ಪರ್ಸನಲಿ ಬಗ್ಗೆ ಅಂತ ತೋರಿಸಿದ್ರೆ ಈ ಒಂದು ಮಾಸದ ಎರಡನೇ ಒಂದು ವಾರ ಆಗಿರೋದ್ರಿಂದ ನಾವು ಫಸ್ಟ್ ಹೇಳಿದಂತೆ ನಿಮಗೆ ಪ್ರಕಟಣೆ ಒಂದು ಸ್ಟಡಿಯನ್ನು ಏನು ಮಾಡೋಣ ನಾವು ನೋಡೋಣ ಅಂದ್ರೆ ಸೊ ರೆವಲೇಷನ್ ಸ್ಟಡಿ ನೋಡಬೇಕಾದ್ರೆ ಆಲ್ರೆಡಿ ನಾವು ಏನು ಮಾಡಿದ್ರಿ ಫಸ್ಟ್ ಸೆಕೆಂಡ್ ಮತ್ತು ತರ್ಡ್ ಚಾಪ್ಟರ್ ನಾವು ಏನು ಮಾಡಿದ್ರಿ ನಾವು ಸ್ಟಡಿ ಮಾಡಿ ನೋಡಿದ್ದೀರಿ ಅದರ ಸೊ ಒಂದು ಪ್ರಕಟಣೆ ಒಂದು ಮೂರನೇ ಭಾಗದಲ್ಲಿ ನಾವು ಕಳೆದ ಒಂದು ಮಾಸ ನೋಡಬೇಕಾದ್ರೆ ಈ ಒಂದು ಸಭೆಯ ಒಂದು ಚರಿತ್ರೆ ಏನು ಮಾಡಿದ್ವಿ ನಾವು ನೋಡಿದ್ರಿ ಅದರ ಸಭೆಯ ಒಂದು ಚರಿತ್ರೆ ನೋಡಬೇಕಾದ್ರೆ ಮುಖ್ಯವಾಗಿ ಲಾಸ್ಟ್ ನೋಡಿದ್ರೆ ಏಳನೇ ಒಂದು ಸಭೆ ಭಾಗ ಅದರ ಸೊ ಏಳನೇ ಒಂದು ಸಭೆ ಭಾಗದಲ್ಲಿ ಯಾವ ರೀತಿ ಒಂದು ಸಭೆ ಹೆಂಗಿತ್ತು ತಣ್ಣುಕು ಇಲ್ಲ ಬೆಚ್ಚಗಿಲ್ದಿರ ಕಾರಣ ಏನು ಮಾಡ್ತಾರೆ ಬಾಯಿಂದ ಉಗುಳ್ ಬಿಡ್ತಾರೆ ಅಂತ ಅದರ ಸೊ ತಣ್ಣಗಿರೋದು ಮತ್ತೆ ಬೆಚ್ಚಗಿರೋದ್ ಕಾರಣ ಅಂತಾನೆ ಅಂದ ಅರ್ಥ ಏನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಅಂತಂದ್ರೆ ಯೇಸು ಕ್ರಿಸ್ತ ಯಾವ ಹತ್ರದ ಹೇಳ್ತಾರೆ ಅದನ್ನ ಯಾವ ಕಾಂಟೆಕ್ಸ್ಟ್ ಹೇಳ್ತಾರೆ ಕ್ರಿಯೆಗಳಲ್ಲಿ ಅದರ ಸೊ ನೋಡ್ಬೇಕು ಸತ್ಯದಲ್ಲಿ ಸ್ವಲ್ಪ ಸತ್ಯದಲ್ಲಿ ದುಡುವಾಗುವ ಇಲ್ಲ ಸೊ ಸತ್ಯದಲ್ಲಿ ಫರ್ಮ್ ಆಗೂ ಇಲ್ಲ ಆಯ್ತಾ ನೋಡ್ಬೇಕು ಸತ್ಯದಲ್ಲಿ ಒಂದು ಕೇರ್ಲೆಸ್ ಆಗೋ ಇಲ್ಲ ಅದರ ಸೊ ನೋಡ್ಬೇಕ್ರೆ ನ್ಯೂಟ್ರಲ್ ಆಗಿರೋದು ಅದರ ಸೊ ನ್ಯೂಟ್ರಲ್ ಆಗಿರೋದ್ರಿಂದ ಏನ್ ಮಾಡುದು ಯೇಸು ಕ್ರಿಸ್ತ ತನ್ನ ಬಾಯಿಂದ ಅವ್ರನ್ನ ಕಾರ್ಬಿಟ್ರು ಅಂತ ಹೇಳ್ತಾರೆ ಅಂದ್ರೆ ಬಾಯಿಂದ ರಿಜೆಕ್ಟ್ ಮಾಡ್ಬಿಟ್ರು ಅಂದ್ರೆ ಅವನ್ನ ಮೌತ್ ಪೀಸ್ ಆಗಿ ಏನ್ ಮಾಡೋದಿಲ್ಲ ಅವನ್ನ ಉಪಯೋಗಿಸಿದ್ರ ಅಂತ ಹೇಳ್ತಾರೆ ಸೊ ನೋಡ್ಬೇಕು ಅದನ್ನ ಮುಖ್ಯವಾಗಿ ಯಾರಿಗೆ ಅಪ್ಲೈ ಮಾಡ್ತಾರೆ ಬ್ಯಾಬಿಲಾನ್ ಗಿರಂತ ಕಂಡೀಷನ್ ಸೊ ಬ್ಯಾಬಿಲಾನ್ ಆ ಥರ ಇದರಿಂದ ದೇವರು ಬ್ಯಾಬಿಲಾನ್ ಏನ್ ಮಾಡಾಕ್ಬಿಟ್ರು ರಿಜೆಕ್ಟ್ ಮಾಡಾಕ್ಬಿಟ್ರು ಅಲ್ವರ ಸರಿ ನೋಡ್ಬೇಕ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಇವಾಗ ಇಂಡಿವಿಜುವಲ್ ಬಾಗಿಲೆಲ್ಲ ತರ್ತಾ ಇದಾರೆ ಅಲ್ವರ ಈಗ ಬಾಗಿಲು ನಿಂತ್ಕೊಂಡು ಏನ್ ಮಾಡ್ತಾ ಇದೀನಿ ತಡ್ತಾ ಇದ್ದೀನಿ ಯಾರು ತಡೀತಾರೋ ಸಂಗಡ ಬಂದು ನಾನೇ ಮಾಡ್ತೀನಿ ಅದರ ಇವಾಗ ಏನಂದ್ರೆ ಇಂಡಿವಿಜುವಲ್ ಕಾಲಿಂಗ್ ಅದರ ಇವಾಗ ಇಂಡಿವಿಜುವಲ್ ಆಗಿ ನಮ್ಮ ಹತ್ರ ಏನ್ ಮಾಡ್ತಾರೆ ಬಂದು ತಟ್ಬಿಟ್ಟು ನಮ್ಮ ಹೃದಯದ ಬಾಗಿಲನ್ನ ತಟ್ಬಿಟ್ಟು ನಮ್ಗೆ ಏನ್ ಮಾಡ್ತಾರೆ ಇವಾಗ ಒಂದು ಕಾಲಿಂಗ್ನ ಕೊಡ್ತಾ ಇದಾರ ಇವಾಗ ಯಾರು ಆ ಒಂದು ಹೃದಯದ ಬಾಗಿಲನ್ನ ತೆಗಿತಾರೋ ಅವ್ರ ಸಂಗಡ ಬಂದು ಏನ್ ಮಾಡ್ತಾರೆ ಇವಾಗ ಆತ್ಮಿಕ ಆಹಾರಗಳನ್ನ ಕೂತ್ಕೊಂಡು ಏನ್ ಮಾಡ್ತಾರೆ ಇವಾಗ ನಮ್ಗೆ ಕೊಡ್ತಾರೆ ಅದರ ಸರಿ ಇವಾಗ ಆತ್ಮಿಕ ಆಹಾರ ಎಲ್ಲ ತಿಂದಿದ್ಮೇಲೆ ಅದರ ನಾವು ತಿರ್ಗಾ ಹೆಂಗಿರ್ಬೇಕು ನಾವು ಹೆಂಗಿರ್ಬೇಕು ಇವಾಗ ಆಹಾರ ತಿಂದ್ಮೇಲೆ ಕೃಷ್ಣ ಸ್ವರೂಪದಲ್ಲಿ ಇರ್ಬೇಕಾದ್ರೆ ಅಂದ್ರೆ ಬೆಚ್ಚಿಗಿರ್ಬೇಕಾ ತಣ್ಣಗಿರ್ಬೇಕ ಅದರ ಸೊ ಬೆಚ್ಚಿಗೆ ಇರ್ಬೇಕಾದ್ರೆ ಅಂದ್ರೆ ತಣ್ಣಗಿರೋದು ಬೆಚ್ಚಿಗಿರೋದು ಅಂದ್ರೆ ಸ್ಪಿರಿಚುವಲ್ ಆಗಿ ಡೆಡ್ ಕಂಡೀಷನ್ ಇವಾಗ ಸಾಮಾನ್ಯವಾಗಿ ತಣ್ಣಗಿರೋರು ಯಾರು ಅಂದ್ರೆ ಸತ್ತೋಗಿರೋರು ಅದರ ವಾರ್ಮ್ ಬಾಡಿ ಅಂದ್ರೆ ಏನಂದ್ರೆ ರಕ್ತ ಚಲಾವಣೆ ಆಗ್ತಾರೆ ಬಾಡಿ ಅಂತ ಹೀಟ್ ಸಫಿಷಿಯಂಟ್ ಆಗಿರೋ ಹೀಟ್ ಇದ್ರೆ ಬಾಡಿಯಲ್ಲಿ ಜೀವ ಏನಾಗಿರ್ತಾರೆ ಇರ್ತಾರೆ ಅದರ ಜೀವನೇ ಇಲ್ಲ ಅನ್ನೋ ಮೀನಿಂಗ್ ಅಂದ್ರೆ ಸತ್ ಅಂತ ಲೆಕ್ಕ ಅದರ ಅದಕ್ಕೆ ನೋಡ್ಬೇಕ್ರೆ ದೇವ್ರ ನಮ್ಮ ತೆಗೆದುಕೊಂಡ್ರೆ ಜೀವಂತವಾಗಿರಿ ಕೃಷ್ಣನ್ ಏನಾಗಿರ್ಬೇಕು ನಾವು ಜೀವಂತವಾಗಿರ್ಬೇಕು ಅದರ ನೋಡ್ಬೇಕ್ರೆ ಒಳ್ಳೆ ಗಟ್ಟಿಯಾದ ಆಹಾರ ಅದ್ ಹೇಳ್ಬೇಕ್ರೆ ಬಾಗಲ್ಬಲ್ಲಿ ತಟ್ಟಿ ಯಾರು ತೆರೀತಾರೋ ಅವ್ರ ಸಂಗಡ ಏನ್ ಮಾಡ್ತೀನಿ ಊಟ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಇವಾಗ ಯೋಚನೆ ಮಾಡಿದ್ದೀನಿ ಇವಾಗ ನಾವು ಚೆನ್ನಾಗಿ ಕೊಬ್ಬು ಬರಿತಾಗಂತ ಒಂದು ಮಾಂಸ ಎಲ್ಲ ತಿಂದ್ರೆ ಹೆಂಗಿರ್ತಾರೆ ಬಾಡಿ ಹೀಟ್ ಆಗಿರ್ತಾರೆ ಅದರ ಹೀಟ್ ಜಾಸ್ತಿ ಆಗ್ತಾರೆ ಇಲ್ಲ ಅದರ ನೋಡ್ಬೇಕ್ರೆ ಬಾಡಿಯಲ್ಲಿ ಮೆಟಾಬಾಲಿಸಮ್ ಜಾಸ್ತಿ ಆಗ್ತಾರೆ ಅದರ ಫಂಕ್ಷನ್ಸ್ ಜಾಸ್ತಿ ಸ್ಪೀಡಾಗಿ ಆಗೋದ್ರಿಂದ ಯಾಕಂದ್ರೆ ನಮ್ಮ ಬಾಡಿ ಹೀಟು ಅಲ್ಲಿ ಜನರೇಟ್ ಆಗ್ತಾ ಇದ್ದಾರೆ ಸೊ ನೋಡ್ಬೇಕ್ರೆ ನಮ್ಮ ಯೇಸು ಕ್ರಿಸ್ತ ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್ ಕೊಡ್ತಾನೆ ಅಂತ ಇಂಟೆನ್ಷನ್ ಏನು ಅಂತಂದ್ರೆ ನಮ್ಮಲ್ಲಿ ಏನಾಗಲಿ ಹೀಟು ಹೀಟ್ ಏನಾಗಲಿ ಜನರೇಟ್ ಆಗಲಿ ಅಂತಂದ್ರೆ ಅದೇ ಹೇಳ್ತಾರಲ್ಲ ಕೆಲವು ಜನ ಕುದಿಯಂತ ರಕ್ತ ಅದರ ನೋಡ್ಬೇಕ್ರೆ ಏನಂತ ಜಲಸಗೆ ಇರಬೇಕು ಅದೇ ಬಿಸಿ ರಕ್ತ ಅದರ ಕ್ರಿಸ್ತಿನಲ್ಲಿ ಇದ್ದಿದ್ದೆ ಅದೇ ಅಂದರೆ ದೇವ್ರ ಮೇಲಿಂತ ಭಕ್ತಿ ವೈರಾಗ್ಯ ಅದರ ಸಂದ ಅವ್ರ ಓಟನ ಅತಿ ಶೀಘ್ರದಲ್ಲಿ ಹೋಗಿ ಮುಗಿಸೋದು ಅದರ ಸೊ ಇವಾಗ ನಮಗಿರೋದ ಕಂಡೀಷನ್ ಅದೇ ಅದರ ಈಗ ಬಾಗಿಲು ಬಳ್ಳಿ ತಡ್ತಾ ಇದ್ದೀನಪ್ಪ ಯಾರು ತಣ್ಣಗಿದ್ದಾರೋ ಬೆಚ್ಚಗಿದ್ದಾರೋ ಅಂದ್ಬಿಟ್ಟು ಅದರ ಸರಿ ನೋಡ್ಬೇಕಾರೆ ಇವಾಗ ನಾವೇನು ಮಾಡೋಣ ಇವಾಗ ನಾವು ರೆವಲೇಷನ್ 4 ಚಾಪ್ಟರ್ ಬರೋಣ ಅದರ ಪ್ರಕಟಣೆ 4ನೇ ಅಧ್ಯಾಯ ಅಂತ ನೋಡ್ಬೇಕಾರೆ ಈ ರೆವಲೇಷನ್ 4 ಚಾಪ್ಟರ್ಲ್ಲಿ ಯಾರ ಬಗ್ಗೆ ಬರ್ತದೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಯಾರ ಬಗ್ಗೆ ಬರ್ತದೆ ವೆರಿ ಗುಡ್ ಪರ್ಲೋಕದ ತಂದೆ ಆದ್ಯವ್ರ ಬಗ್ಗೆ ಬರ್ತಾ ಇದಾರ ಫಿಫ್ತ್ ಚಾಪ್ಟರ್ಲ್ಲಿ ಯಾರ ಬಗ್ಗೆ ಬರ್ತಾರೆ ಯೇಸು ಕ್ರಿಸ್ತನ ಬಗ್ಗೆ ಬರ್ತಾರೆ ವೆರಿ ಗುಡ್ ಅದರ ಸಿಕ್ಸ್ತ್ ಚಾಪ್ಟರ್ಲ್ಲಿ ಏನ್ ಬಗ್ಗೆ ಬರ್ತಾರೆ ಅಂತ ಏನ ಗೆಸ್ ಮಾಡಿದ್ದೀರಾ ಅದು 7 ಚಾಪ್ಟರ್ಲ್ಲಿ ಅದರ 12 ಗೋತ್ರಗಳು 7ನೇ ಅಧ್ಯಾಯದಲ್ಲಿ ಅದರ 6ನೇ ಅಧ್ಯಾಯದಲ್ಲಿ ಏನ್ ಬರ್ತಾರೆ ಈ ಮುದ್ರೆಗಳ ಬಗ್ಗೆ ಬರ್ತಾರೆ ಓಕೆನಾ ಸರಿ ಇವಾಗ ಹಂಗಾರೆ ಇದು ಏನಕ್ಕೆ ಪಾಯಿಂಟ್ ಹೇಳಿದೆ ಅಂತಂದ್ರೆ ಫೋರ್ತ್ ಚಾಪ್ಟರ್ ಅಲ್ಲಿ ಏನ್ ಮಾಡ್ತಾರೆ ಸಿಕ್ಸ್ತ್ ಚಾಪ್ಟರ್ ಇರೋ ಇಂಟ್ರೊಡಕ್ಷನ್ ಕೊಡ್ತಾರೆ ಅದರ ಹೆಂಗೆ ಸೆಕೆಂಡ್ ಚಾಪ್ಟರ್ಗೆ ತರ್ಡ್ ಚಾಪ್ಟರ್ಗಿಂತ ಇಂಟ್ರೊಡಕ್ಷನ್ ರೆವಲೇಷನ್ ಫಸ್ಟ್ ಚಾಪ್ಟರ್ ಹೆಂಗ್ ಕೊಟ್ರೋ ಅದೇ ತರ ರೆವಲೇಷನ್ 6 ಚಾಪ್ಟರ್ ಅಲ್ಲಿ ಇರೋ ಒಂದು ಸಬ್ಜೆಕ್ಟ್ಗೆ ಇಂಟ್ರೊಡಕ್ಷನ್ ಏನ್ ಮಾಡ್ತಾರೆ ಫೋರ್ತ್ ಚಾಪ್ಟರ್ ಫಿಫ್ತ್ ಚಾಪ್ಟರ್ ಏನಂದ್ರೆ ಇಂಟ್ರೊಡಕ್ಷನ್ ಅಂದ್ರೆ ಏನು ಸಭೆ ಬಗ್ಗೆ ಹೇಳ್ಬೇಕಾದ್ರೆ ಸಭೆ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಕೊಡ್ಬೇಕು ಏನ್ ಮಾಡೋದು ರೆವಲೇಷನ್ ಫಸ್ಟ್ ಚಾಪ್ಟರ್ ಎಲ್ಲ ಕೊಟ್ರು ಅದನ್ನ ಕ್ರಿಸ್ತನ್ ಬಗ್ಗೆ ಕೊಟ್ರು ಕ್ರಿಸ್ತನ್ ಯಾವ ತರ ಒಂದು ದೀಪಸ್ತಂಭದ ನಡುವೆ ಒಂದು ಮಹಾಜಗಂತರ ಐತಿ ಆ ಒಂದು 7 ದೀಪಸ್ತಂಭಗಳನ್ನ ಕಾಯ್ತಾ ಇದ್ರು ಅದೇ ತರ ಸಭೆ ಏನ್ ಮಾಡಿದ್ರೆ ಕಾಯ್ತಾರೆ ಅಂತ ಇಂಟ್ರಕ್ಷನ್ ಕೊಟ್ರು ಇದೇ ರೀತಿ ನೋಡ್ಬೇಕ್ರೆ ರೆವಲೇಷನ್ ನಲ್ಲಿ ಬಂದ ಅಂತಂದ್ರೆ ರೆವಲೇಷನ್ 6 ಚಾಪ್ಟರ್ ಇರೋಂತ ಮುದ್ರೆಗಳು ಅಂದ್ರೆ 5ನೇ ಚಾಪ್ಟರ್ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಮುದ್ರೆನ ಅಲ್ಲಿ ಹೊಡಿತಾರೆ ಆ ಮುದ್ರೆನ ಹೊಡಿಬೇಕಾದ್ರೆ
ಆ ಒಂದು ಪುಸ್ತಕದ ಸುಳ್ಳು ಏನಾಯ್ತು ಅಲ್ಲಿ ತೆರೆಯಲ್ಪಡ್ತು. ಅವಾಗ ಒಂದೊಂದು ಮುದ್ರೆ ಹೊಡಿಬೇಕಂದ್ರೆ ಏನೇನು ಘಟನೆಗಳಾಯ್ತು ಅಂದ್ಬಿಟ್ಟು ಆರನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಈ ಆರನೇ ಅಧ್ಯಾಯಕ್ಕೆ ಇಂಟ್ರೊಡಕ್ಷನ್ ಏನ್ ಮಾಡಿದ್ದಾರೆ ನಮಗೆ ಫೋರ್ತ್ ಚಾಪ್ಟರ್ ಫಿಫ್ತ್ ಚಾಪ್ಟರ್ ಕೊಟ್ಟಿದ್ದಾರೆ. ಯಾಕಪ್ಪ ಇಂಟ್ರೊಡಕ್ಷನ್ ಕೊಡಬೇಕು ಫೋರ್ತ್ ಚಾಪ್ಟರ್ ಫಿಫ್ತ್ ಚಾಪ್ಟರ್ ಅಂತಂದ್ರೆ, ಇವಾಗ ಮುದ್ರೆ ಅಲ್ಲ ಅವ್ರ ಕೈಯಲ್ಲಿ ಇತ್ತು ಒಂದು ಸುಳ್ಳಿ ಇತ್ತು. ಆ ಸುಳ್ಳಿ ಎಷ್ಟು ಮುದ್ರೆಯನ್ನ ಮುದ್ರಿತರವಾಗಿತ್ತು, ಏಳು ಮುದ್ರೆಯನ್ನ ಮುದ್ರಿತರವಾಗಿತ್ತು. ಅದ್ರ ಹಂಗಾದ್ರೆ ಆ ಮುದ್ರೆ ಆಗ್ದವ್ರು ಯಾರು? ವೆರಿ ಗುಡ್. ಇವಾಗ ಆ ಮುದ್ರೆನ ಒಡೆದು ಓದೋರು ಯಾರೋ ಅದಕ್ಕೆ ಏನ್ ಮಾಡ್ತಾರೆ, ಫಸ್ಟ್ ಫೋರ್ತ್ ಚಾಪ್ಟರ್ಲಿ ಆ ಮುದ್ರೆ ಆಗ್ತದೆ ಯಾರಪ್ಪ, ಅವ್ರ ಗುಣಗಳೇನು ಅಂತ ಏನ್ ಮಾಡ್ದಲ್ಲಿ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಡಿದ್ರೆ, ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಮುದ್ರೆನ ಒಡೆಯೋಂಥವ್ರು ಅವರ ಗುಣಲಕ್ಷಣಗಳೇನು ಅಂತ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದರ ಇದು ಫೋರ್ತ್ ಚಾಪ್ಟರ್ ಏನಂತ ಇಂಟ್ರೊಡಕ್ಷನ್ ಅದರ. ಆಮೇಲೆ ಈ ಒಂದು ರೆವಲೇಷನ್ ಸ್ಟಡಿ ಇಲ್ಲಿಂದ ಏನಾಗ್ತದೆ ಅಂದ್ರೆ, ಇಲ್ಲಿಂದ ಸ್ವಲ್ಪ ಒಂದು ಟರ್ನ್ ತಂದ್ರೆ, ಯಾವ ಥರಪ್ಪ ಟರ್ನ್ ತಂದ್ರೆ, ಇಲ್ಲಿ ಬರೀ ಸಿಂಬಲ್ಸ್ ಅಂದ್ರೆ ಬರೀ ಸಿಂಬಲ್ಸ್ ಆಮೇಲೆ ಬರೀ ಡಿಕೋಡಿಂಗ್ ಜಾಸ್ತಿ ಬರ್ತಾ ಇದ್ರ. ಇದಕ್ಕಿಂತ ಮುಂಚೆ ಹೋದ್ರೆ ಬರೀ ಹಿಸ್ಟ್ರಿ ಅಂದ್ರೆ ಇತಿಹಾಸದಲ್ಲಿ ತಗೊಂಡು ರೆಫರೆನ್ಸ್ಗಳು ಇದನ್ನ ಮಾಡಿದೆ ಬೈಬಲ್ಗೆ ಆ ಸಬ್ಜೆಕ್ಟ್ಗಳಿಗೆ ಕಂಪೇರ್ ಮಾಡಿ ಅಲ್ಲಿ ನಡೆದಂತ ಘಟನೆಗಳನ್ನ ವರ್ಸಸ್ ಏನ್ ಮಾಡಿದೆ ಕಂಪೇರ್ ಮಾಡಿದ್ರು. ಆದ್ರೆ ಇಲ್ಲಿ ಏನಂತಂದ್ರೆ ಒಂದೊಂದು ಪಾಯಿಂಟ್ಗಳನ್ನ ಸಿಂಬಲ್ಸ್ಗೆ ಕಂಪೇರ್ ಮಾಡಿ ಮತ್ತೆ ಹೋಲ್ಸಿ ನೋಡ್ಬಿಟ್ಟು ಏನ್ ಮಾಡೋಣ ನಾವು ನೋಡೋಣ ಅಂದ್ರೆ, ಅದಕ್ಕೆ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಸಾಧ್ಯವಾದ್ರೆ ಸಜೆಷನ್ ಏನಂದ್ರೆ, ನಿಮ್ಮನ್ನೆಲ್ಲ ಒಂದು ನೋಟ್ಸ್ ಕೀಸ್ ಬರ್ಬಿಟ್ರೆ ಒಂದು ಲಾಸ್ಟ್ ಪೇಜ್ ಅಲ್ಲಿ ಎಲ್ಲಾ ಸಿಂಬಲ್ಸ್ಗಳಿಗೆ ಏನ್ ಮಾಡಿ ಒಂದು ಅರ್ಥಗಳು ಏನ್ ಮಾಡಿ, ನೀವು ಸಾಧ್ಯವಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ನೀವು ಬರ್ಕೊಳ್ಳಿ ಆಯ್ತಾ. ಸರಿ, ಅದೇ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಚಾಪ್ಟರ್ ಓದೋಣ, ರೆವಲೇಷನ್ ಫೋರ್ ಚಾಪ್ಟರ್ ಫಸ್ಟ್ ವರ್ಸ್ ಓದಿದ್ದೀನಿ. ನೋಡ್ರ, ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ಒಂದು ತೆರೆದಿದಂತ ಬಾಗಿಲು ಏನ್ ಮಾಡ್ತಾರೆ ಅಲ್ಲಿ ಕಾಣಿಸ್ತು ಅಂತ ಹೇಳ್ತಾರೆ. ಅದರ ಇಂಗ್ಲಿಷ್ ಅಲ್ಲಿ ಬರ್ತಾರೆ, ಆಫ್ಟರ್ ದಿಸ್ ಐ ಲುಕ್ ಅಂಡ್ ಬಿಹೋಲ್ಡ್ ಅ ಡೋರ್ ವಾಸ್ ಓಪನ್ ಇನ್ ಹೆವೆನ್ ಅಂದ್ಬಿಟ್ಟು. ಅದರ ಇದಾಗಿ ಮೇಲೆ ನೋಡಿದ್ರೆ ಪರಲೋಕದಲ್ಲಿ ಏನ್ ಮಾಡೋದು ದ್ವಾರ ತೆಗೆಲ್ಪಡ್ತು ಅಂತ ಕೊಟ್ಟಿದ್ರೆ ಕಾಣಲಿ ಕಾಣ್ತಾಗತ್ತೆ ಟ್ರಾನ್ಸ್ಲೇಷನ್ ಮಾಡಿ ಡೋರ್ ವಾಸ್ ಓಪನ್. ಅದರ ಏನಂತ ಇವಾಗ ಏನೋ ವಿಶೇಷವಾಗಿ ಒಂದು ಡೋರ್ ಓಪನ್ ಮಾಡಿದ್ರು ಅಂತಲ್ಲ, ಅದರ ಆಲ್ರೆಡಿ ಒಂದು ಡೋರ್ ಇತ್ತು. ಆ ಡೋರ್ನ ತೆರೆದಿರೋದನ್ನ ಯಾರು ನೋಡಿದ್ರು ಇವಾಗ? ಯೋಹಾನ್ ಏನ್ ಮಾಡೋದು ಅಲ್ಲಿ ಅಲ್ಲಿ ನೋಡಿದ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸರಿ, ಇವಾಗ ಇವಾಗ ಡೋರ್ ಅದೇನಪ್ಪ ಬೈಬಲ್ನ ಅರ್ಥ, ದ್ವಾರ ಅನ್ನೇನು ಅರ್ಥ ಬೈಬಲ್ನಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತು. ಏನೇನು ಅರ್ಥ? ಯೇಸು ಕ್ರಿಸ್ತನ್ಗೆ ಒಂದು ಕೈ ಆಗ್ತದೆ. ಆಮ್ ನೆಕ್ಸ್ಟ್ ಕರೆಕ್ಟ್ ಅದು ಕೂಡ ಬರ್ತದೆ. ಯೋಹಾನ ನಾನು ಯೇಸು ಕ್ರಿಸ್ತ ಹೇಳ್ತಾರೆ, ನಾನೇನು ನಿಜವಾದ ಬಾಗಿಲು, ನನ್ನ ಮುಖಾಂತರ ಯಾರು ಬರ್ತಾರೆ ಅಂತಾರೆ, ಒಂದು ಒಳ್ಳೆ ಇದನ್ನ ಹುಲ್ನ ಕಂಡಿಡ್ಕೊಂತಾರೆ ಅಂತ ಹೇಳ್ತಾರೆ. ಆಮ್ ನೆಕ್ಸ್ಟ್ ವೆರಿ ಗುಡ್. ಆಮೇಲೆ ಇನ್ನೇನು ಡೋರ್ ಅನ್ನ ಏನು ಹೇಳ್ತಾರೆ ಬೈಬಲ್ನಲ್ಲಿ? ಸತ್ಯದ ಸತ್ಯನ ಹೇಳೋದು ಅಲ್ವರ. ಆಮೇಲೆ ಪೀಟರ್ಗೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಪೀಟರ್ಗೆ ಎರಡು ಬಿಂದಿಗೆ ಕೊಡ್ತಾರೆ, ಅಂದ್ರೆ ಪರಲೋಕದ ರಾಜ್ಯದ ಒಂದು ವಾರದ ಬಿಂದಿಗಳು ನಿನಗೆ ಕೊಡಲ್ಪಟ್ಟಿದ್ದೀನಿ ಅಂತಂದ್ರ ಅದೇನು ಅದು ಪೀಟರ್ ಕೊಟ್ಟಿದ್ದಂತ ಕೀಗಳೇನು? ಹ್ಮ್, ಯಹೂದ್ಯರಿಗೆ ಒಂದು, ಆಮೇಲೆ ಅನ್ಯ ಜನರಿಗೂ ಸುವಾರ್ತೆ ಸಾರಲ್ಪಡೋದಕ್ಕೆ ಏನ್ ಮಾಡ್ತಾವ ಒಂದು ಡೋರ್ನ ಓಪನ್ ಮಾಡೋಕೆ ಏನ್ ಮಾಡ್ತಾವೆ ಆಪರ್ಚುನಿಟಿ ಏನ್ ಮಾಡ್ತಾವೆ ಅವ್ರಿಗೆ ಕೊಟ್ಟರು. ಅದರ ಅಂದ್ರೆ ಸತ್ಯವೇದದಲ್ಲಿ ಡೋರ್ ಅಂತಂದ್ರೆ ಏನು ಅಂದ್ರೆ ಡೋರ್ ಆಫ್ ಆಪರ್ಚುನಿಟಿ. ಅದರ ಇದು ಯಾವ ತರ ಡೋರ್ ಆಗಿರ್ಬೋದು ಅಂತಂದ್ರೆ, ಏನ್ರಿ ರಕ್ಷಣೆಗೂ ಒಂದು ಡೋರ್ ಆಗಿರ್ಬೋದು. ಕ್ರಿಸ್ತನೇ ಡೋರ್ ಆಗಿದೆ ನಿಮ್ಮ ನಿಂಗೋ ದೇವರು ರಕ್ಷಣೆಗೆ ಯಾರ ಮುಖಾಂತರ ಡೋರ್ ಓಪನ್ ಮಾಡ್ತಾರ? ವೆರಿ ಗುಡ್. ಅದರ ನಾನೇ ಸತ್ಯವೋ ಜೀವನ ಮಾರ್ಗವೋ ಅಂತ ಹೇಳ್ಬೇಕ್ರೆ ಕ್ರಿಸ್ತನ ಮುಖಾಂತರ ನಮ್ಗೆ ಮಾಡ ಸತ್ಯದ ಒಂದು ದ್ವಾರನ ಅಲ್ಲಿ ತೆರೆದಾರ. ಅದರ ಇದನ್ನೇ ಮಾಡಿದ್ರು ಪೀಟರ್ಗೆ ಕೊಟ್ಬಿಟ್ಟು ಅನ್ಯಜನವರೆಗೂ ಮತ್ತೆ ಏನ್ರಿ ಯಹೋದವ್ರಿಗೆ ಏನ್ ಮಾಡೋದು ಈ ಒಂದು ಡೋರ್ ಆಫ್ ಆಪರ್ಚುನಿಟಿ ಓಪನ್ ಮಾಡೋದು ಅಂದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಒಂದು ಡೋರ್ ಓಪನ್ ಮಾಡೋದು ನೋಡೋದು ಅಂತಂದ್ರೆ ಏನಂದ್ರೆ ಒಂದು ಪರಲೋಕದಲ್ಲಿ ಒಂದು ದ್ವಾರ ಏನಾಗಿತ್ತು ತೆರೆದಿತ್ತು. ಏನಕ್ಕೆ ತೆರೆದಿತ್ತು? ಪರಲೋಕದಲ್ಲಿ ತೆರೆದಿತ್ತು ಅಂತ ಹೇಳ್ಬೇಕೇನ ಅರ್ಥ ಅಂದ್ರೆ ಪರಲೋಕದ ವಿಚಾರಗಳನ್ನ ಇನ್ನು ಮೇಲೆ ಸಭೆಗೆ ತಿಳಿಸ್ಬೇಕು ಅಂತ ಅದೇನೇ ಮಾಡ್ತಾರೆ. ಇವಾಗ ಒಂದು ಕೃಪೆ ಕೊಟ್ಬಿಟ್ಟು ಯೋಹಾನನ ಮುಖಾಂತರ ಏನ್ ಮಾಡ್ತಾರೆ ಎಲ್ಲ ಇವಾಗ ತಿಳಿಸೋದಿಕ್ಕೆ ಪ್ರಾರಂಭ ದೇವ್ರು ಮಾಡ್ತಾರೆ. ಅಲ್ಲ, ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತೊಗೊಂಡಿದ ತಕ್ಷಣ ಆಕಾಶ ಏನಾಯ್ತಂತಲ್ಲಿ ತೆರಲ್ಪಡ್ತು ಅಂತ ಹೇಳ್ಬೇಕು. ಆಕಾಶ ತೆರಲ್ಪಡ್ತು ಅಂದ್ರೆ ಮೀನಿಂಗ್ ಆಕಾಶದ ವಿಚಾರಗಳು ಅಂದ್ರೆ ಪರಲೋಕದ ವಿಚಾರಗಳು, ಹೆವೆನ್ಲಿ ಥಿಂಗ್ಸ್, ಸ್ಪಿರಿಚುವಲ್ ಥಿಂಗ್ಸ್, ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಕ್ರಿಸ್ತನಿಗೆ ಏನಾಯ್ತು ಅವಾಗ ಅವಕಾಶ ಆಯ್ತು. ಅಂದ್ರೆ ಇದಕ್ಕಿಂತ ಮುಂಚೆ ಅವಕಾಶ ಇರಲಿಲ್ಲ ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಬೈಬಲ್ ಭಯಪಾಠವಾಗಿತ್ತು, ಅದರ ಅದ್ರಲ್ಲಿ ಡೌಟೇ ಇಲ್ಲ ಬಿಡ್ರಿ. ಆದ್ರೆ ಅದರಲ್ಲಿದ್ದಂತ ಆಳವಾಗಿರುವಂತ ವಿಚಾರಗಳು ಕ್ರಿಸ್ತನಿಗೆ ಅರ್ಥ ಆಗೋದಕ್ಕೆ ಯಾವಾಗ ಶುರು ಆಗಿದ್ದು? ಪವಿತ್ರಾತ್ಮ ಬಂದಿದ್ಮೇಲೆ. ಅದ್ರ ಅದೇ ನೋಡ್ಬೇಕ್ರೆ ನಮ್ಮ ಲೈಫು ಕಾನ್ಸಿಕ್ರೇಷನ್ಕಿಂತ ಮುಂಚೆ ಕಾನ್ಸಿಕ್ರೇಷನ್ ನಂತರ ಎಡಗಿನಿದೆ ವ್ಯತ್ಯಾಸ ಇದೆ. ಅದರ ಕಾನ್ಸಿಕ್ರೇಷನ್ ಮುಂಚೆ ಹೆಂಗಿರ್ತೀರಿ? ಬ್ಲ್ಯಾಂಕ್ ಆಗಿರ್ತೀರಿ. ಅದರ ಏನ್ ಮಾಡ್ಬೇಕು ಅಂತ ನಮ್ಗೆ ಧೈರ್ಯನೂ ಇರಲ್ಲ ಅದರ. ಆದ್ರೆ ಆ ಧೈರ್ಯದ ಒಂದು ಸ್ಟೆಪ್ ಏನ್ ಮಾಡ್ಬೇಕು ತಗೊಬೇಕು. ಏನ್ ಸ್ಟೆಪ್ ಅದು?
ಸ್ಟೆಪ್ ಆಫ್ ಕಾನ್ಸಿಕ್ರೇಷನ್ ಅದು ತೊಗೊಂಡೇ ಭಯಂಕರ ಭಯ ಅಂದ್ರೆ ಏನಾಗ್ಬಿಡ್ತಾರೋ ಏನಾಗ್ಬಿಡ್ತಾರೋ ಭಯಪಡ್ತಾ ಇರ್ತೀರಿ ಅದರ ಆಗ ಸ್ಟೆಪ್ ತೊಗೊಂಡಿದ್ಮೇಲೆ ನೆಕ್ಸ್ಟು ದೇವ್ರೇನು ಮಾಡ್ತಾರೆ ಜೀವಿತಾನೆ ಜೀವಿತಾನೆ ಮಾರ್ಪಾಡು ಮಾಡ್ತಾರೆ ಅದರ ಡೆಫಿನೆಟ್ ಆಗಿ ಅದರ ಯೇಸು ಕ್ರಿಸ್ತನ ಜೀವಿತ ಏನಾಯ್ತು ಪವಿತ್ರಾತ್ಮ ಬಂದ್ಮೇಲೆ ಚೇಂಜ್ ಆಯ್ತು ಅದರ ಪೀಟರ್ದು ಓಲಿ ಸ್ಪೀಡ್ ಬಂದ ತಕ್ಷಣ ಅವ್ರ ಜೀವ ಏನಾಯ್ತು ಲೈಫ್ ಏನಾಯ್ತು 3000 ಪೀಪಲ್ ವಿಟ್ನೆಸ್ ಮಾಡಿ ಬೋಲ್ಡ್ ಆಗಿ ಮಾತಾಡೋರು ಅಂದ್ರೆ ಮೂರು ಸರಿ ಯೇಸು ಕ್ರಿಸ್ತನ ರಿಜೆಕ್ಟ್ ಮಾಡಿದ್ರು ಮನುಷ್ಯ ಅದರ ಅದೇ ಪವಿತ್ರಾತ್ಮನ ಅದೇ ಒಂದು ಪ್ರಭಾವ ಆ ಒಂದು ಶಕ್ತಿ ಅದರ ಅರಿವಿಡ್ಬೇಕಾದ್ರೆ ಈ ತರ ಒಂದು ಡೋರ್ ಓಪನ್ ಆಯ್ತು ಅಂದ್ರೆ ಹೆವೆನ್ಲಿ ಥಿಂಗ್ಸ್ ಏನೈತೆ ರಿವೀಲ್ ಆಗೋದಕ್ಕೆ ಅಲ್ಲಿ ಅಲ್ಲಿ ಶುರು ಆಯ್ತು ನೋಡಿ ಎಜೇಕಿಯಲ್ ಫಸ್ಟ್ ಚಾಪ್ಟರ್ ಫಸ್ಟ್ ವರ್ಸ್ ನೋಡಿ ನಮ್ಗೆ ಚೆನ್ನಾಗಿ ಗೊತ್ತು ಎಜೇಕಿಯಲ್ ಮತ್ತೆ ರೆವಲೇಷನ್ ಪ್ಯಾರಲಲ್ ಬುಕ್ ಅದರ ಸೊ ಕೆಲವೊಂದು ಕೋಡ್ಗಳು ನಮ್ಗೆ ಏನಾಗ್ತಾ ಇಲ್ಲ ನಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಸಿಗ್ತೀನಿ ಎಜೇಕಿಯಲ್ ಫಸ್ಟ್ ಚಾಪ್ಟರ್ ಫಸ್ಟ್ ವರ್ಸ್ ಹೇಳ್ತೀನಿ ನೋಡ್ರ ಆಕಾಶವು ಒಡೆದು ದೇವರ ದರ್ಶನಗಳು ನನಗೆ ಉಂಟಾದವು ಅಂತ ಹೇಳ್ತಾರೆ ಆಕಾಶ ಒಡೆದ ಏನ್ ಮೀನಿಂಗು ಅದ್ರ ಅದೇ ಮೀನಿಂಗ್ ಏನಂದ್ರೆ ಕ್ರೈಸ್ಟ್ ಹೇಳ್ತಾರಲ್ಲ ಹೆವೆನ್ಸ್ ವೇರ್ ಓಪನ್ ಅದರ ಅಂದ್ರೆ ಮೀನಿಂಗ್ ಸ್ಪಿರಿಚುವಲ್ ಥಿಂಗ್ಸ್ ಏನಾಯ್ತು ಅದಕ್ಕೆ ಅದೇ ರಿವೀಲ್ ಆಗೋದಕ್ಕೆ ಶುರು ಆಯ್ತು ಅದರ ಅದು ನೋಡ್ಬೇಕಾದ್ರೆ ಏನ್ರಿ ಆಕಾಶ ಓದ್ತಿರೋದ್ರೆ ಆಳವಾಗಿರೋಂತ ದೇವತೆ ಇರುತ್ತ ರಹಸ್ಯಗಳನ್ನ ಇನ್ನು ಮುಂದಕ್ಕೆ ದೇವರು ತನ್ನ ಭಕ್ತಗಳಿಗೆ ರಿವೀಲ್ ಮಾಡಕ್ಕೆ ಮಾಡ್ರು ಯೋಜನೆ ಮಾಡಿರಂತ ಅಂದ್ರೆ ನೆಕ್ಸ್ಟ್ ಅವ್ರು ನೋಡಿದಾಗ ಏನ್ ನೋಡ್ತಾರೆ ಯೋಹಾನ ಏನ್ ನೋಡಿದ್ರಂತೆ ಮುಂದೆ ಓದಿ ಪ್ರಕಟಣೆ 4ನೇ ಅಧ್ಯಾಯ 1ನೇ ವಚನ ಮುಂದೆ ಓದಿ ಅಲ್ರ ಸೊನ್ನೆ ಮೊದಲು ಹೇಳತ್ತ ವಾಣಿ ಕೇಳಿಸಂತೆ ಆ ಸೌಂಡ್ ಹೆಂಗಿತ್ತು ಅಂತ ಹೇಳ್ತಾರೆ ಒಂದು ತುತ್ತುರಿಯ ಒಂದು ಧ್ವನಿ ತರ ಇತ್ತು ಅಂತ ಹೇಳ್ತಾರೆ ಏನಕ್ಕಪ್ಪ ತುತ್ತುರಿಯ ಧ್ವನಿ ಕಂಪೇರ್ ಮಾಡ್ತಾರೆ ಇದೇ ತರ ರೆವಲೇಷನ್ ಫಸ್ಟ್ ಚಾಪ್ಟರ್ ಕೂಡ ಓದಿರಿ ಅದರ ಯೋಹಾನ ಏನ್ ಮಾಡ್ತಾ ಒಂದು ಒಂದು ಸದ್ದು ಕೇಳ್ತಾರಂತೆ ಹಿಂದೆ ತಿರುಗಿ ನೋಡಿದ್ರೆ ತಿಪ್ಪಸ್ತಂಭ ನೋಡಿದ್ರೆ ಏನಾಗಿತ್ತು ಒಬ್ರು ಇದ್ರಂತ ಅವ್ರ ವಾಯ್ಸ್ ಏನ್ ಮಾಡ್ತಾ ಇವ್ರು ಇವ್ರು ಕೇಳ್ತಾ ಇದಾರ ಸೊ ತುತ್ತುರಿಯ ಧ್ವನಿ ಕೇಳಿದ್ರೆ ಒಂದು ಏನ್ ಮೀನಿಂಗ್ ಅಂದ್ರೆ ಬೈಬಲ್ ಹೇಳ್ತಾರೆ ತುತ್ತುರಿ ಬಗ್ಗೆ ಹೇಳ್ಬೇಕಾರೆ ತುತ್ತುರಿ ಸರಿಯಾದ ಧ್ವನಿ ಕೊಡ್ತಿದ್ರೆ ಯುದ್ಧಕ್ಕೆ ರೆಡಿ ಆಗೋದಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ ಹಳೆ ಕಾಲದ ತುತ್ತುರಿಗಳಿತ್ತು ಎಷ್ಟೋ ವೆರೈಟಿ ವೆರೈಟಿ ತುತ್ತುರಿಗಳಿತ್ತು ಅದರ ಅಟೋನ್ಮೆಂಟ್ ಡೇಗೆ ಒಂದು ತುತ್ತುರಿ ಉದ್ಬೇಕಾಯ್ತು ಅದರ ಆಮ್ ನೆಕ್ಸ್ಟ್ ಏನ್ ನಿಲ್ವುದವರು ಯುದ್ಧಕ್ಕೆ ಉತ್ತರ ವೆರಿ ಗುಡ್ ಆಮೇಲೆ ಹಾ ಪ್ರಯಾಣಕ್ಕೆ ನೋಡೋಣ ಪರವಾಗಿಲ್ಲ ಆಮೇಲೆ ಅದೇ ಪ್ರಯಾಣಕ್ಕೆ ಆಮೇಲೆ ನೆಕ್ಸ್ಟ್ ಹಾ ಹಬ್ಬ ಯಾವ ಹಬ್ಬ ಜೂಬ್ಲಿ ಇಸ್ರೇಲ್ ಅಲ್ಲಿ ಇಷ್ಟೊಂದು ತುತ್ತುರಿಗಳಿತ್ತು ಅದರ ಒಂದೊಂದು ತುತ್ತುರಿಗೂ ಒಂದೊಂದು ಅಂಡರ್ಸ್ಟ್ಯಾಂಡಿಂಗು ಇತ್ತು ಯೂಬ್ಲಿ ತುತ್ತರಿ ಬಂದ್ಬಿಟ್ಟು ಅಟೋನ್ಮೆಂಟ್ ಏನ ಓದ್ರೆ ಹೆಂಗಿರ್ತಾ ಇತ್ತು ಜನಗಳಿಗೆ ಕನ್ಫ್ಯೂಸ್ ಆಗ್ಬಿಡೋದು ಅದರ ಯೂಬ್ಲಿ ತುತ್ತರಿ ಯುದ್ಧದ ಸಮಯದಲ್ಲಿ ಓದ್ರೆ ಏನಾಗಿದೆ ಜನಗಳಿಗೆ ಅದೇ ನೋಡ್ಬೇಕು ಆ ತುತ್ತುರಿ ಸರಿಯಾದ ಧ್ವನಿ ಕೊಡ್ಬೇಕು ಈ ಮೀನಿಂಗು ಅದು ಆಪ್ಟ್ ಆಗಿರ್ಬೇಕು ಸಿಚುವೇಶನ್ಗೆ ಅವಾಗ ಜನಗಳು ತಕ್ಕಂತ ಸಿದ್ಧತೆ ಮಾಡ್ಕೊಳಕ್ಕೆ ಸಾಧ್ಯ ಅದೇ ನೋಡ್ಬೇಕ್ರೆ ಒಂದು ತುತ್ತುರಿಯ ಧ್ವನಿ ತರ ಇತ್ತು ಅಂದ್ರೆ ಇವಾಗ ಕರೆಕ್ಟ್ ಆಗಿರೋಂತ ಒಂದು ಪ್ರಾಪರ್ ಇನ್ಫಾರ್ಮೇಶನ್ ಅದೇನು ಪರಲೋಕದಲ್ಲಿ ಅಂತ ವಿಚಾರಗಳನ್ನ ಏನ್ರಿ ಸತ್ಯಾಂಶವಾಗಿ ಕರೆಕ್ಟ್ ಆಗಿ ಯಾರಿಗೆ ರಿವೀಲ್ ಮಾಡ್ತಂತೆ ದೇವ್ರು ಇವಾಗ ಯೋಹಾನ್ಗೆ ರಿವೀಲ್ ಮಾಡ್ತಂತೆ ಅದಕ್ಕೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಹಾ ಇಲ್ಲಿ ಏರಿ ಬಾ ಅಂತ ಏನ್ ಮಾಡ್ದಂತೆ ಯೋಹಾನ್ ಹಿಂಗೆ ಹೇಳ್ದಂತೆ ಅದರ ಸೊ ಇಲ್ಲಿ ಏರಿ ಬಾ ಅಂತ ಹೇಳಿದ ತಕ್ಷಣ ಯೋಹಾನ್ ಏನ್ ಮಾಡ್ದಂಗೆ ಕೈ ಹಿಡ್ಕೊಂಬಿಟ್ಟ ಪರಲೋಕಕ್ಕೆ ಏರಿ ಎಲ್ಲೂ ಹೋಗ್ಲಿಲ್ಲ ಅದರ ಅರೆ ನಾವು ಏನ್ ಮಾಡ್ತಿದೀವಿ ಟಿ ವಿ ಗಿವಿ ನೋಡಿದ್ರೆ ಏನ್ ಮಾಡ್ತಾರೆ ಯೇಸುಕ್ರಿಸ್ತನ ಹಿಂಗೆ ಕೇಳಿದ್ರು ಬಾ ಅಂತಂದ್ಬಿಟ್ಟು ಇವ್ರು ಬೇಡ ಹೋದ್ರಂತೆ ಇವ್ರಿಗೆ ಡಿ ವಿ ಡಿ ಕೊಟ್ಟಿರತ್ತೆ ಇದು ಕಂಡ ಇದು ಡಿ ವಿ ಡಿ ಹೈ ಡೆಫಿನಿಷನ್ ಇಲ್ಲ ಹೈ ಡೆಫಿನಿಷನ್ ಮಾಡಿ ಹೇಳ್ಬಿಟ್ಟಂತ ಇವೆಲ್ಲ ಏನ್ರಿ ಈ ಥರ ಯಾವುದು ಇಲ್ಲ ಅದರ ಇದೇನು ಅಂತಂದ್ರೆ ಮೇಲಕ್ಕೆ ಏರಿ ಬಾ ಅಂದ್ರೆ ಅರ್ಥ ಏನು ನೆಕ್ಸ್ಟ್ ವಚನ ಹೇಳ್ತಾ ಹೋಗ್ತೀನಿ ಹಾ ಏನಾಯ್ತಂತೆ ಕೂಡಲೇ ಏನಾದ್ರಂತೆ ಅವರು ದೇವರಾತ್ಮ ವಶನಾದನು ಅನ್ನೇ ಮೀನಿಂಗ್ ಹಂಗೆ ತಮಿಳು ಓದಿ ಅಂತ ವಚನ ಏನ್ ಬಿಡ್ತಾರೆ ನೋಡ್ರ ಆತ್ಮದಲ್ಲಿ ಹೋದ್ರು ಅಂತ ಹೇಳ್ತಾರೆ ಆವಿಕುಳ್ಳಾನೆ ಅಂತಂದ್ರೆ ಒಂದು ಟ್ರಾನ್ಸ್ ತರ ಅಂದ್ರೆ ಟ್ರಾನ್ಸ್ ಅಂದ್ರೆ ಏನು ಅಪೋಸ್ಟ್ಲ ಕೃತಿಗಳಲ್ಲಿ ಅಪೋಸ್ಟ್ಲ ಪೀಟರ್ ನೋಡ್ತಾರೆ ಗೊತ್ತಾ ಒಂದ್ ಜೋಳಿಗೆ ಏನ್ ನೋಡ್ಸುತ್ತೆ ಅಲ್ಲ ಎಲ್ಲ ಶುದ್ಧ ಪ್ರಾಣಿಗಳು ನೋಡ್ತಾ ಇದ್ರ ಎದ್ದು ನೀನು ಕಡಿದು ತಿನ್ನು ಅಂತಂದ್ರ ಇವ್ರು ನಿದ್ದೆ ಮಾಡ್ತಿರ್ಬೇಕು ಏನ್ ನೋಡ್ತಾ ಹಂಗೆ ಒಂದು ಜ್ಞಾನ ಪರವಶನ ಆಗಿರ್ಬೇಕಾರೆ ಕಣ್ಣಂತ ಒಂದು ದರ್ಶನ ಅದೇ ನೋಡ್ಬೇಕಾರೆ ಈ ದರ್ಶನದಲ್ಲಿ ಏನ್ ಮಾಡ್ತಾರೆ ದೇವ್ರವ್ರಿಗೆ ಇನ್ನ ರಿವೀಲ್ ಮಾಡ್ತಾರೆ ಅದೇ ನೋಡ್ಬೇಕ ಪರಲೋಕಕ್ಕೆ ಏರಿ ಬಾ ಮೇಲಿಕ್ಕೆ ಏರಿ ಬಾ ಅಂತಂದ್ರೆ ಏನೋ ಪರದಕ್ಕೂ ಕರ್ಕೊಂಡೋಗ್ಬಿಟ್ರಂತಲ್ಲ ಅದರ ಸ್ಪಿರಿಚುವಲ್ ಆಗಿ ಹೈಯರ್ ಆಗಿದ್ದ ಸ್ಟ್ಯಾಂಡರ್ಡ್ ಅಲ್ಲಿ ಬಂದ್ರೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಲ್ವರ ಸರಿ ಅದೇ ನೋಡ್ಬೇಕಾರೆ ಏನ್ ನೋಡಿದ್ರು ಅವರು ನೋಡಿ ಓದ್ತೀಯ ಪರಲೋಕದಲ್ಲಿ ಏನಿತ್ತಂತೆ ಇವಾಗ ಸಿಂಹಾಸನ ಇತ್ತಂತೆ ಸಿಂಹಾಸನ ಒಬ್ರು ಕೂತಿದ್ರಂತ ಇದು ತಮಿಳು ಓದಿ ನೋಡ ಸರ್
வானத்தில சிங்காசனம் வைக்கப்பட்டிருந்தது. வீட்டிருந்தார் அந்த மந்திர அவனுடைய கனடாவே தமிழ் சின்ன இங்கிலீஷ்ல ஏமாரி அந்தந்தர ಎಂದ್ರೆ ಥ್ರೋನ್ಸ್ ವೇ ಸೆಟ್ ಅಂತ ಬರ್ತಾರೆ ಅಲ್ಲ, ಪರಲೋಕದಲ್ಲಿ ಸಿಂಹಾಸನ ಹಾಕಿದ್ರು ಅಂತ ಹೇಳಿದ್ರೆ, ಆ್ಯಂಡ್ ಒನ್ ದಟ್ ಸ್ಯಾಟ್ ಅಪ್ ಆನ್ ದ ಥ್ರೋನ್ ಅಂತ ಬಿಟ್ಟು ಇಂಗ್ಲೀಷಲ್ಲಿ ಬರ್ತಾರೆ. ಅದರ ಇದು ಓದ್ರೆ ಹೆಂಗಿರ್ತದೆ ಇಂಗ್ಲೀಷಲ್ಲಿ, ಡೋರ್ ಅವಾಗೆ ತೆಗೀತು ಅದರ, ಅವಾಗ ತಾನೆ ಏನಾಗಿದೆ ಒಂದು ಸಿಂಹಾಸನ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಆ ಪ್ಲೇಸ್ ಮಾಡಿದ ತಕ್ಷಣ ಒಬ್ರು ಬಂದು ಏನು ಮಾಡೋದು, ಕೂತ್ಕೊಂಡ್ರು ಅಂತ ಬಿಡಿ ಆಯ್ತಾ ಪಿಕ್ಚರು ಬರ್ತಾ ಇದ್ರ. ಆ್ಯಕ್ಚುಲಿ ತಮಿಳಲ್ಲಿ ಕನ್ನಡದಲ್ಲಿ ಕರೆಕ್ಟಾಗಿ ಕೊಟ್ಟಾರೆ. ಏನಂದ್ರೆ ಡೋರ್ ಆಡಿ ಏನಾಗಿರೋ ಒಂದು ತೆರೆದಿರೋಂಥ ಒಂದು ವರನ ನೋಡರು, ಅಲ್ಲಿ ನೋಡಿದವಾಗ ಏನು ದೃಶ್ಯ ನೋಡಿದಂತ ಅಂದ್ರೆ, ಹೊರಗೆ ಬಂದವಾಗ ಅಲ್ಲಿ ಒಂದು ಸಿಂಹಾಸನ ಆಡಿ ಏನಾಗಿತ್ತಂತೆ ಇತ್ತಂತೆ. ಆದ್ಮೇಲೆ ಯಾರು ಕೂತಾರೆ ಇವಾಗ, ಒಬ್ರು ಕೂತವ್ರೆ ನಮ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಒಂದು ಸಿಂಹಾಸನ ಹಾಕೋರ ನಿಮ್ಮ ಮೀನಿಂಗ್ ಅಧಿಕಾರ, ಅದ ದೇವರ ಲಿಟಲ್ ಆಗಿ ಒಂದು ಸಿಂಹಾಸನ ಕೂತವ್ರೆ ಅಂತ ಬಿಟ್ಟು ಅದು ಬೇರೆ. ಅದರ ಥ್ರೋನ್ ಅಂತ ಹೇಳಿದ್ರೆ ಅಧಿಕಾರ, ಅಥಾರಿಟಿ, ಕಿಂಗ್ಶಿಪ್, ರಾಜಾಡಳಿತ. ಅದರ ಅವ್ರ ರಾಜಾಡಳಿತ ಹೆಂಗಿದೆ, ಅವಾಗ ತಾನೆ ಹಾಕಿದ್ರ ಸಿಂಹಾಸನ, ಅವಾಗ ತಾನೆ ಹಾಕಿದ್ರ ಇವಾಗ ಪ್ಲೇಸ್ ಮಾಡಿದ್ರ ಇಲ್ಲ, ಇದು ಹೆಂಗಿದೆ ಯುಗ ಯುಗಾಂತರಗಳಿಂದ ಇದೆ. ಅದರ ಇದನ್ನು ಇವಾಗ ಏನು ಹಾಕಿದ್ದೆ ವಿಚಾರನೇ ಅಲ್ಲ, ಇದು ಫಸ್ಟ್ ಇಂದ ಕೂಡ ಏನಾಗಿದೆ ಇವಾಗ ಇದು ಇದೆ. ಅದರ ಅರ್ಗೊಳ್ಬೇಕಾದ್ರೆ ಒಂದು ಹೇಳ್ತಾರೆ, ದಾನಿಯಲ್ಲಿ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ ಎಲ್ಲಿ ಅಂತಂದ್ರೆ, ದಾನಿಯಲ್ನಲ್ಲಿ 4:3 ಓದಿದ್ದು ನೋಡೋಣ. ನೋಡ್ರ ಆತನ ರಾಜ್ಯವು ಹೆಂಗಿದಂತೆ, ಶಾಶ್ವತ ರಾಜ್ಯವು. ಆಮೇಲೆ ಹಿಂಗಿದಂತೆ ತಲ ತಲಾಂತರಕ್ಕೂ ಇರುವುದು ನಿಲ್ಲುವುದು ಅದು ಇದೆ. ಅದೇನಂತ ನನಗೆ ಹಂಗೆ ಕಂಟಿನ್ಯೂ ಆಗ್ತಾರೆ ಅದ್ರ ಹೇಳ್ತಾರೆ. ಹಿಂಗೆ ಇನ್ನೊಂದು ಹೇಳ್ಬೇಕು, ಕೀರ್ತನೆ ಹೇಳ್ತಾರೆ. ಅಂದ್ರೆ ನಮ್ಮ ದೇವ್ರ ಎಂತ ದೇವ್ರ ಅಂದ್ರೆ, ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್ ದ ವಾಟ್ ಗಾಡ್. ಅಂದ್ರೆ ಆ ದೇವ್ರಿಗೇನಿಲ್ಲ ಆದಿನೂ ಇಲ್ಲ, ಅದೇ ತರ ಅವ್ರ ರಾಜ್ಯಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ತಮಿಳು ಕೊಡಿ ಬರೋ ನಿಕ್ಕುಂ ಅದರ ಅಂತ. ಅವ್ರ ರಾಜ್ಯ ಎಂತ ರಾಜ್ಯ ಅಂತೆ, ಶಾಶ್ವತ ರಾಜ್ಯ. ಅದೇ ಮೀನಿಂಗ್ ಶಾಶ್ವತ ರಾಜ್ಯ ಅಂತಂದ್ರೆ ಇದೇ ವಚನ ದೇವ್ರಿಗೆ ಹೇಳ್ತಾರೆ. ದೇವ್ರ ಎಂತ ದೇವರು, ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್ ಇಸ್ ಗಾಡ್. ಅಂದೇನು ಅವ್ರಿಗೆ ಆದಿನೂ ಇಲ್ಲ ಹಂಗಾರೆ, ದೇವರ ಒಂದು ರಾಜ್ಯಕ್ಕೆ ಆದಿನೂ ಇಲ್ಲ ಅಂತೇನಿಲ್ಲ. ಅಂದ್ರೆ ಏನೋ ಯೂನಿವರ್ಸಲ್ ಅದರ ಇಡೀ ಒಂದು ಬ್ರಹ್ಮಾಂಡವನ್ನು ಆಳ್ವಿಕೆ ಮಾಡಿದ್ರೆ ಅಂತ ದೇವ್ರಿಗೆ ಆ ಆಡಳಿತಕ್ಕೇನಿಲ್ಲ, ಆರಂಭನೂ ಇಲ್ಲ ಅಂತ್ಯನೂ ಇಲ್ಲ. ಆದ್ರೆ ಅದು ನೋಡ್ಬೇಕ್ರೆ, ಅದ್ ನೋಡ್ಬೇಕ್ರೆ ದರ್ಶನದಲ್ಲಿ ಆಲ್ರೆಡಿ ಏನಾಗಿದ್ರು ಒಬ್ರು, ಈ ಒಂದು ಬ್ರಹ್ಮಾಂಡವನ್ನು ಆಳ್ವಿಕೆ ಮಾಡೋಕೆ ಒಬ್ರು ಪರಲೋಕದ ಏನಾಗಿದ್ರು ಒಬ್ರು ಅವ್ರು ಕೂತಿದ್ರಂತೆ. ಅದರ ಸರಿ ಇವಾಗ ಕೂತವ್ರೆ ಅವ್ರು ನೋಡಕ್ ಹಿಂಗಿದ್ರಂತೆ, ಓದಿಂತೀನಿ. ಅದರ ಇವಾಗ ಕೂತಿದ್ದವ್ರು ಹೆಂಗ್ ಕಾಣಿಸ್ಕೊಂತವ್ರೆ, ಸೂರ್ಯಕಾಂತ, ಪದ್ಮರಾಜ ಅಂತ ಕೂತಿದ್ದವ್ರು ಯಾರು, ದೇವ್ರು ದೇವ್ರು ಅಂತ ಕೊಟ್ಟವ್ರು ಅಲ್ಲಿ, ದೇವ್ರು ಅಂತ ಕೊಟ್ಟಿಲ್ಲ. ಸರಿ ಏನು ಕೊಡ್ಲಿಲ್ಲ, ಏನಕ್ಕೆ ಬೇಕೊಡ್ಲ ಅಂದ್ರೆ, ರೆವಲೇಷನ್ ಬುಕ್ಕೆ ಇಲ್ಲಿ ಯೋಹಾನ್ಗೆ ಹೇಳ್ತಿರೋದು ಯಾವ ರೀತಿ ಅಂತಂದ್ರೆ, ಸಿಗ್ನಿಫೈ ಇದು ಸೂಚನೆಗಳ ಮುಖಾಂತರ ಮಾಡ್ತಾರೆ ಇವಾಗ, ತಿಳಿಸ್ತಾರೆ. ಇವಾಗ ದೇವ್ರನ್ನ ಬಂದ್ಬಿಟ್ಟು ಬೇರೆ ಯಾವ್ದಾರ ಒಂದು ವಸ್ತುಗಳಿಗೆ, ಕಲ್ಲೋ ಬಂಡೆನೋ ಅಥವಾ ಈ ತರ ಇದ್ರೆ ಅಂತ ಏನೋ ಒಂದು ಚಿತ್ರೀಕರಣ ಕೊಟ್ಟಿದ್ರೆ ಏನ್ ಮಾಡಿರೋರು, ವಿಗ್ರಹ ಅಂತ ಹೇಳ್ಬಿಟ್ಟಿರೋರು. ಅದಕ್ಕೆ ನೋಡ್ಬೇಕಾದ್ರೆ ಅವ್ರ ಬಗ್ಗೆ ಅಂದ್ರೆ ತಂದೆಯ ದೇವರು ಸ್ವತಃ ಅವ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕಂಪ್ಯಾರಿಸನ್ ದೇವ್ರು ಕೊಡಕ್ ಹೋಗಿಲ್ಲ. ಅದು ಬದಲಾಗಿ ಏನ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಮಾಡಕ್ಕಾಗಿದ್ದು ಏನು ಅಂತಂದ್ರೆ, ಅವಾಗಿನಂತ ಗುಣಲಕ್ಷಣಗಳಿಗೆ ಏನ್ ಮಾಡ್ತಾರೆ, ಒಂದು ಮುತ್ತು ರತ್ನಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಹೋಲಿಸ್ತಾರೆ. ಅದಕ್ಕೆ ದೇವರಿಗೆ ಹೋಲಿಸಿಲ್ಲ. ಅದರ ಅಲ್ಲಿ ಓದ್ಬೇಕಾದ್ರೆ ಆಕ್ಚುಲಿ ವಚನ ಅದೇ ತರ ಬರ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಬರ್ತಾರೆ, ಅಂಡ್ ಹೀ ದಟ್ ಸ್ಯಾಟ್ ವಾಸ್ ಟು ಲುಕ್ ಅಪಾನ್ ಲೈಕ್ ಎ ಜಾಸ್ಪರ್. ಏನ್ರಿ ಅವ್ರ ಜಾಸ್ಪರೇ ಅಲ್ಲ, ಅದರ ಹೆಂಗಿದ್ರಂತೆ ಅದ್ರ ತರ ಇದ್ರು ಅಂತ ಹೇಳ್ತಾರೆ. ಅದರ ಏನ್ ಅದರ ತರ ಇದ್ರು ಅಂತಂದ್ರೆ, ಇವಾಗ ನಾವ್ ಹೇಳ್ತೀವಿ ಗೊತ್ತಾ, ಕೆಲವೊಂದು ಕೆಲವೊಬ್ಬರ ಬಗ್ಗೆ ಮಾತಾಡ್ಬೇಕ್ರಿ, ಯಾವ ತರ ಮಾಡ್ತೀರಿ, ಇವ್ರು ಯಾವ ತರ, ಅದರ ಇವರು ಚಿನ್ನದಂತ ಮನುಷ್ಯಪ್ಪ, ಬಂಗಾರದಂತ ಮನುಷ್ಯ, ಅದ್ರ ಹಂಗ ಕೂಗ್ ತಿನ್ನಕಾಯ್ತದ, ಸುತ್ತಮುಟ್ಟ ಒಂದು ಗ್ರಾಮ್ ಎಡ್ಗಾಮಿಟ್ಕೊಂಡು ಅಡ ಇಡಕಾಯ್ತದ ಇಲ್ಲ. ಅದರ ಅಂದ್ರೆ ಅದು ಫ್ಯಾರಪೇಸ್, ಅದರ ಮಾತಾಡ್ಬೇಕ್ರಿ ಯಾವ ತರ ಮಾಡ್ತೀರಿ ಆ ತರ ಉಪಯೋಗಿಸ್ತೀರಿ. ಅದರ ಸೊ ಈ ರೀತಿ ನೋಡ್ಬೇಕಾದ್ರೆ ಏನಂತ ಹೇಳ್ಬೇಕಾದ್ರೆ, ಅಲ್ಲಿ ದೇವರ ಒಂದು ಗುಣಲಕ್ಷಣಗಳನ್ನ ಏನ್ ಮಾಡ್ತಾರೆ, ಇಲ್ಲಿಗೆ ಕಂಪೇರ್ ಮಾಡ್ತಾರೆ. ಅದರ ಅದೇ ನೋಡ್ಬೇಕ್ರೆ, ಅಲ್ಲಿ ಹೇಳಂತ ಮೊದಲನೇ ಒಂದು ರತ್ನ ಏನದು ನೋಡಕ್ ಹೆಂಗಿದ್ರಂತೆ, ಅವರ ಸೂರ್ಯಕಾಂತ ಪದ್ಮರಾಗ ಅಂತ ಹೇಳ್ತಾರ. ಇಂಗ್ಲಿಷ್ ಬರ್ತಾರೆ, ವಾಸ್ ಲೈಕ್ ಎ ಜಾಸ್ಪರ್ ಅಂಡ್ ಎ ಸರ್ಡೈನ್ ಸ್ಟೋನ್ ಅಂತ ಬರ್ತಾ ಇದಾರ. ಸೂರ್ಯಕಾಂತ ಪದ್ಮರಾಗ ಮೊದಲನೇ ಕಲ್ಲು,
ಯಾರು ಸೂರ್ಯಕಾಂತ ಅಂತ ಹೇಳ್ತಾರೆ. ಇವಾಗ ಏನಪ್ಪ ಇದು ಸೂರ್ಯಕಾಂತ ಅಂದ್ರೆ ಇಂಗ್ಲೀಷಲ್ಲಿ ಜಾಸ್ಪರ್ ಅಂತ ಬರ್ತಾರೆ. ಇದೇ ಕಲ್ನ ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ಹೇಳ್ತಾ ನೋಡಿದ್ದೀನಿ. ಹೊಸ ಯರುಸಲಂಗೆ ಹೇಳ್ಬೇಕಾದ್ರೆ ಹೊಸ ಯರುಸಲಂ ಗೋಡೆಗೆ ಹೇಳ್ತಾ ನೋಡಿದ್ದೀನಿ. ಪ್ರಕಟಣೆ 21:18 ರೆವಲೇಷನ್ 21:18 ನೋಡಿ ಆ ಪ್ರಕಾರವು ಕರೆಕ್ಟ್ ಅದೇ ಗೋಡೆ ಕಟ್ಟಿರ್ಬಿಟ್ಟು ಆ ಯರುಸಲಂ ಸಿಟಿ ಇದೆಲ್ಲ ನ್ಯೂ ಜೆರುಸಲಂ ಸಿಟಿಗೆ ಆ ಗೋಡೆ ಇದ್ದಿದ್ದು ಹೆಂಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಈ ತರ ಸೂರ್ಯಕಾಂತ ತರ ಇತ್ತು ಅಂತ ಹೇಳ್ತಾರೆ. ಸರಿಯಪ್ಪ ಆಯ್ತು. ನೆಕ್ಸ್ಟ್ ಆ ಸಿಟಿಗೆ ಇರೋಂತ ಫಸ್ಟ್ ಫೌಂಡೇಶನ್ ನೋಡಿ 12 ಕಲ್ಗಳಿತ್ತಂತೆ. 12 ತರ ಕಲ್ಗಳನ್ನ ಫೌಂಡೇಶನ್ ಹಾಕಿತ್ತು. ಇದ್ರ ಮೊದಲ ಕಲ್ ಹೆಂಗಿತ್ತು ಅಂತ ಬಿಟ್ಟು ಓದಿ ಹಾಗೆ ಮುಂದಕ್ಕೆ ಹೋಗಿ. ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರವೇ. ಪಟ್ಟಣದ ಪ್ರಾಕಾರದ ಅಸ್ತಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ವಜ್ರ ನೋಡಿ ಸೇಮ್ ಸೂರ್ಯಕಾಂತ ಅಂತ ಹೇಳ್ತಾರೆ. ಇದಿಗೆ ಇದಂತ ಇನ್ನೊಂದು ನೇಮ್ ಅಂದ್ರೆ ವಜ್ರ. ಆಕ್ಚುಲಿ ಇಂಗ್ಲಿಷ್ ಹಂಗೆ ಬರ್ತಾರೆ ಜಾಸ್ಪರ್ ಅಂತ ಬರ್ತಾರೆ. ಆ ಜಾಸ್ಪರ್ ಅಂದ್ರೆ ಏನು ಅಂದ್ರೆ ಒನ್ ಆಫ್ ದ ಪ್ರೆಷಿಯಸ್ ಡೈಮಂಡ್ ಅಂತ. ಡೈಮಂಡ್ ಇರಂತ ಇನ್ನೊಂದು ಹೆಸರು ಏನು ಅಂತಂದ್ರೆ ಒಂದು ಜಾಸ್ಪರ್ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಡೈಮಂಡ್ ಏನಕ್ಕಪ್ಪ ಸ್ಪೆಷಾಲಿಟಿ? ವೆರಿ ಗುಡ್, ನಾಶ ಆಗೋದಿಲ್ಲ ಅದರ. ಆಮೇಲೆ ಹಾರ್ಡೆಸ್ಟ್ ಸ್ಟೋನ್ ಯಾವ್ದಂದ್ರೆ ಡೈಮಂಡ್ ಅದರ. ಆಮೇಲೆ ನೆಕ್ಸ್ಟ್ ಡೈಮಂಡ್ ಡೈಮಂಡೇ ಕಟ್ ಮಾಡಕ್ ಇದಾರೆ. ವೆರಿ ಗುಡ್. ಆಮೇಲೆ ರಿಫ್ಲೆಕ್ಷನ್ ಅದರ. ಡೈಮಂಡ್ ಕೊಂಡ್ಕೊಳೋದು ಏನಕ್ಕೆ ಅಂದ್ರೆ ಇನ್ನೊಂದು ಕಟ್ ಮಾಡಕ ಅದರ. ಅದೆಲ್ಲ ಐತೆ ಕ್ವಾಲಿಟೀಸ್, ಅದನ್ನ ಕಟ್ ಮಾಡಕ್ಕಾಗಲಿ. ತುಂಬಾ ಹಾರ್ಡೆಸ್ಟ್ ತಗೊಂಡು ಮನೆ ಇಟ್ಕೊಳಕ್ಕೆ ಆಗಲ್ಲ. ಏನು ಪ್ರಕಾಶವಾಗಿ ಮಿಣಿಕ್ತ ನೋಡಿರ್ತೀನಿ ಅದರ. ಆ ಮಿಂಚಿ ನೋಡಿರ್ತೀನಿ ಅದರ. ಏನ್ ಏನ್ ಬ್ರೈಟ್ ಆಗಿರ್ತಾರೆ ಅಂದ್ರೆ ಅದನ್ನ ಹಾಕೊಳೋದೇ ಪರ್ಪಸ್. ಏನಂದ್ರೆ ಬ್ರೈಟ್ ಆಗಿ ಏನಾಗ್ಲಿ ಕಾಣಿಸ್ಲಿ ಅದರ, ಆ ಒಂದು ಹೊಳಪು ಸಖತ್ತಾಗಿ ಏನಾಗ್ಲಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತಂದ್ರ. ಸೊ ಅದಕ್ಕೆ ಡೈಮಂಡ್ ಅದಕ್ಕೆ ಫೇಮಸ್ ಅದರ. ಸ್ನೇಹಿತರ ಇದು ಹೇಳ್ಬೇಕಾದ್ರೆ ದೇವರಿಗಿರೋಂಥ ಒಂದು ಮುಖ್ಯವಾದ ಗುಣಲಕ್ಷಣಗಳು ಏನು ಮಾಡ್ತಾ ಇಲ್ಲಿ ಕಂಪೇರ್ ಮಾಡ್ತಾರೆ. ಏನಪ್ಪ ಇದು ಜಾಸ್ಪರ್ ಅಂತಂದ್ರೆ, ಇವಾಗ ಡೈಮಂಡ್ಗೆ ಈ ಎಡ್ಜಸ್ ಕಟ್ ಮಾಡ್ತಾರೆ ಗೊತ್ತಾ, ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಪರ್ಫೆಕ್ಟ್ ಆಗಿದ್ರೇ ಪರ್ಫೆಕ್ಟ್ ಲೈಟ್ ಏನು ಮಾಡೋದು ಅದು ಎಮಿಟ್ ಮಾಡೋದು. ಅದು ರಿಫ್ಲೆಕ್ಷನ್ ಬರಬೇಕು ಅಂದರೆ ಅದು ಹೆಂಗಿರ್ಬೇಕು? ಪರ್ಫೆಕ್ಟ್ ಆಗಿರ್ಬೇಕು ಡೈಮಂಡ್. ಅದರ ಅದೇ ಥರ ಪರಲೋಕದ ತಂದೆಯ ದೇವ್ರ ಗುಣಗಳು ಎಲ್ಲರಿಗೂ ಗೋಚರ ಆಗ್ತದೆ. ಅಂದ್ರೆ ಹೆಂಗೆ ಗೋಚರ ಆಗ್ತಾರೆ ಅಂತಂದ್ರೆ, ಏನಕ್ಕೆ ಗೋಚರ ಆಗ್ತಾರೆ ಅಂದ್ರೆ, ಪರಲೋಕ ತಂದೆಯಾದವರಿಗಿದ್ದಾರೆ, ಪರ್ಫೆಕ್ಟ್ ಆಗಿದ್ದಾರೆ, ಪರಿಪೂರ್ಣವಾಗಿ ಇದ್ದಾರೆ. ಅವ್ರಲ್ಲಿ ಏನಾದ್ರು ಲೋಪದೋಷಗಳಿದೆಯಾ ಇಲ್ಲ? ಅದರಿಂದ ಅವರ ಒಂದು ಬೆಳಕು, ಅವ್ರ ಒಂದು ಸತ್ಯಾಂಶಗಳು, ಅವ್ರಿಗಿರೋಂಥ ಒಂದು ಜ್ಞಾನ ಬುದ್ಧಿ ಯಾರ್ಯಾರೆಲ್ಲ ತಿಳ್ಕೊಂಡಿದಾರೋ, ಹೆಂಗೆ ತಿಳ್ಕೊಂಡಿದ್ದಾರೆ, ಅವ್ರನ್ನ ಯಾವ ಥರ ದೃಷ್ಟಿಲಿ ನೋಡ್ತಾರೆ, ಒಂದು ಬ್ರೈಟ್ ಶೈನಿಂಗ್ ಥರ ಅದರ. ಹಂಗೆ ಒಂದು ಸೂರ್ಯಕಾಂತ ಥರ ಏನು ಮಾಡ್ತಾರೆ ಅವ್ರನ್ನ, ಅವ್ರನ್ನ ದೃಷ್ಟಿಸಿ ನೋಡ್ತಾರೆ. ಅದರ ಅದಕ್ಕೆ ಓದಿ ಅಂತೀನಿ. ಯೇಸು ಕ್ರಿಸ್ತ ಹೇಳ್ತಾರೆ ನಮ್ಮ ಪರಲೋಕ ತಂದೆ ಆದವರು ಹೆಂಗಿದಾರಂತೆ, ಮ್ಯಾಥ್ಯೂ 5:28 ಯೇಸು ಕ್ರಿಸ್ತ ಹೇಳ್ತಾರೆ ಪರಲೋಕದ ತಂದೆ ಅದೇ ಹೆಂಗಿದಾರಂತೆ. ಕರೆಕ್ಟ್ ಓದಿ 28. ನೋಡ್ರಿ ಮ್ಯಾಥ್ಯೂ ಚಾಪ್ಟರ್ 48 ಓದಿ. ಕರೆಕ್ಟ್, 48. ಎಸ್. ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವರಾಗಿರುವಂತೆ ನೀವು ದೋಷವಿಲ್ಲದವರಾಗಿರುತ್ತೀರಿ. ಅಂದ್ರೆ ಈ ತಮಿಳೆ ಬರ್ತಾರೆ ಪೂರ್ಣ ಸದ್ಗುಣವನ್, ಅದು ಕರೆಕ್ಟ್ ವರ್ಡ್. ಅಂದ್ರೆ ಪೂರ್ಣ ಸದ್ಗುಣ ಅಂದ್ರೆ ಪರ್ಫೆಕ್ಟ್. ಇಂಗ್ಲಿಷ್ ಬರ್ತಾರೆ ಬಿ ಯು ಪರ್ಫೆಕ್ಟ್ ವೆನ್ ಇಸ್ ಹೆವನ್ಲಿ ಫಾದರ್ ಇಸ್ ಪರ್ಫೆಕ್ಟ್ ಇನ್ ಹೆವನ್ ಅಂತ ಹೇಳ್ತಾರೆ. ಏನಪ್ಪ ಇದು ಪರ್ಫೆಕ್ಷನ್, ಪೂರ್ಣ ಸದ್ಗುಣ ಉಳ್ಳವರಾಗೋದು ಅಂದ್ರೇನರ್ಥ, ಎಲ್ಲ ಒಳ್ಳೆ ಗುಣಗಳನ್ನ ತುಂಬಿರೋದು. ಅದರ ಇದು ಹೆಂಗೆ ನೋಡಿ ಅಲ್ಲಿ ಹೇಳ್ತಾರೆ ಯೇಸು ಕ್ರಿಸ್ತ ಎಷ್ಟನೇ ವಚನ ಹೇಳ್ತಾರ, 44 ಮತ್ತೆ 45 ಓದಿಸ್ತಾರೆ. ದೇವ್ರು ಹೆಂಗೆ ಪೂರ್ಣ ಸದ್ಗುಣ ಉಳ್ಳವರಾಗಿದ್ದಾರೆ, ಎಲ್ಲ ಒಳ್ಳೆ ಗುಣಗಳು ದೇವರಲ್ಲಿ ಹೆಂಗಿದೆ ಅಂತ ಹೇಳ್ತಾರೆ. ಓದಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ನೋಡ್ರ ಇದೆ ದೇವ್ರಿಗಂತ ಪರ್ಫೆಕ್ಟ್ ಕ್ಯಾರೆಕ್ಟರ್, ಇದು ನಮ್ಗೆಲ್ಲ ಆಗೋದಿಲ್ಲ ಬಿಡಿ. ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ಆಮೇಲೆ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಹೀಗೆ ಮಾಡಿದ್ರೆ ಯಾರು ಮಕ್ಕಳಾಗ್ತೀರಾ? ಪರಲೋಕದ ದೇವ್ರಿಗೆ ಅಷ್ಟೇ ನೀವು ಮಕ್ಕಳಾಗ್ತೀರಾ ಅಂತಂದ್ರು. ಅಂದ್ರೆ ಯಾಕೆ? ನೆಕ್ಸ್ಟ್ ಹೇಳ್ತಾರೆ ಕಾರಣಗಳು. ಇದೆ ದೇವ್ರ ಹೆಂಗೆ ಪ್ರೀತಿ ಮಾಡ್ತಾರೆ ಕೆಟ್ಟವ್ರನ್ನ ಒಳ್ಳೆಯವ್ರನ್ನ, ಹೆಂಗೆ ಅಂದ್ರೆ ಸೂರ್ಯನ ಉದಯ ಮಾಡ ಮಾಡ್ತಾರೆ. ಯಾರ ಮೇಲೆ? ಕೆಟ್ಟವ್ರ ಮೇಲೆ, ಒಳ್ಳೆಯವ್ರ ಮೇಲೆ. ನೆಕ್ಸ್ಟ್ ಆಮೇಲೆ ನೋಡ್ರ ದೇವ್ರು ಇದ್ರಲ್ಲಿ ಏನಿಲ್ಲ ಪಾಶ್ ಹೇಳಿ ನೋಡ್ತಲ್ಲಪ್ಪ. ಅದರ
ಸೋದಮ ಗಮನ ಬರೋಂತ ಮಳೆನೇ ಇಲ್ಲಿ ಬೀಳಿನ ಆಗುತ್ತೆ ಬಿಡೋದು ಕರೆಕ್ಟಾಗಿ ಅವ್ರಿಗೆ ಸ್ಪೆಷಲ್ ಆಗಿ ಕೊಡ್ತಾರೆ ಅಂದ್ರೆ ಅವ್ರಿಗಿನ ಅವಾಗ ಒಂದ್ಸ ಒಂದ್ಸರಿ ಲೈಫ್ ಟೈಮ್ ಒಂದ್ಸರಿ ಆಪರ್ಚುನಿಟಿ ಕೊಟ್ರು ಎಂತ ಮಳೆ ಕೊಟ್ರು ಅಷ್ಟೇ ಅದು ಒಂದ್ ಅದರ ಇವಾಗೆಲ್ಲ ಏನದು ಅದೆಲ್ಲ ಇಲ್ಲ ಅದ್ರ ಅಂಗ್ರೇನು ದೇವ್ರದ್ದು ಪಕ್ಷಪಾತಿ ಅಲ್ಲ ಅಂದ್ರೆ ಕೆಟ್ಟವ್ರಿಗೂ ಒಳ್ಳೆಯವ್ರಿಗೂ ಎಲ್ಲರಿಗೂ ಇದೆ ಈಕ್ವಲ್ ಆಪರ್ಚುನಿಟೀಸ್ ಏನಂತಂದ್ರೆ ಎಲ್ಲರಿಗೂ ಒಂದು ಲೈಫ್ ಅಂತ ಕೊಟ್ಟಾರಪ್ಪ ಆದ ನನ್ನ ಹುಟ್ಟೋ ಮನುಷ್ಯನಿಗೆ ಎಲ್ಲರಿಗೂ ಒಂದು ಲೈಫ್ ಆ ಥರ ಆದ ಒಂದು ಹುಟ್ಟೋ ತನ್ನ ಮನುಷ್ಯಗೂ ಡೆತ್ ಅಂತಿದೆ ಆದರೆ ಇದೇ ಥರ ಕೃಷ್ಣನಲ್ಲಿ ಎಲ್ಲರಿಗೂ ಒಂದು ಲೈಫ್ ಕೊಡಬೇಕು ಅಂತ ಯೋಚನೆ ಮಾಡೋರು ಒಂದು ಪ್ಲ್ಯಾನ್ ಮಾಡೋದು ಅದೇ ಪರ್ಫೆಕ್ಷನ್ ಈ ಬ್ಯೂಟಿಫುಲ್ ಪರ್ಫೆಕ್ಷನ್ಗೆ ದೇವ್ರನ್ನೇ ಮಾಡೋದು ಎಲ್ಲರೂ ಅಪ್ರಿಷಿಯೇಟ್ ಮಾಡೋದು ಅದಕ್ಕೆ ಫಸ್ಟ್ ಎತ್ತಿದ ತಕ್ಷಣ ದೇವ್ರಿಗೆ ಅಪ್ರಿಷಿಯೇಟ್ ಮಾಡಿದ ಒಂದು ವಂಡರ್ಫುಲ್ ಕ್ಯಾರೆಕ್ಟರ್ ನೋಡ್ತೀನಿ ಏನಂದರೆ ಪರ್ಫೆಕ್ಷನ್ ಅವನಲ್ಲಿ ಯಾವುದೇ ರೀತಿ ಕೊರತೆಗಳು ಇಲ್ಲ ಅದಕ್ಕೆ ಕ್ರೈಸ್ಟ್ ಹೇಳಿದ್ರು ಈ ಥರ ನೀವೇನಾಗಿರಿ ನೀವಿರ್ರಿ ಅಂತಬಿಟ್ಟು ಅದರ ಆಮ್ ನೆಕ್ಸ್ಟ್ ಇನ್ನೊಂದು ಏನು ಕಲ್ಲಂತೆ ಸೂರ್ಯಕಾಂತಿ ಪದ್ಮರಾಗ ಕರೆಕ್ಟಾ ಇಂಗ್ಲೀಷಲ್ಲಿ ಸಡೈನ್ ಸ್ಟೋನ್ ಅಂತ ಅದರ ಸಾರ್ಡಿಸ್ ಅಂತ ಬರ್ತದೆ ಇದೇನಂದರೆ ಒಂದು ರೆಡ್ ಸ್ಟೋನ್ ಅಂತೆ ಈ ರೆಡ್ ಸ್ಟೋನ್ನ ಹಳೆ ಕಾಲದಲ್ಲಿ ಏನಕ್ಕೆ ಯೂಸ್ ಮಾಡೋದಂತಂದರೆ ಏನೋ ಒಂದು ಕಾಯಿಲೆ ಗಿಲೆ ಬಂದ್ಬಿಟ್ಟು ಅಂದರೆ ಕಾಯಿಲೆಗಳನ್ನ ವಾಸಿ ಮಾಡೋಕ್ಕೆ ಈ ಒಂದು ರೆಡ್ ಸ್ಟೋನ್ನ ಯೂಸ್ ಮಾಡೋದಂತೆ ಅದರ ಉಂಡ್ ಮೇಲೆ ಇಟ್ಬಿಟ್ಟಂದರೆ ಅದು ಬ್ಲಡ್ ಕ್ಲಾಟ್ನ ಜಲ್ದಿ ಫಾಸ್ಟಾಗಿ ಮಾಡೋದಂತೆ ಅದರ ಆ ಥರ ದೇವರು ಇಡೀ ಲೋಕ ಜನಗಳಿಗೆ ಒಂದು ಪಾಪದಿಂದ ಒಂದು ಏಟು ಬಿಡ್ಬೇಕಾದ್ರೆ ಆ ಒಂದು ಕಾಯಿಲೆನ ವಾಸಿ ಮಾಡೋಕ್ಕೆ ಏನು ಮಾಡೋದು ದೇವರು ತನ್ನ ಮಗನ್ನೇ ಕೊಟ್ಟೆ ಮಾಡಿದ್ರು ಇಡೀ ಲೋಕನೇ ವಿಮೋಚನೆ ಮಾಡೋದು ಅದರ ಅಂದರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ರಕ್ತ ಕೊಟ್ಟಿದ್ಮೇಲೆ ಆ ಪಾಪಿಗಳನ್ನ ವಿಮೋಚನೆ ಮಾಡಿದ್ರೆ ದೇವ್ರು ಹಂಗೆ ಬಿಟ್ಬಿಡ್ತಾರ ಅಲ್ವರ ಖಂಡಿತವಾಗಿ ಬಿಡೋಕ್ಕೆ ಸಾಧ್ಯ ಇಲ್ಲ ಮಗನ್ನೇ ಕೊಟ್ಟವ್ರೆ ದೇವರು ಅಂತಂದರೆ ಏನು ಉದ್ದೇಶ ಕೊಟ್ಟವ್ರೆ ಎಲ್ಲರೂ ಏನಾಗಬೇಕು ರಕ್ಷಣೆ ಆಗಬೇಕು ಹೇಳ್ತಾರಲ್ಲ ದೇವ್ರ ಲೋಕನ ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನ್ನೇ ಕೊಟ್ಟರು ಯಾಕೆ ಆತನನ್ನು ನಂಬೋರು ಒಬ್ಬರು ಕೂಡ ಬಿಡ್ದು ಒಬ್ಬರು ಕೂಡ ನಾಶ ಆಗ್ಬಿಡ್ದು ಒಬ್ಬರು ಕೂಡ ಕೆಟ್ಟೋಗ್ಬಿಡೋದು ದೇವ್ರ ಚಿತ್ತ ಅದು ಹಂಗ್ರೆ ದೇವ್ರ ಉದ್ದೇಶ ಏನು ಅಂತಂದ್ರೆ ಎಲ್ಲರನ್ನು ಕಾಪಾಡಬೇಕು ಅಂತ ಅದಕ್ಕೆ ಹೇಳ್ತಾರಲ್ಲ ಇನ್ನೊಂದು ಕಡೆ ತಾಯಿ ಎತ್ತ ತಾಯಿ ತನ್ನ ಮಗನ ಮರ್ತರು ಮರ್ತಾಳು ಅರೆ ದೇವರು ಮರೆಯೋದಿಕ್ಕೆ ಸಾಧ್ಯ ಅಲ್ಲ ಅಂದ್ರೆ ನಮ್ಮ ಒಂದು ಹೆಸರುಗಳನ್ನ ಏನ್ ಮಾಡೋದು ಕೈನಲ್ಲಿ ಬರ್ಕೊಂಡ್ಬಿಡ್ತಾರೆ ಅಂದ್ರೆ ಅದು ದೇವ್ರೆ ಹೇಳ್ತಾರೆ ದೇವ್ರು ನಮ್ಗೆ ಹೇಳ್ತಾರೆ ಯಾರ ಹೆಸರು ಕೈನೇ ಬರ್ಕೊಂಡ್ಬಿಡಿ ಅಂತ ಯಾಕೆ ಅವ್ರು ಬರ್ಕೊಂಡವ್ರಲ್ಲ ನೀವ್ ಯಾಕೆ ಬರ್ತಾರೆ ಅಂತಂದ್ಬಿಟ್ಟಾದ್ರ ಬರ್ಕೊಂಡ ಸಾಮಾನ್ಯವಾಗಿ ಏನಂದ್ರೆ ಯಾರೋ ಒಬ್ಬರಿಗೆ ಪ್ರೀತಿ ಮಾಡ್ತಾರೆ ಬಿಡಿದ್ರ ನಿಮ್ಮ ಲವ್ ಎಲ್ಲ ಯಾರ ಮೇಲೆ ಇರ್ಬೇಕು ದೇವ್ರ ಮೇಲೆ ಇರ್ಲಿ ಅಂತಂದ್ಬಿಟ್ಟಾದ್ರ ಸೊ ಅಂದ್ರೆ ಸುಪ್ರೀಂ ಲವ್ ಇದೇನ್ ನೋಡ್ತಂದ್ರೆ ದೇವ್ರಿಗಿಂತ ಅತಿಶಯವಾದ ಒಂದು ಪ್ರೀತಿ ಅದರ ಅವ್ರು ಹೆಂಗಿದ್ದಾರೆ ಪರ್ಫೆಕ್ಟ್ ಆಗಿದ್ದಾರೆ ಅವ್ರ ಪ್ರೀತಿ ಹೆಂಗಿದೆ ಪರ್ಫೆಕ್ಟ್ ಪ್ರೀತಿ ಅದಲ್ಲೇನಿಲ್ಲ ಯಾವುದೇ ಕೊರತೆಗಳು ಇಲ್ಲ ಸರಿ ನೆಕ್ಸ್ಟ್ ಆ ಮುಂದಕ್ಕೆ ಹೋದ್ರೆ ಹೆಂಗಿತ್ತಂತೆ ಅವನು ಇಷ್ಟು ಪ್ರಕಟಣೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಮುಂದಕ್ಕೆ ಹೋದ್ರಿ ಎರಡನೇ ವಚನ ಅಲ್ಲ ನೋಡ್ರ ಇವಾಗ ನೆಕ್ಸ್ಟ್ ನೋಡಿದ್ರೆ ಒಂದು ಮುಗಿಲ್ ಬಿಲ್ ಇತ್ತಂತಪ್ಪ ಏನಿತ್ತು ಒಂದು ಒಂದು ರೈನ್ಬೋ ಎಲ್ಲಿದ್ರೆ ಸಿಂಹಾಸ ಸುತ್ತಲೇನಾಗಿತ್ತಂತೆ ಒಂದು ರೈನ್ಬೋ ಇತ್ತಂತ ನಿಮಗೆ ರೈನ್ಬೋ ಹೆಂಗೆ ಸುತ್ತಲೂ ಬರ್ತಾರ ಇಲ್ಲ ಹೆಂಗ್ ಬರ್ತಾರೆ ಅರ್ಧ ಬರ್ತದ ಅದು ಸರ್ಕಲ್ ಫುಲ್ ಆಕ್ಚುಲಿ ರೈನ್ಬೋ ಫುಲ್ ಸರ್ಕಲ್ ನಮಗೆ ಕಾಣಿಸೋದು ಎಷ್ಟು ಕಾಣಿಸ್ತದೆ ನಮಗೆ ಅರ್ಧನೇ ಕಾಣಿಸ್ತದೆ ಆಕ್ಚುಲಿ ಪ್ಲೇನ್ ಎಲ್ಲ ಹೋದ್ರೆ ಫುಲ್ ಏನಾಗ್ತದೆ ಅಂತ ಅಲ್ಲಿ ಫುಲ್ ಕ್ಲೀನಾಗಿ ಕಾಣಿಸ್ತಾ ಇದ್ರ ಇವ್ರ ಪ್ಲೇನ್ ಅಲ್ಲಿ ಹೋಗ್ಬೇಕು ಏನು ಮಿರಾಕಲ್ ಅಂದ್ರೆ ಒಂಥರ ವಂಡರ್ಫುಲ್ ಆಗಿದೆ ನಾವು ಮಳೆ ಬೀಳ್ತಾ ಇರ್ಬೇಕಾದ್ರೆ ಇಲ್ಲಿ ಗುಡುಗು ಮಿಂಚಿರ್ತಾರೆ ಮೇಡ ಹೋಗ್ಬೇಕು ಹೆಂಗಿರ್ತಾರೆ ಗೊತ್ತಾ ಗುಡುಗು ಮಿಂಚಿನ ಕೆಳ ಹೋಗಿರ್ತಾರೆ ಮಳೆ ಬೀಳೋದೆಲ್ಲ ಕ್ಲೀನಾಗಿ ಕಾಣಿಸ್ತದೆ ಅದರ ಗುಡುಗು ಹೊಡಿಯೋದು ಮಿಂಚು ಹೊಡೆಯೋದು ಮೇಡ ಏನು ಕಾಣಿಸಲ್ಲ ಅಂದ್ರೆ ಕ್ಲೌಡ್ಸ್ ಎಲ್ಲ ಅಲ್ಲಿ ಕೆಳ ಇರ್ತಾರೆ ಗುಡುಗು ಗುಡುಗು ದೊಡಿಯೋದು ಅದೆಲ್ಲ ಆ ಥರ ನೋಡ್ಬೇಕಾದ್ರೆ ಈ ಒಂದು ರೈನ್ಬೋ ನೋಡೋ ಹೆಂಗಿದೆ ಅಂತಂದ್ರೆ ಫುಲ್ ಸರ್ಕಲ್ ಅಂತ ಅದರ ಅಂದ್ರೆ ದೇವರು ಒಂದು ಸಿಂಹಾಸ್ತವನ್ನು ಏನಾಗಿದೆ ಕಂಪ್ಲೀಟ್ ಆಗಿದೆ ಸುತ್ತಲೂ ಅಂದರೆ ಇದು ಕಂಪ್ಲೀಟ್ ದೇವ್ರನ್ನ ಆಡ್ಕೊಂಡಿರೋ ಒಂದು ಕ್ಯಾರೆಕ್ಟರ್ ಅಂತ ಏನದು ಒಂದು ರೈನ್ಬೋ ಅಂತಂದ್ಬಿಟ್ಟಲ್ಲ ಇವಾಗ ರೈನ್ಬೋ ಅಂತಂದ್ಬಿಟ್ಟು ಮುಗಿಲ್ ಬಿಲ್ಲು ಬೈಬಲ್ನ ಫಸ್ಟ್ ಇಲ್ಲಿ ಓದ್ತೀರಿ ನಾವು ನೋವಿನ ಕಾಲದಲ್ಲಿ ಅದರ ಯಾವಾಗ ಜಡಪಳೆ ಆಗಿದ್ಮೇಲೆ ಇನ್ಮೇಲೆ ಇನ್ನೊಂದ್ಸಲ ಏನು ಮಾಡೋದಿಲ್ಲ ಇನ್ಮೇಲೆ ಈ ಥರ ಯಾವುದೋ ಜಗತ್ತನ್ನ ನಾಶ ಮಾಡೋದಿಲ್ಲ ಅಂದ್ಬಿಟ್ಟು ದೇವ್ರು ಮಾಡ್ತಾರೆ ಒಂದು ಟೋಕನ್ ಆಫ್ ಕಮ್ಯುನಿಟಿಗೆ ಆಕಾಶ ಬಿಟ್ಟು ಮುಗಿಲ್ ಬಿಲ್ನ ಇಡ್ತಾರೆ ಮತ್ತೆ ಸುನಾಮಿ ಎಲ್ಲ ಬಂದ ಪರವಾಗಿಲ್ಲಪ್ಪ ಸರಿ ಇವಾಗ ಎಲ್ಲರೂ ಪೂರ್ತಿನ ನಾಶ ಮಾಡಿದೆ ಅಂದ್ರೆ ಅದು ಎಂತ ಕಂಪ್ಲೀಟ್ ಅಂತ ಎಂತ ಸುನಾಮಿ ಅದು ವರ್ಲ್ಡ್ ಓವರ್ ಸುನಾಮಿ ಯೂನಿವರ್ಸಲ್ ಸುನಾಮಿ ಅಂದ್ರ ಆ ತರ ದೇವ್ರ ಜಗತ್ತಲ್ಲಿ ಬರ ಮಾಡೋದಂತ ಹೇಳ್ಬಿಟ್ರು ಅಷ್ಟೇ ಮುಗೀತು ಅದರ ಸರಿ ಇವಾಗ ಆ ಮುಗಿಲ್ ಬಿಲ್ ನೋಡಿದ ತಕ್ಷಣ ನೋವಾಗ ಏನಾಗಿರ್ಬೇಕು ಸಂತೋಷ ಅಲ್ವರ ಇವಾಗ ಕೂಡ ನೋಡ್ಬೇಕಾರೆ ಆಕಾಶದಲ್ಲಿ ಮುಗಿಲ್ ಬಿಲ್ ನೋಡಿದ್ರೆ ಕಷ್ಟ ಸಿಟಿಲಿ ಬಿಡಿ ಅದ್ರ ನೋಡಿದ್ ಹೆಂಗಿರ್ತದೆ ಸಂತೋಷ ನಾವೆಲ್ಲ ಚಿಕ್ಕ ಹುಡುಗ ಇರ್ಬೇಕಾದ್ರೆ ನೋಡ್ತಾ ಇದ್ರೆ ಅವಾಗ ಸಮ್ಮರ್ ಡೇಸ್ ಬಂದ್ರೆ ಏನಾದ್ರು ವಾರಕ್ಕೊಂದ್ಸರಿ ಸಿಕ್ಕೋದು ಅಲ್ವರ ಇವಾಗ ಏನಂತಾರೆ ತುಂಬ ನೋಡಿದೆ ಕಷ್ಟ ಅಲ್ಲ ಏನಾದ್ರೆ ಒಂದು ಸ್ಮೈಲ್ ಸಂತೋಷ ಅದೇ ಒಂದು ಸೂಚನೆ ಅಂದ್ರ ಏನಂದ್ರೆ ದೇವ್ರ ಆಕಾಶದಿಂದ ಒಂದು ಸ್ಮೈಲ್ ಕೊಟ್ಟಂಗೆ ಅಂದ್ರೆ ಜನಗಳ ಮೇಲೆ ಅಂದ್ರೆ ಅವ್ ಇನ್ ಮೇಲೆ ಏನ್ ಮಾಡೋದ ಜಗತ್ತ ನಾಶ ಮಾಡೋದು ನಮ್ ಅಂದ್ರೆ ಸಮಾಧಾನಕ್ಕೆ ಒಂದು ಸೂಚನೆ ಅಂದ್ರೆ ದೇವ್ರು ಸಮಾಧಾನ ಕೊಡ್ತೀನಿ ಅಂತ ಹೇಳೋದಕ್ಕೆಂದ್ರೆ ಒಂದು ಮಾತು ಅಂದ್ರೆ ಅದು ಹೆಂಗಿದೆ ಅಂತ ಪಚ್ಚೆ ಅಂತ ಇರುವಂತ ಅವ್ರು ಮುಗಿಲ್ ಬಿಲ್ ನೋಡಿದ್ರು ಅಂತ ಹೇಳ್ತಾರೆ ಪಚ್ಚೆ ಅಂದ್ರೆ ಏನ್ ಕಲರ್ ಗ್ರೀನ್ ಕಲರ್ ಗ್ರೀನ್ ಅಂದ್ರೆ ಸಾಮಾನ್ಯ ನೋಡ್ಬೇಕಾದ್ರೆ ಯಾವ್ದು ಕೇಳ್ತಾರೆ ಲೈಫ್
ಗ್ರೀನರಿ ಅಂದ್ರೆ ಒಂದು ಜೀವಕ್ಕೆ ಏನ್ ಮಾಡ್ತೀವಿ ಹೇಳ್ತೀವಿ ಅಂದ್ರೆ ಇವಾಗ ನಮ್ಮ ನಮ್ಮ ಲೈಫ್ ನ ದೇವರು ಏನಕ್ಕೆ ಕಂಪೇರ್ ಮಾಡ್ತಾರೆ ಒಂದು ಹುಲ್ಲಿಗೆ ಕಂಪೇರ್ ಮಾಡ್ತಾರೆ ಕರೆಕ್ಟಾ ಇವೆಲ್ಲ ಹೇಳ್ತಿರೋದೆಲ್ಲ ಕೋಡ್ಗಳೇ ಆಯ್ತಾ ಇವೆಲ್ಲ ಕೋಡ್ಗಳೇ ಆಯ್ತಾ ಏನಂದ್ರೆ ಬೈಬಲ್ ಅಲ್ಲಿ ಗ್ರೀನ್ ಅಂತಂದ್ರೆ ಏನಂತಾರೆ ಒಂದು ಲೈಫ್ ಕಂಪೇರ್ ಮಾಡ್ತಾರೆ ಆಯ್ತಾ ಇವಾಗ ಮನುಷ್ಯನ ಲೈಫ್ ಹೆಂಗಿದೆ ಹುಲ್ ತರ ಬೆಳಿಗ್ಗೆ ಚಿಗುರ್ತಾನೆ ಸಾಯಂಕಾಲಕ್ಕೆ ಇದ್ದಾನೆ ಒಳಗೋಯ್ತಾನೆ ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಮನುಷ್ಯನ ಲೈಫ್ ಅಷ್ಟೇ ಅದರ ಏನ್ ನಾಳೆ ಇರ್ತಾನೆ ಅಂದ್ಬಿಟ್ಟು ಏನ್ ಗ್ಯಾರಂಟಿ ಏನು ಇಲ್ಲ ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಅದೇ ಹುಲ್ಲಿಗೆ ಲೈಫ್ ಯಾವ ತರ ಕೊಡ್ತಾರೆ ಅಂತ ಬಿಟ್ಟು ವೃಕ್ಷದ ತರ ಇರುವಂತ ಆಯುಸ್ಸು ನಿಮ್ಗೆ ಕೊಟ್ಟಿದ್ದೆ ಅಂತ ಬೇಕಾದ್ರೆ ವಚನ ಓದಿತೀನಿ ಏಷಾಯದಲ್ಲಿ 65:22 ಏಷಾಯದಲ್ಲಿ 65:22 ನೋಡ್ರ ತನ್ನ ಜನರ ಆಯ್ಸು ಹೆಂಗಿರ್ತಂತೆ ವೃಕ್ಷದ ಆಯ್ಸು ಅಂದ್ರ ಯಾವ್ದಾರ ಮರಗಳು ಸಾವಿರಾರು ವರ್ಷ ಗಟ್ಟಲೆ ಬರ್ತಿರ್ತ ಮರಗಳೈತಾ ಎಲ್ಲಿದೆ ಲಾಲ್ಬಾಗ್ ಐತ್ ನೋಡ್ರಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅಲ್ಲಿ ನೋಡ್ರಿ ಬೋಟ್ ಹಾಕಿದ್ರೆ ನಾವು ನೋಡಿದಾಗ 900 ವರ್ಷ ಅಂತ ಹಾಕಿದ್ರು ಅವಾಗ ನಾವೆಲ್ಲ ಎಲೆ ಮಕ್ಕಳು ಅಂದ್ರೆ ಇವಾಗ 30 ವರ್ಷ 40 ವರ್ಷ ಜಾಸ್ತಿ ಆಗಿರ್ಬೋದು ಅಂದ್ರೆ ಸೊ ಆ ರೀತಿ ನೋಡೋದ್ರೆ ಮರಗಳೈತೆ ನಿಜವಲು ನಿಜವಾಲು ಬದುಕಂತ ಮರಗಳೇನಿದೆ ಇದೆ ಅಂದ್ರೆ ಅಷ್ಟೊಂದು ಅಂದ್ರೆ ಮನುಷ್ಯನ್ಗೆ ಇರೋಂತ ಇವಾಗ ಆಯ್ಸ್ಕು ಅಂದ್ರೆ ಅವ್ನು 1000 ವರ್ಷದ ಇಲ್ಲಂತ ಮರಗಳಿಗೆ ಕಂಪೇರ್ ಮಾಡಿದ್ರೆ ಏನ್ ಡಿಫ್ರೆನ್ಸ್ ನೋಡಿದ್ದೀನಿ ಅಂದ್ರೆ ಅದಕ್ಗೆ ಮೊದಲನೇ ಲೋಕದಲ್ಲಿ ಹಿಂಗಿತ್ತು ಆಯ್ಸು ಮನುಷ್ಯನ ಆಯ್ಸು 900 ವರ್ಷ ಸೀದೆ ಎಳ್ಸ್ಬಿಟ್ರು ಟೈ ಅಂತ ಬಿಟ್ಟು ಅಂದ್ರೆ ಎಲ್ಗೊಂಬಿಟ್ರು ಸೀದಾ 10% 90% ಡಿಸ್ಕೌಂಟ್ ಆಗೋದು ಅಂದ್ರೆ ಇವಾಗ ಅದರಲ್ಲೂ ಅದರಲ್ಲೂ 50% ಡಿಸ್ಕೌಂಟ್ ಇವಾಗ ಅಂದ್ರೆ 40 ವರ್ಷ ಆಗಿದ್ರೆ ರೆಡಿ ಆಗ್ಬಿಡ್ಬೇಕು ಅದರ ಸಮಾಧಿಗೆ ಹೋಗೋಕ್ಕೆ ಆ ಥರ ಆಗ್ಬಿಡುತ್ತೆ ಜೀವನ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಮನುಷ್ಯನ ಆಯ್ಸ್ ಅಂದ್ರೆ ಗ್ರೀನಲ್ಲಿ ಕಂಪೇರ್ ಮಾಡ್ತಾರೆ ಸರಿ ಇದು ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಇದನ್ನ ಒಂದು ಮುಗಿಲು ಬಿಲ್ಲಿಗೆ ಕಂಪೇರ್ ಮಾಡ್ತಾರೆ ಅದರ ಸೇ ಅಂದ್ರೆ ದೇವರು ನೋವತ್ರ ಮಾಡ್ಕೊಂತ ಕವನೆಂಟ್ ಹೆಂಗಿತ್ತು ಅಂದ್ರೆ ಅದು ಟೆಂಪ್ರರಿ ಕವನೆಂಟ್ ಅಲ್ಲ ನಿಮ್ಮೇನ ಜಗತ್ ನಾಶ ಮಾಡಲ್ಲ ಅಂದ್ರೆ ನಿಂಗಿತ್ತು ಒಡಂಬಡಿಕೆ ಎಸ್ ಶಾಶ್ವತ ಅಲ್ರ ಯಾವ್ರ ಎಂಟೈರ್ ಜನರೇಷನ್ ಟು ಜನರೇಷನ್ ಇನ್ ಯಾವತ್ತು ಮಾಡಿದ್ರೆ ಮೂರೈತೆ ಅಷ್ಟೇ ಫುಲ್ ಸ್ಟಾಪ್ ಅದನ್ನು ಮಾತನಾಡಿದ ನನಗೆ ಇಟ್ ವಾಸ್ ಎವರ್ ಲಾಸ್ಟಿಂಗ್ ಕವನೆಂಟ್ ಅದರ ಅದು ಯಾವತ್ತು ಅಂತ ಹೇಳ್ದಿರಂತ ಒಂದು ಒಡಂಬಡಿಕೆ ನೋಡಿ ಅದಕ್ಕೆ ಬೈಬಲ್ ಹೇಳ್ತಾರೆ ದೇವ್ರ ಅಂತ ಹೇಳಿದ್ರು ಒಡಂಬಡಿಕೆ ಬಗ್ಗೆ ಹೀಬ್ರೂಸ್ 13:20 ಓದಿ ಹೀಬ್ರೂಸ್ 13:20 ಎಂತ ಒಂದು ಒಡಂಬಡಿಕೆ ಒಂದು ರಕ್ತ ಶಾಶ್ವತ ಒಡಂಬಡಿಕೆ ಅಂತ ರಕ್ತ ಯೇಸು ಕೃಷ್ಣ ರಕ್ತ ಆ ಒಂದು ರಕ್ತದಿಂದ ಏನ್ ಮಾಡೋ ದೇವ್ರು ಇವಾಗ ನಮ್ಮನ್ನ ಕೊಡಿಸ್ಕೊಂಡವ್ರೆ ಅದರ ಟೆಂಪ್ರರಿ ಒಡಂಬಡಿಕೆ ಅಲ್ಲ ಎಂತ ಒಡಂಬಡಿಕೆ ಅದರ ಯಾವ ತರ ಒಂದು ಮುಗಿಲ್ ಬಿಲ್ನ ದೇವ್ರು ಒಡಂಬಡಿಕೆ ಮಾಡ್ಕೊಂಡು ಇಟ್ ಇಸ್ ಫಾರ್ ಎವರ್ ಯೇಸು ಕೃಷ್ಣ ವಿಮೋಚನೆ ಮಾಡಿದ ಹೆಂಗಿದೆ ಅದೇನಿದೆ ಯುಗ ಯುಗಾಂತರಗಳು ಏನಂತದ ಅನ್ವಯಿಸದಂತ ಒಂದ್ಸರಿ ಕೊಟ್ಟರೆ ಮುಗಿದ ರಿಪೀಟ್ ಮಾಡೋಂತ ಅವಶ್ಯಕತೆ ಇಲ್ಲ ಇನ್ನು ವಚನ ಓದಿಂತೀನಿ ಏಷಾಯ 55:3 ಐಸಾಯ 55:3 ನೋಡಿ ಎಂತಂದ್ರೆ ದಾವಿದ ಹತ್ರ ಮಾಡ್ಕೊಂಡಿರೋ ಶಾಶ್ವತ ಒಡಂಬಡಿಕೆ ಅಲ್ಲರ ದೇವರ ದಾವಿದ ಹತ್ರ ಏನ್ ಮಾಡಿದ್ರು ಶಾಶ್ವತ ಒಡಂಬಡಿಕೆ ಮಾಡ್ಕೊಂಡ್ರಲ್ವಾ ಅದರ ಏನಂತಂದ್ರು ನೀನ್ ಫೇತ್ಫುಲ್ ಆಗಿರೋದ್ರಿಂದ ಒಂದು ಕವನೆಂಟ್ ಏನ್ ಕವನೆಂಟ್ ಅಂದ್ರೆ ನಿನ್ನ ಸಿಂಹಾಸನದಲ್ಲಿ ಯಾರು ಎಂಪ್ಟಿ ಆಗಿ ಇರೋದಿಲ್ಲ ಅದರ ಡೆಫಿನೆಟ್ ಆಗಿ ಒಬ್ಬ ರಾಜ ಏನಾಗ್ತಾನೆ ಬಂದೇ ಬರ್ತಾರೆ ಅಂತ ಆ ಡೆಫಿನೆಟ್ ಆಗಿ ಬರೋಂತ ರಾಜ ಯಾರಂದ್ರೆ ಕ್ರೈಸ್ಟ್ ಅದರ ಅವ್ರಿಗೆ ಒಬ್ಬರು ಅದರ ಪರ್ಮನೆಂಟ್ ಯಾರು ಅವ್ರು ಬಿಟ್ಟರೆ ಇನ್ಯಾರು ಇಲ್ಲ ಈ ತರ ಒಂದು ಎವರ್ ಲಾಸ್ಟಿಂಗ್ ಕವನೆಂಟ್ ಏನ್ ಮಾಡ್ತಾರೆ ದೇವರಿಗೆ ಒಂದು ಗುಣ ಸಿಗ ಅಂದ್ರೆ ದೇವರ ಒಂದು ಗುಣ ಏನ್ ಹೇಳ್ತಾರೆ ಅಂದ್ರೆ ದೇವ್ರ ಒಡಂಬಡಿಕೆ ಮಾಡ್ಕೊಂಡು ಹೆಂಗಿದೆ ಅದು ಇವತ್ತು ಮಾಡ್ಬಿಟ್ಟು ನಾಳೆ ಏನಂತೆ ಚೇಂಜ್ ಆಗ ದೇವರಲ್ಲ ಅಂದ್ರೆ ಇವತ್ತೇನ್ ಮಾಡ್ತಾರೆ ಅಗ್ರಿಮೆಂಟ್ ಮಾಡ್ಬಿಟ್ಟು ಇದು 11 ತಿಂಗಳು ಮಾತ್ರ ಗ್ಯಾರಂಟಿ ಸರ್ 11 ತಿಂಗಳ ಮೇಲೆ ಏನ್ ಮಾಡ್ತೀನಿ ಚೇಂಜ್ ಮಾಡೋಣ ಅದೇ ಮೀನಿಂಗ್ ನಾನೇ ನಂಬಕ್ಕಾಗಲ್ಲ ಅದು ಹುಷಾರಾಗಿರಿ ನೀವು 11 ತಿಂಗಳ ಏನ್ ಮಾಡೋದ್ರಿಂದ ರಿನ್ಯೂ ಮಾಡೋಣ ಅದ್ರ ಯಾರೋ ಪರ್ಮನೆಂಟ್ ಒಡಂಬಡಿಕೆ ಮಾಡ್ಕೊಂತಾರ ಅಗ್ರಿಮೆಂಟ್ ಯೋಚನೆ ಮಾಡಿ ಆ ತರ ಮಾಡಿದ್ರೆ ನಾವೇನ್ ಮಾಡ್ತೀರಿ ಆ ಮನೆಗೆ ಹೋಗಿ ನಡೀರಿ ಪಡ್ಕೊಂತೀರ ಅದರ ಪರ್ಮನೆಂಟ್ ಹೋಗಿಪ್ಪ ಕೊಟ್ಬಿಟ್ರೆ ದೊಡ್ಡ ಇನ್ನೇ ಸರ್ ಅವ್ರನ್ನ ಕೆಳಗೆ ಹೋಗ್ಬಿಟ್ಟು ನಾವು ಕೆಳಗೆ ಹೋಗ್ಬಾರ್ದು ಅದರ ಆರಾಮಾಗಿ ಸ್ವಂತ ಮನೆ ಥರ ಇರತ್ತರ ಅದರ ಹೌದಲ್ವಾ ಆ ಥರ ದೇವ್ರು ಹೇಳೋದು ಎವರ್ ಲಾಸ್ಟಿಂಗ್ ಕವನೆಂಟ್ ಅಂತಂದ್ಬಿಟ್ಟು ಅಂದ್ರೆ ಅಂದರೆ ದೇವ್ರ ಕ್ಯಾರೆಕ್ಟರ್ ಏನಂದ್ರೆ ಗಾಡ್ ಈಸ್ ನೆವರ್ ಚೇಂಜಿಂಗ್ ಪರ್ಫೆಕ್ಟ್ ಆಗಿದ್ದಾರೆ ಪ್ರೀತಿ ಉಳ್ಳ ದೇವರು ಅವ್ರು ಯಾವತ್ತಿನಾಗೋದಿಲ್ಲ ಅದ್ಲಾಗೋದಿಲ್ಲ ಅಂತ ದೇವ್ರು ಏನು ಮಾಡೋದು ನೋಡಿದ್ರಂತೆ ಅದರ ನೆಕ್ಸ್ಟ್ ಆಮೇಲೆ ಏನು ನೋಡಿದ್ರು ಮುಂದೆ ಬರಿ ಪ್ರಕಟಣೆ
ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ. ಸಿಂಹಾಸನ ಸುತ್ತ ಇರ್ತದೆ ಇವಾಗ ಇಪ್ಪತ್ನಾಲ್ಕು ಸಿಂಹಾಸನ ಇತ್ತಂತೆ ಅದರ. ಸರಿ ನೆಕ್ಸ್ಟ್ ನೋಡ್ರ ಇವಾಗ ಆ ಸಿಂಹಾಸನ ಸುತ್ತಲೂ ಎಂತ್ರೆ ಸಾರಿ ಆ ಸಿಂಹಾಸನ ಮೇಲೆ ಇಪ್ಪತ್ನಾಲ್ಕು ಸಿಂಹಾಸನ ಮೇಲೆ ಶುಭ್ರ ವಸ್ತ್ರಗಳನ್ನ ಧರಿಸಿದಂತ ಇಪ್ಪತ್ನಾಲ್ಕು ಹಿರಿಯರು ಕೂತಿದ್ರಂತೆ. ಆಮೇಲೆ ನೋಡ್ರ ಅವ್ರ ತಲೆಗಳ ಮೇಲೆ ಏನೈತಂತೆ ಇವಾಗ ಚಿನ್ನದ ಕಿರೀಟ ಏನಾಗಿತ್ತಂತೆ ಅಲ್ಲಿತ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರು. ಇವಾಗ ನಮ್ಗೆ ಚೆನ್ನಾಗಿ ಗೊತ್ತು ಇವಾಗ ಸಿಂಹಾಸನ ಸುತ್ತಲು ನನಗೆ ಮೀನಿಂಗು ಸೇಮ್ ಇದೇ ಕಾನ್ಸೆಪ್ಟ್ ಅವ್ರು ನೋಡಲ್ಲ ಈ ಒಂದು ಮುಗಿಲು ಬಿಲ್ಲು ಸಿಂಹಾಸನ ಸುತ್ತಲು ಇತ್ತು ನೇಮ್ ಮೀನಿಂಗು ಕಂಪ್ಲೀಟ್ ದೇವ್ರ ಗುಣ ಏನಾಗಿದೆ ಫುಲ್ ಅವಸ್ಥೆ ಇದೆ. ಅದೇ ಉದಾಹರಣೆಗೆ ಹೇಳ್ಬೇಕಂದ್ರೆ ದೇವರ ಸಿಂಹಾಸನಕ್ಕೆ ಅಸ್ತಿಭಾರ ಯಾವುದು ನೀತಿ ನ್ಯಾಯಗಳೇ ಅಂತ ಅಂದ್ರೆ ಮೀನಿಂಗು ಬರೀ ಫೌಂಡೇಶನ್ ಮಾತ್ರ ಅದಾ ಅದೇ ಮೀನಿಂಗು ಫುಲ್ ಕವರ್ ಅನ್ನೇನು ಅವ್ರ ಕ್ಯಾರೆಕ್ಟರ್ ಏನು ಅಂದ್ರೆ ಇದೆ ಅದರ ಅವ್ರ ಗುಣಗಳೆಲ್ಲ ಏನಾಗಿ ಕಂಪ್ಲೀಟ್ ಇದರಲ್ಲೆಲ್ಲ ಮುಳುಗಿದೆ ಅಂತ. ಅದೇ ತರ ಒಂದು ಮುಗಿಲು ಬಿಲ್ಲಿತ್ತು ಅನ್ನೇ ಮೀನಿಂಗು ದೇವ್ರ ಗುಣ ಇರೋಳು ಫುಲ್ ಇದೆ. ಅದೇ ತೊಡಬೇಕು ಸುತ್ತಲು ಇದ್ದು ಅನ್ನೇ ಮೀನಿಂಗು ದೇವ್ರಿಗೆ ಕ್ಲೋಸ್ ಆಗಿರೋದು ದೇವ್ರನ್ನ ಆವರಿಸ್ಕೊಂಡಿರೋಂತ ಒಂದು ಇಪ್ಪತ್ನಾಲ್ಕಿನಾಗಿದೆ ಹಿರಿಯರು. ಇದನ್ನ ಬೇಸಿಕ್ ಕ್ಲಾಸ್ ಓದಿದಿರೋ ಅದರ ಇಪ್ಪತ್ನಾಲ್ಕು ಹಿರಿಯರು ಅಂತಂದು ಯಾರು ಇಪ್ಪತ್ನಾಲ್ಕು ಪ್ರವಾದಿಗಳು ಯಾರ್ಯಾರು ಪ್ರವಾದಿಗಳು ಪ್ರವಾದನೆಗಳು ಪರವಾಗಿಲ್ಲ ಸರಿ ಓಕೆ ಅಂದ್ರೆ ಅಂತೀರ ಸರಿ ಓಕೆ ಇಪ್ಪತ್ನಾಲ್ಕು ಪ್ರವಾದನೆಗಳು ಪ್ರವಾದಿಗಳು ಇರೋಕ್ಕೆ ಸಾಧ್ಯನಾ ಯಾಕೆ ಪರಲೋಕ ವಾಗ್ದಾನ ಕೊಟ್ಟಿಲ್ಲ ಕೊಟ್ರೆ ಕೊಡ್ಬೋದಾ ಕೊಡೋಕೆ ಸಾಧ್ಯ ಇಲ್ಲ. ವೆರಿ ಗುಡ್. ಅಂದ್ರೆ ಇದು ನೋಡೋಣ ದೇವಚಿತ್ತರ ಬರೋ ಒಂದು ವಾರಗಳಲ್ಲಿ ಬರೋ ತಿಂಗಳುಗಳಲ್ಲಿ ನೋಡೋಣ ಹೆಂಗೆ ನಾವು ಡಿಬೇಟ್ ಮಾಡೋದು ಅಂದ್ರೆ ಇವಾಗ ನಾವು ಯಾರಿಗೂ ವಿಟ್ನೆಸ್ ಮಾಡ್ತೀವಿ ಅಂದರೆ ನಮ್ಗೆ ಕೆಲವು ಪ್ರಶ್ನೆಗಳಾಗ್ತಾರೆ ಇದನ್ನ ಹೆಂಗೆ ಡಿಬೇಟ್ ಮಾಡೋದು ನಾವೇನು ಮಾಡೋಣ ಅದು ಕೂಡ ಒಂದು ಪ್ರೋಗ್ರಾಮ್ ಮಾಡೋಣ ಆಕ್ಟಿವಿಟಿ ಮಾಡೋಣ ನಮ್ಮಲ್ಲಿ. ಅಂದರೆ ನಾವು ಹೆಂಗೆ ಒಬ್ಬೊಬ್ಬರಿಗೆ ಡಿಬೇಟ್ ಮಾಡಿದೆ ಹೆಂಗೆ ಏನು ಪ್ರಶ್ನೆಗಳು ಕೇಳ್ಬೋದು ನಾವೇನು ಉತ್ತರ ಕೊಡಬೇಕು ಅದನ್ನು ಕೂಡ ಏನು ಮಾಡೋಣ ದೇವಚಿತ್ತಾರೆ ಯೋಚನೆ ಮಾಡೋಣ. ಅದರ ಏನಿವೆ ನೋಡ್ಬೇಕಾದ್ರೆ ಅದು ಇಪ್ಪತ್ನಾಲ್ಕು ಪ್ರವಾದಿಗಳು ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪರವಾದಿಗಳು ಯಾರು ಸತ್ಯಲ್ಲಿ ಹೋಗಿಲ್ಲ ಪರಲೋಕಕ್ಕೆ ಯಾರು ಹೋಗಿಲ್ಲ. ಸೊ ಏನೋ ಅಪ್ಪಿತಪ್ಪಿ ಹೋಗ್ಬೋದಾ ಅಂತಂದ್ರೆ ಅಪ್ಪಿತಪ್ಪಿ ಹೋಗೋ ಸಾಧ್ಯನೂ ಇಲ್ಲ. ಅದರ ಯಾಕಂದ್ರೆ ಯೇಸು ಕ್ರಿಸ್ತ ಹೇಳ್ಬಿಟ್ರು ಸ್ತ್ರೀಲಿ ಹುಟ್ಟಿರೋಂಥ ಎಲ್ಲ ಮನುಷ್ಯರಲ್ಲಿ ತುಂಬಾ ಶ್ರೇಷ್ಠವಾದದ್ದು ಯಾರು ಯೋಹಾನ. ಆದ್ರೆ ಇವ್ರು ಎಲ್ಲಿರ್ತಾರೆ ಎಷ್ಟೇ ಗ್ರೇಟ್ ಆಗಿರ್ಬೋದು ಭೂಲೋಕದಲ್ಲಿ ಇರ್ತಾ ಹೋಗ್ತಿ ಇವ್ರು ಪರಲೋಕ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರು. ಅದ್ರ ಮೇಲೆ ಹೋಗ್ತಾರೆ ದೇವಚಿತ್ತ ನಮಗೆ ಬೇಜಾರೇನಿಲ್ಲ. ಆದ್ರೆ ನಮಗೆ ಗೊತ್ತಿರೋ ಇದೊಂದು ವೇದ ವಾಕ್ಯದ ಪ್ರಕಾರ ಹೋಗಕ್ ಸಾಧ್ಯ ಇಲ್ಲ. ಸರಿ ಇವಾಗ ನೋಡ್ಬೇಕು ನಮ್ಮದು ಇನ್ಯಾರಪ್ಪ ಅಂದ್ರೆ 24 ಪ್ರಾಫಸೀಸ್. ಇದು ಹೆಂಗೆ 24 ಪ್ರಾಫಸೀಸ್ ಅಂತಂದ್ಬಿಟ್ಟು ನಾನು ಬರೋ ಕ್ಲಾಸಸ್ ನಿಮ್ಗೆ ಇಂಪ್ರೂವ್ ಮಾಡ್ತೀನಿ. ಆಡಿ ಬೇಸಿಕ್ ಕ್ಲಾಸಲ್ಲಿ ನೋಡ್ತಿದ್ರಿ ಆದ್ರೆ ರೆವಲೇಷನ್ ಸ್ಟುಡಿಯಲ್ಲಿ ಬ್ಯೂಟಿಫುಲ್ ಆಗಿ ನೋಡ್ಬೋದು ನಾವು ಪ್ರಾಫಸಿನೆ ಹೆಂಗೆ ಅಂತಂದ್ಬಿಟ್ಟು ಬ್ರದರ್ಸಲ್ಲಿ ಎಷ್ಟು ಚೆನ್ನಾಗಿ ಪ್ರೂವ್ ಮಾಡ್ತೀವಿ ಅಂತ ನಾವು ನೋಡೋಣ. ಅಂದ್ರೆ ಸರಿ ಇವಾಗ ನಾವು ಅದೆಲ್ಲ ಅದನ್ನ ಬಿಟ್ಬಿಟ್ಟು ಅದ್ರ ಮೇನ್ ಪಾಯಿಂಟ್ಸ್ಗಳು ಮಾತಾಡೋಣ ನೋಡಿ. ಆ 24 ಏನಿದ್ರು ಅವರು ಅಲ್ಲ ಯಾರು ಯಂಗ್ಸ್ಟರ್ಸ ಇಲ್ಲ ಹುಡುಗರ ಹಿರಿಯರು ಫಸ್ಟ್ ಪಾಯಿಂಟ್ ಏನರು ಹಿರಿಯರು. ಹಂಗಂದ್ರೆ ಈ 24 ಪ್ರಾಫಸೀಸ್ ಅಂತ ಹೇಳ್ಬೇಕ್ರೆ ಇದು ಸಣ್ಣ ಪುಟ್ಟ ಪ್ರಾಫಸಿನ ಅಂದ್ರೆ ಏನ್ರಿ ಒಂದು ಸೀನಿಯರ್ ಅಂದ್ರೆ ಏನರು ತುಂಬಾ ಮುಖ್ಯವಾದ ಒಂದು ಏನಾಗಿರ್ಬೇಕಿವಲ್ಲ ಪ್ರವಾದನೆ ಮಾತು ಆಗಿರ್ಬೇಕು. ವೆರಿ ಗುಡ್. ಅದರ ಆಮೇಲೆ ನೆಕ್ಸ್ಟ್ ಏನಾಗಿದ್ರಂತ ಇವರು ಏನ್ ತಿಳ್ಸ್ಕೊಂಡಿದ್ರು ಎಸ್ ವೈಟ್ ಬಟ್ಟೆ ಹಾಕೊಂಡಿದ್ರು ಶುಭ್ರ ವಸ್ತ್ರ ಹಾಕೊಂಡಿದ್ರು. ಅದರ ವೈಟ್ ಬಟ್ಟೆ ಏನೋ ನೋಡಿ ಬೈ ಹಿಂಗೆ ಪ್ರಕಟಣೆ ಹಿಂಗೆ ಡಿಕೋಡ್ ಮಾಡ್ಬೇಕು ವೈಟ್ ಬಟ್ಟೆ ಏನೇನೋ ನೀತಿ ವಸ್ತ್ರ. ವೆರಿ ಗುಡ್. ಅದರ ಆಮೇಲೆ ನೆಕ್ಸ್ಟ್ ಇನ್ನೇನು ಹೇಳ್ಬೋದು ನೀತಿ ವಸ್ತ್ರ ಆಮೇಲೆ ಅದರ ವೈಟ್ ಅನ್ನು ಇನ್ನೇನು ಕೇಳ್ಬೋದು ನೀತಿ ವಸ್ತ್ರ. ವೆರಿ ಗುಡ್. ನೀತಿ ವಸ್ತ್ರ ಅಂದ್ರೆ ಅದರ ಇನ್ನ ಕ್ಲಾರಿಟಿ ಬರ್ಬೇಕಂದ್ರೆ ಪ್ಯೂರಿಟಿ ಅದರ ಅಥವಾ ಕ್ಲಾರಿಟಿ ಸತ್ಯತೆ ಅಂದ್ರೆ ಅದ್ರಲ್ಲಿ ಯಾವ್ದು ಅಂತ ಒಂದು ಕೊರತೆಗಳಿಲ್ಲ ಅಥವಾ ಯಾವುದೋ ಒಂದು ಲೋಪದೋಷಗಳು ಯಾವುದೂ ಇಲ್ಲ ಅಂದ್ರೆ ಪರ್ಫೆಕ್ಷನ್ ಅದರ ಇದೇ ತರ ದೇವ್ರ ಪ್ರವಾದನೆ ಮಾತುಗಳು ಹೆಂಗಿದೆ ಅದ್ರಲ್ಲಿ ಏನೋ ಒಂದೇನೋ ಎಂತ ಕಲ್ಮಶಗಳೇನೋ ಇದೆಯಾ ಹೆಂಗಿದೆ ಇಟ್ ಇಸ್ ದ ಪ್ಯೂರ್ ಟ್ರುತ್ ಅದರ ಅದು ನೋಡ್ಬೇಕಾದ್ರೆ ದೇವ್ರ ಪ್ರವಾದನೆ ಮಾತುಗಳು ಹೆಂಗ್ ಬಂದಂತೆ ಓದಿ ಎರಡನೇ ಪೇತ್ರ ಒಂದನೇ ಅಧ್ಯಾಯ 19-21 ದೇವ್ರ ಕೊಟ್ಟಂತ ಪ್ರಾಫಸಿಗಳು ಹೆಂಗ್ ಬಂದಂತೆ ಸೆಕೆಂಡ್ ಪೀಟರ್ ಫಸ್ಟ್ ಚಾಪ್ಟರ್ 19-21 ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದು ಅಲ್ಲವೆಂಬುದನ್ನು ಮುಖ್ಯವಾಗಿ
ಏನ್ ತಿಳ್ಕೊಬೇಕು, ಇದು ಮನುಷ್ಯರಿಂದ ಬಂದಿರೋದಿಲ್ಲ. ಇದು ಯಾರಿಂದ ಬಂದಿರೋದು? ದೇವರಿಂದ ಬಂದಾರೆ ನೋಡ್ಬೇಕು. ಇದು ಪ್ಯೂರ್ ಆಗಿದೆ. ಅದೇ ನೋಡ್ಬೇಕು, ಚಿನ್ನದ ಕಿರೀಟ ಕೊಟ್ಬಿಟ್ರು ಅಂದ್ರೆ ತಲೆ ಅಂತಾರೆ. ಏನ್ ಗೊತ್ತಾ, ಈ ಕಿರೀಟ ಹಾಕೋದ್ರೆ ತಲೆಗೆ ಹಾಕೋದು. ತಲೆ ಅಂತಾನೆ ಏನು? ಜ್ಞಾನ, ತಿಳುವಳಿಕೆ. ಅದರ ಇದು ಯಾರ ಜ್ಞಾನ? ದೇವ್ರ ಜ್ಞಾನ ಅಂದ್ರೆ ದೇವ್ರ ಮೈಂಡ್ ಅಲ್ಲಿ ಇರೋದನ್ನ ದೇವ್ರ ಏನ್ ಮಾಡಿದ್ರು? ಪ್ರವಾದನೆ ಮುಖಾಂತರ ಇವಾಗ ನಮ್ಗೆ ಹೇಳೋದು. ಅದು ನೋಡ್ಬೇಕು, ಇವೆಲ್ಲ ದೈವಿಕ ಚಿತ್ರದಿಂದ ಏರ್ಪಾಡಾಗಿರೋಂತ ಒಂದೇನಾಗಿದೆ ಅಂದ್ರೆ ಪ್ರವಾದನೆ ಮಾಡ್ಕೊಳ್ಳಿ. ಅಂದ್ರೆ ಅದೇ ಹೇಳ್ತಾರಲ್ಲ, ಇದು ಮನುಷ್ಯನಿಂದ ಕೊಟ್ಟ ಬಂದಿದ್ದಲ್ಲ, ದೇವರ ಪ್ರೇರಿತವಾಗಿ ಅಂತ ಪ್ರವಾದಿಗಳೆಲ್ಲ ನೋಡಿದ್ರು ಅಂತ ಹೇಳ್ತಾ ಇದಾರೆ. ಇವಾಗ ಏನ್ ಮಾಡೋರು? ಎಲ್ಲ ಸಿಂಹಾಸನ ಏನ್ ಮಾಡೋರು? ಇವೆಲ್ಲ 24 ಇವ್ರೇನ್ ಮಾಡೋರು? ಸಿಂಹಾಸನ ಮೇಲೆ ಕೂತವ್ರೆ. ಕೂತವ್ರೆ ಕೂತಿರೋದ್ರೇನು? ನಿಂತ್ಕೊಳ್ಳೋದ್ರೇನು? ರೆವಲೇಷನ್ ಬುಕ್ಕಲ್ಲಿ ನಿಂತ್ಕೊಳ್ಳೋದ್ರೇನು ಕೂತ್ಕೊಳ್ಳೋದ್ರೇನು ಅರ್ಥಗಳಿದೆ. ಅದರ ಬೈಬಲ್ನಲ್ಲಿ ನಿಂತ್ಕೊಳ್ಳೋದ್ರೇನು ಒಂದು ಅರ್ಥ ಇದೆ. ಅದರ ದಾನಿಯಲ್ಲು 8:1 ನೋಡಿ, ದಾನಿಯಲ್ಲು ನಿಮಿಷ ರೀ, ದಾನಿಯಲ್ಲು 8 ಒಂದು ನಿಮಿಷ ರೀ, 11 ಇರಬೇಕು. ದಾನಿಯಲ್ಲಲ್ಲಿ ಡ್ಯಾನಿಯಲ್ 11 ಚಾಪ್ಟರ್ 2nd ವರ್ಸ್ ಬರೀ. ಹೇಳುವರು ನೇಮ್ ಇದನ್ನ ಕುತ್ಕೊಂಡಿದ್ದೀರಾ? ಹೇಳೋರು ಅಂತ ನೇಮ್ ಈಗ ಜನರಲ್ ಆಗಿ ಆ ಕಾಂಟೆಕ್ಸ್ಟ್ ಬಿಟ್ಬಿಡಿ. ಹೇಳೋದು ಅಂತ ಏನಾಗ್ತದೆ? ಏನೋ ಕೂತ್ಕೊಂಡಿರ್ಬೇಕು, ನಿದ್ದೆ ಮಾಡ್ತಾರೆ, ಎದೋರೆ ಅಂತ ಮೀನಿಂಗ್. ಇವಾಗ ಆ ಕಾಂಟೆಸ್ಟ್ ಇರೋದು ಏನು ಅರ್ಥ ಆಗ್ತದೆ ನಮ್ಗೆ? ಬರ್ತಾರೆ, ಬಂದು ಏನ್ ಮಾಡ್ತಾರೆ? ಬಂದು ಏನ್ ಮಾಡ್ತಾರೆ? ನೇಮ್ ಮೀನಿಂಗು ಹೇಳುವರು ನೇಮ್ ಮೀನಿಂಗ್ ಅಂದ್ರೆ ಇಷ್ಟು ಜನ ಇದ್ರವರು ಯಾರು ರೂಲ್ ಮಾಡ್ತಾ ಇರಲ್ಲ, ಇನ್ಮೇಲೆ ಏನ್ ಮಾಡ್ತಾರೆ? ರೂಲ್ ಮಾಡ್ತಾ ಇದ್ರು. ನಾವೇ ಮೀನಿಗು ಈ ದಿನ ಕೂತ್ಕೊಂಡಿರೋದು ಮತ್ತೆ ಮಲಗಿರೋದೆಲ್ಲ ಏನಂದ್ರೆ ವೇಟಿಂಗ್ ಪೀರಿಯಡ್. ಅದರ ಹೇಳ್ತಾರೆ ನೇಮ್ ಮೀನಿಂಗು ಕಾರ್ಯ ಏನ್ ಮಾಡ್ತಾರೆ ಇವಾಗ ಶುರು ಮಾಡ್ತಾರೆ ಅಂತ ಮೀನಿಂಗ್. ಅದರ ಅದೇ ತರ ಅಪ್ಲಿಕೇಶನ್ ತಗೊಂಡ್ರೆ ರೆವಲೇಷನ್ ಬುಕ್ ಅಲ್ಲಿ 24 ಹಿರಿಯರು ಕೂತಿದ್ರು ಅಂದ್ರೆ ಮೀನಿಂಗು ಆ ಪ್ರಾಫಸಿಗಳು ಫುಲ್ಫಿಲ್ಮೆಂಟ್ಗೆ ಏನ್ ಮಾಡ್ತಾರೆ ಇವಾಗ? ಆಯ್ತಾ ಅವ್ರೆ, ಫುಲ್ಫಿಲ್ಮೆಂಟ್ ಆಗಿದ ತಕ್ಷಣ ಏನ್ ಮಾಡ್ತಾರೆ? ಎದ್ದು ನಿಂತ್ಕೊಂಡು ಏನ್ ಮಾಡ್ತಾರೆ? ಅದೇ ಹೇಳ್ಬೇಕು, ನಾವು ನೆಕ್ಸ್ಟ್ ಬರೋಕಿದ್ರು ಸುಮ್ಮನೆ ಪಾಯಿಂಟ್ ಕ್ಯಾಪ್ಚರ್ ಇಟ್ಕೊಳ್ಳಿ, ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಓದೋಣ. ಏನ್ ಮಾಡ್ತಾರೆ ಹಿರಿಯರು ಅಂತಂದ್ರೆ ತನ್ನ ಕಿರೀಟನ ಇಟ್ಬಿಟ್ಟು ಅಡ್ಡ ಬಿದ್ದು ದೇವ್ರಿಗೆ ಏನ್ ಮಾಡ್ತಾರೆ? ಎಲ್ಲ ಘನತೆ ಗೌರವಗಳನ್ನ ಸಲ್ಲಿಸ್ತದಂತೆ. ಯಾವಾಗೆಲ್ಲ ಪ್ರಾಫಸಿಗಳು ಫುಲ್ಫಿಲ್ ಆಗ್ತಾ ಇತ್ತೋ ಇಮಿಡಿಯೇಟ್ ಆಗಿ ಯಾರಿಗೆ ಮಹಿಮೆ ಹೋಗ್ತಾ ಇತ್ತೋ? ದೇವರಿಗೆ ಮಹಿಮೆ. ಅಂದ್ರೆ ಯಾವಾಗೆಲ್ಲ ಪ್ರಾಫಸಿಗಳು ನೆರವೇರ್ತಾರೆ ಇಮಿನಿಂಗು ಆ ಕಾರ್ಯಗಳೆಲ್ಲ ನೋಡಿ, ಓ ಇದು ದೇವ್ರ ಪ್ರವಾದನೆ ಮಾತು ನೆರವೇರ್ತಾರೆ ಅಂತ ತಿಳ್ಕೊಬೇಕಾರೆ ನಮ್ಗೇನಾಗ್ತಾರೆ ಮನಸ್ಸಲ್ಲಿ ಏನ್ರಿ ಒಂದು ಧೈರ್ಯ, ಒಂದು ಸಂತೋಷ, ವಿಶ್ವಾಸ ಏನಾಗ್ತದೆ ನಮ್ಗೆ ಇವಾಗ ಜಾಸ್ತಿ ಆಗ್ತದೆ. ದೇವ್ರ ಮೇಲೆ ಅಂತ ಎಲ್ಲ ಗುಣಗಳನ್ನ ನಾವು ಇನ್ನೂ ತಿಳ್ಕೊಂಡಂಗೆ ಆಗ್ತಾರೆ. ಅಂದ್ರೆ ಅವಾಗ ದೇವ್ರ ಮೇಲೆ ನಮ್ಮ ಪ್ರೀತಿ ಏನಾಗ್ತದೆ ಜಾಸ್ತಿ ಅಲ್ವರ? ಅವಾಗ ನಾವು ದೇವ್ರಿಗೆ ಏನ್ ಮಾಡ್ಬೇಕು? ಘನತೆ ಗೌರವನ ಸಲ್ಲಿಸ್ದಂಗೆ. ಇವಾಗ ಮುಂದೆ ಬರುವಂತ ಯುಗದಲ್ಲಿ ಏನಾಗ್ತಾರೆ, ಅತಿ ಶೀಘ್ರದಲ್ಲಿ ಭಯಂಕರ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಬರ್ತದೆ ಅಂತ ನಮ್ಗೇನು ಇವಾಗ ಗೊತ್ತು. ಇವಾಗ ಅದನ್ನ ನೋಡ್ಬಿಟ್ಟು ನಾವೇನ್ ಮಾಡ್ತೀರಿ? ನೆಕ್ಸ್ಟ್ ಪ್ರಾಫಸಿಗಳಲ್ಲಿ ನೆರವೇರ್ತಾ ಹೋಗ್ತಾರಪ್ಪ, ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಏನಾಗ್ತಾರೆ ಕಷ್ಟಗಳು ಬರ್ತಾರೆ. ಅದರ ಈ ಪ್ರಾಫಸಿ ನೆನವೇರ್ತಾ ನೆನವೇರ್ತಾ ನಮ್ಗೇನಾಗ್ತದೆ? ದುಃಖ ಆಗ್ತದೆ, ಸಂತೋಷ ಆಗ್ತದೆ. ಲೋಕದಲ್ಲಿರ್ಬೇಕಾದ್ರೆ ಜನಗಳಿಗೆ ಏನಾಗ್ತದೋ ಅಂತ ಅಂದ್ಬಿಟ್ಟು ಬೈದಿದೆ ಇದು ನೋಡ್ತಾವ್ರೆ. ಅಂದ್ರೆ ದೇವ್ರ ಮಕ್ಕಳು ಹೆಂಗೆ ಇದು ನೋಡ್ತಾರೆ ಅಂದ್ರೆ, ಓ ಇದೆಲ್ಲ ಏನಾಗ್ತದೆ, ಇವೆಲ್ಲ ಪ್ರಾಫಸಿಗಳ ಫುಲ್ಫಿಲ್ಮೆಂಟು ಅಂತಂದ್ಬಿಟ್ಟು ದೇವರ ಒಂದು ಚಿತ್ತಕ್ಕೆ ಒಪ್ಪಿಸ್ ಕೊಟ್ಟಿರಿಂದ ದೇವ್ರಿಗೆ ಏನ್ ಮಾಡ್ತಾರೆ, ಒಂದೊಂದು ಸಿಚುವೇಶನ್ ಆಗ್ಬೇಕಾರೆ ಆಗಿದೆಲ್ಲ ಒಳ್ಳೆ ಅಡುಗೆ ಮಾಡ್ತಾರೆ. ದೇವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋದು, ದೇವ್ರಿಗೆ ಸ್ತೋತ್ರ ಹೇಳೋದು, ಅದೇನೇ ದೇವ್ರಿಗೆ ಗೌರವ ಏನಾಗೋದಲ್ಲಿ ಆಗೋದು. ಅದ್ರ ಅದೇ ನೋಡ್ಬೇಕ್ರೆ ಆ ಒಂದು ಎಂತ ಹಿರಿಯರು ಅಂತ ಹೇಳ್ಬಿಡೋದಲ್ಲಿ ಅಲ್ಲಿ ಹೇಳೋದು. ಅಂದ್ರೆ ಅದಕ್ಕೆ ನೋಡ್ಬೇಕು ತಲೆ ಮೇಲೆ ಕಿರೀಟ ಇಟ್ಕೊಂಡಿರೋದು ಅಂತ ಬಿಟ್ಟು ಅರ್ಥ. ಅಂದ್ರ ಸರಿ, ಆಮೇಲೆ ನೋಡಿ ಇವಾಗ ಇಷ್ಟೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ಬೇಕಾರೆ ಇದರಲ್ಲಿ ನಾವು ಎಷ್ಟು ವಚನ ತೋರ್ಬೋದ್ರಿ? ಇವಾಗ 4 ವಚನ ತೋರ್ಬೋದ್ರಿ ಅಲ್ವರ? ಸರಿ, ಇವಾಗ ನಾವು ಒಂದು ಮುಖ್ಯವಾದ ಒಂದು ಪಾಯಿಂಟ್ ಓದೋಣ. ಏನಂದ್ರೆ 5th verse 6th verse ಓದ್ಬಿಡಿ. ನೋಡಿ, ಸಿಂಹಾಸನ ಒಳಗಿಂದ ಏನ್ ಹೊಡುತ್ತಂತೆ? ವಾಣಿಗಳು, ಗುಡುಗುಗಳು, ಮಿಂಚುಗಳು ಅಂತಂತೆ ಇವಾಗ ಹೊಡ್ತವೆ. ಸಿಂಹಾಸನ ಒಳಗಿಂದ ಅಂತ ಹೇಳಿದ್ರು. ಅದರ ನೆಕ್ಸ್ಟ್ ನಾವು ಮುಂದಕ್ಕೆ ಓದಿಯಾ? ಅವ್ರ ಮುಂದೆ ಇತ್ತಂತೆ. ಆಮೇಲೆ ನೋಡಿ, ಸಿಂಹಾಸನದ ಮುಂದೆ ತೋಚಿತು. ನೋಡ ಇವಾಗ ನೋಡಿ, ಇವಾಗ ಸಿಂಹಾಸನ ಬಗ್ಗೆ ಹೇಳ್ಬೇಕಾದ್ರೆ ಎಷ್ಟೋ ನಿಮಗೆ 2nd verse ಅಬ್ಸರ್ವ್ ಮಾಡ್ಕೊಂಬನಿ. ಸಿಂಹಾಸನ ಮೇಲೆ ಬಗ್ಗೆ ಒಬ್ಬರು ಹೇಳ್ತಾರೆ, ಸಿಂಹಾಸನ ಆವರ್ಸ್ಕೊಂಡಿತ್ತು ಅಂತ ಹೇಳ್ತಾರೆ, ಸಿಂಹಾಸನ ಸುತ್ತಲೂ ಇತ್ತು ಅಂತ ಹೇಳ್ತಾರೆ, ಸಿಂಹಾಸನ ಒಳಗಿಂದ ಬಂತು ಅಂತ ಹೇಳ್ತಾರೆ, ಸಿಂಹಾಸನ ಮುಂದೆ ಇತ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ಲ. ಹಂಗಾರೆ ಇವೆಲ್ಲ ಪಾಯಿಂಟ್ ಹೇಳ್ಬೇಕಾದ್ರೆ ಒಂದು ಅಬ್ಸರ್ವೇಷನ್ ಕಾಮನ್ ಆಗಿದೆ. ಏನು? ಎಸ್, ಸಿಂಹಾಸನ ಇದೆ ಕಾಮನ್ ಆಗಿದೆ. ಅದರ ಸರಿ, ಇವಾಗ ನಮಗೆ ಸಿಂಹಾಸನ ಅಂತಂದ್ರೆ ಏನ್ ಹಿಡಿಯ ಬರ್ತಾರೆ? ದೇವ್ರು. ವೆರಿ ಗುಡ್. ಅದರ ದೇವ್ರೇ ಅಂತ ಸಿಂಹಾಸನ ಕೂತಾರಪ್ಪ. ಅದರ ಆಮೇಲೆ ಇನ್ನೊಂದು ಕಾನ್ಸೆಪ್ಟ್, ಅದರ
ಜನರಲ್ ಆಗಿ ಸಿಂಹಾಸನ ಕೂತಿರೋರು ಏನ್ ಮಾಡ್ತಾರೆ? ವೆರಿ ಗುಡ್, ರಾಜಾಧಿಕಾರ ಮಾಡ್ತಾರೆ. ಆಮೇಲೆ ಅದೇನು ಇವಾಗ ಬೈಬಿಷ್ ಉಂಟಾಮ ರಾಜಾಧಿಕಾರ ಮಾಡ್ತಾರೆ ತಿಳ್ಕೊಂಡಿದ್ರು. ಇದಕ್ಕಿಂತ ಮುಂಚೆ ಏನ್ ತಿಳ್ಕೊಂಡಿದ್ರಿ? ಅದಪ್ಪ ಅದು ಬೈಬಿಷ್ ಉಂಟಾಮ ತಿಳ್ಕೊಂಡಿದ್ದೀರಿ. ಅದಕ್ಕಿಂತ ಮುಂಚೆ ಬ್ಯಾಬಿಲೋನ್ ಇರ್ಬೇಕಾದ್ರೆ ಏನ್ ಐಡಿಯಾ ಇತ್ತು ನಮ್ಗೆ? ರಾಜ ಇರ್ತಾರೆ ಬಿಡೋದ್ರ. ಸರಿ ಓಕೆ, ನಾನೇನ್ ತಿಳ್ಕೊಂಡಿದ್ದಾರೆ ಸಿಂಹಾಸನ ಕೂತಿರ್ತಾರೆ, ಫಸ್ಟ್ ಆಫ್ ಕೂತ್ಕೊಂಡು ಏನ್ ಮಾಡಿದ್ರೆ ಲೆಜರ್ ಬುಕ್ ತೆಗಿದಾರೆ, ನಮ್ಗೆಲ್ಲ ಅಕೌಂಟ್ ಕೇಳ್ತಾರೆ, ನ್ಯಾಯ ತೀರ್ಪು ಮಾಡ್ತಾರೆ ಅಂತಂದ್ರ. ಸರಿ, ಇವಾಗ ಸಿಂಹಾಸನ ಅಂದ್ರೆ ಐದರ್ ಒನ್ ಆಫ್ ದ ಟೂ. ನೀವು ಹೇಳ ವಂಡರ್ಫುಲ್ ಪಾಯಿಂಟ್, ಕರೆಕ್ಟ್ ಪಾಯಿಂಟ್ ಏನಂದ್ರೆ ರಾಜ ಏನ್ ಮಾಡ್ತಾರೆ ಸಿಂಹಾಸನ ಆಳ್ವಿಕೆ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಅವ್ರ ಜಜ್ಮೆಂಟ್ ಮಾಡ್ತಾರೆ. ಥ್ರೋನ್ ಅಂತ ಏನು ವೈಟ್ ಥ್ರೋನ್ ಅದಕ್ಕೆ ಹೇಳ್ತಾರೆ, ಬಿಳಿ ಏನು ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಅಂತ ಹೇಳ್ತಾರೆ, ವೈಟ್ ಥ್ರೋನ್ ಜಜ್ಮೆಂಟ್ ಅಂತ ಹೇಳ್ತಾರೆ. ಗೊತ್ತಾ ಅವ್ರಿಗೆ ಏನಂದ್ರೆ ಜಜ್ಮೆಂಟ್ಗೆ ಒಂದು ಒಂದು ಇದು ಅಂದ್ರೆ ದೇವ್ರು ಕೂತವ್ರೆ ಅಂತಂದ್ರೆ ಏನೋ ದೇವ್ರ ತನ್ನ ಕೆಲಸಗಳನ್ನ ಮಾಡ್ತಾರೆ ಅದರ. ಸರಿ, ಹೆಂಗಪ್ಪ ಮಾಡ್ತಾರೆ ಅಂತಂದ್ರೆ ಅದೇ ಇದ್ರಲ್ಲಿ ಕೊಟ್ಟಿರೋದು. ಏನ್ ಕೊಟ್ಟಾರೆ? ಸಿಂಹಾಸನ ಸುತ್ತಲೂ ಅಂತಂದ್ರೆ ಏನ್ರಿ, ದೇವ್ರಿಗೆ ಏನೆಲ್ಲ ಅಧಿಕಾರ ಇದೆ, ಏನೆಲ್ಲ ಪವರ್ಸ್ ಇದೆ ಅಂತಂದ್ಬಿಟ್ಟು ಅರ್ಥ. ಆಮೇಲೆ ಏನ್ರಿ, ಸಿಂಹಾಸನದಿಂದ ಬಂತು ಅಂತಂದ್ರೆ ಏನ್ ಮೀನಿಂಗು, ದೇವ್ರ ತನ್ನ ಜಜ್ಮೆಂಟ್ನ ಯಾವ ಥರ ಒಂದು ಎಕ್ಸಸೈಸ್ ಮಾಡ್ತಾರೆ, ಆ ಥರ ಯಾವ ಥರ ಒಂದು ಪವರಿಂದ ಏನು ಮಾಡ್ತಾರೆ ಜಜ್ಮೆಂಟ್ನ ಕೊಡ್ತಾರೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಸಿಗ್ನಿಫೈ ಮಾಡ್ತಾರೆ. ಆಮೇಲೆ ಸಿಂಹಾಸನದ ಮುಂದೆ ಅಂತಂದರೆ ಅವ್ರಿಗಿರೋಂಥ ಸೇವಕರು, ಈ ಜಜ್ಮೆಂಟ್ ಕಾರ್ಯದಲ್ಲಿ ಆ ಸೇವಕರುಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಏನು ಮಾಡ್ತಾರೆ ಅಲ್ಲಿ ಸಿಗ್ನಿಫೈ ಮಾಡ್ತಾರೆ. ಅದರ ಅದಕ್ಕೆ ಇದು ಹೆಂಗೆ ನೋಡಿಸ್ತದೆ ಅಂತಂದರೆ ನೋಡಿ, ಅಲ್ಲಿ ಫೋರ್ತ್ ವರ್ಸ್ ಓದ್ಬಿಟ್ಟು ಆಮೇಲೆ ಫಿಫ್ತ್ ವರ್ಸ್ ಓದಿ ಅಂತೀನಿ. ಫೋರ್ತ್ ವರ್ಸ್ ಓದಲ್ಲ ನಾವು ಎಂತ ನೋಡಿದ್ರೆ 24 ಹಿರಿಯರು ಇದ್ರು. ಅದರ ಇವಾಗ ಐದನೇ ವಚನ ಓದಿ ನೋಡೋಣ. ಇದೇ ಏನು ಜಜ್ಮೆಂಟ್ ಅಂದ್ರೆ ಸಿಂಹಾಸನ ಒಳಗಿಂದ ಜಜ್ಮೆಂಟ್ ಬರ್ತಾ ಇದೆ. ಅದರ ದೇವ್ರೇ ಮಾಡಿ ಜಜ್ಮೆಂಟ್ ನ ತರ್ತಾ ಇದಾರೆ. ಹೆಂಗಪ್ಪ ತರ್ತಾರೆ ನ್ಯಾಯ ತೀರ್ಪುಗಳನ್ನ ಅಂತಂದ್ರೆ, ಏನದು ಪ್ರೊಸೀಜರ್ ಹೇಳ್ತಾರಂತೀನಿ, ಮಿಂಚುಗಳು ಗುಡುಗುಗಳು ವಾಣಿಗಳು ಗುಡುಗುಗಳು. ಇದು ಯಾವ ಬೈಬಲ್ ಗೊತ್ತಿಲ್ಲ. ಅದರ ನಮ್ಗಂತ ಇಂಗ್ಲಿಷ್ ಏನಿದೆ, ಲೈಟ್ನಿಂಗ್ ಥಂಡರಿಂಗ್ ವಾಯ್ಸಸ್, ತಮಿಳು ಕರೆಕ್ಟ್ ಅಲ್ಲ ಸರ್? ಮಿನ್ನಲ್ಗಳು ಇಡೀ ಮುಳುಕಂಗಳು ಸತ್ತಂಗಳು, ಇದೆ ಕರೆಕ್ಟ್ ಆರ್ಡರ್. ಅದರ ಈ ಆರ್ಡರ್ ಇನ್ನೊಂದ್ ಕಡೆ ಬರ್ತದೆ, ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ಆರ್ಡರ್ ಬರ್ತಾರೆ. ಅದು ಏನಕ್ಕೆ ಅಂತ ಕಾರಣ ಹೇಳ್ತೀನಿ ಕೇಳಿ. ಫಸ್ಟ್ ಏನಂತಂದ್ರೆ ನೋಡಪ್ಪ, ಇವಾಗ ಸಾಮಾನ್ಯವಾಗಿ ನೋಡ್ತಾನೆ ಒಂದು ಮಳೆ ಬಿಡಬೇಕು ಮುಂಚೆ ಗುಡುಗು ಹೊಡಿತಾರೆ, ಅಲ್ಲ ಗುಡುಗು ಮಿಂಚು ಹೊಡಿತಾರೆ. ಅದರ ಇದ್ರಲ್ಲಿ ಫಸ್ಟ್ ನಮಗೆ ಕಾಣಿಸ್ತದೆ, ಅದು ಫಸ್ಟ್ ಮಿಂಚೆ ಕಾಣಿಸ್ತದೆ. ಯಾಕೆ ಮಿಂಚೆ ಕಾಣಿಸೋದು? ಅದೇ ಫಾಸ್ಟ್ ಟ್ರಾವೆಲ್ ಆಗೋದು. ಅದರ ಆಕ್ಚುಲಿ ಎಲ್ಲ ಒಟ್ಟಿಗೆ ಹೊಡೆದಿರ್ತದೆ, ನಮಗೆ ಫಸ್ಟ್ ಕಾಣಿಸೋದ್ರೆ ಮಿಂಚು, ನೆಕ್ಸ್ಟ್ ಕೇಳಿಸ್ತದೇನೋ ಗುಡುಗು. ಅದರ ಆಮೇಲೆ ನೆಕ್ಸ್ಟ್ ಲೈಟ್ನಿಂಗ್ ಥಂಡರ್ ನೆಕ್ಸ್ಟ್ ವಾಯ್ಸಸ್. ಅದರ ಈಗ ಏನಕ್ಕೆ ಹಿಂಗೆ ಆರ್ಡರ್ ಹೇಳೋದಂದ್ರೆ, ಫಸ್ಟ್ ಆಫ್ ಆಲ್ ಲೈಟ್ನಿಂಗ್, ಅದರ ದೇವರ ಜಜ್ಮೆಂಟ್ ಮೂರು ಸ್ಟೆಪ್ಸಲ್ಲಿ ಇರ್ತದೆ. ಅದೇ ದೇವ್ರೇನು ಜಜ್ಮೆಂಟ್ ಕೊಟ್ಟ ಪಟಾ ಪಟಾನ್ ಕೊಟ್ಬಿಟ್ಟು ಹೋಗ್ಬಿಡಲ್ಲ. ಅದರ ಹೆಂಗೆ ಕೊಡ್ತಾರೆ? ತ್ರೀ ಸ್ಟೆಪ್ಸಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಅದರ ಇದು ರೆವಲೇಷನ್ ಇದಂತ ಒಂದು ಒಂದು ಇದು ಮೇನ್ ಬೇಸಿಕ್ ಇದು ಜಜ್ಮೆಂಟ್ ಇದು. ಅದರ ಇದು ಜಜ್ಮೆಂಟ್ಗೆ ಎಲ್ಲ ಕ್ಲಾಸ್ಗೂ ನಾವು ಅಪ್ಲೈ ಮಾಡ್ಬೋದು. ಅದರ ಏನಂದರೆ ಫಸ್ಟ್ ಅಂದರೆ, ಫಸ್ಟು ದೇವ್ರ ಒಂದು ವಿಚಾರದ ಬಗ್ಗೆ ಜಜ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಫಸ್ಟು ಬೆಳಕು ಕೊಡ್ತಾರೆ, ಲೈಟ್ನಿಂಗ್ ಕೊಡ್ತಾರೆ. ಅದರ ಇವಾಗ ಆಕಾಶದಲ್ಲಿ ಮಿಂಚು ಹೊಡಿತಾರಪ್ಪ, ಎಷ್ಟು ಹೊಡಿತಾರೆ? ಸೆಕೆಂಡ್ಸ್. ಬ್ರೈಟ್ ಆಗಿರ್ತದೆ ಇಲ್ಲ? ಬ್ರೈಟು. ಅದರ ಇವಾಗ ರಾತ್ರಿ ಹೊತ್ತು ಎಲ್ಲರ ಅನುಭವಿಸಿದ ಆಗಿರ್ತಾರೆ, ಅದರ ರೋಡಲ್ಲೆಲ್ಲ ಹೋಗ್ತಾ ಗಾಡಿ ಪಂಚರ್ ಆಗಿಬಿಡ್ತಾರೆ, ಅದರ ಲೈಟ್ ಇರಲ್ಲ. ಅದರ ಅವಾಗ ಅವಾಗ ಗುಡಿಗೆ ಮಿಂಚು ಹೊಡಿತಾ ಇರ್ಬೇಕು, ಆ ಮಿಂಚಲ್ಲಿ ಬೆಳಕಲ್ಲಿ ಏನಾಗ್ತಾರೆ ನಮಗೆ? ಹಾಂ, ಎಷ್ಟೋ ಕಾಣಿಸ್ಬಿಟ್ಟು ಏನು ಮಾಡ್ತೀವಿ ಕೆಲಸಗಳನ್ನ ಮಾಡ್ಕೊತೀರಿ. ಅದರ ಆ ಥರ ಲೈಟ್ನಿಂಗ್, ಅದರ ಆ ಲೈಟು ಏನ್ರಿ ಕತ್ಲೆಯಲ್ಲಿರೋಂಥ ವಿಚಾರ ಹೆಂಗೆ ಮಾಡ್ತಾ ಬೆಳಕಿಗೆ ತರ್ತದೆ. ಆದರೆ ಅದು ಶಾಶ್ವತವಾಗಿ ತರೋದಿಲ್ಲ, ಟೆಂಪರರಿ. ಅದು ಕೂಡ ಏನ್ರಿ ಅದು ಫ್ರೂಟ್ಫುಲ್, ಆ ಸ್ವಲ್ಪ ಕ್ಷಣ ಬೆಳಕು ಕೊಡ್ತಾ ಗೊತ್ತಾ, ಇಡೀ ಕತ್ಲಿರ್ಬೇಕಾದ್ರೆ ಅದು ತುಂಬ ವ್ಯಾಲ್ಯೂ ಇದೆ. ಅದರ ಏನ್ರಿ ಇಮ್ಯಾಜಿನ್ ಮಾಡ್ತಾ ಇರ್ತೀನಿ, ಅಂಥ ಟೈಮಲ್ಲಿ ಏನಿರಲ್ಲಪ್ಪ ನಮಗೇನೋ ಒಂದು ಸ್ಕೂಟರ್ ಇವಾಗ ಏನೋ ಇರ್ತದೆ, ಟಕ್ಕನ್ನು ಬಿದ್ದೋಗ್ಬಿಡ್ತೀವಿ ಬಿಡಿ, ಲೈಟ್ ಇಲ್ಲ ಎಲ್ಲ ಹುಡ್ಕೋದಕ್ಕೆ. ಅವಾಗ ಮಿಂಚಲ್ಲಿ ಏನು ಮಾಡ್ತೀರಿ, ಅವಾಗ ಮಿಂಚಕ್ಕೆ ಬೆಳೆ ಇರ್ತಾರ ಇಲ್ಲ? ಅದರ ಅದೇ ಥರ ಹೇಳ್ತಾರೆ. ಈಗ ಹೇಳ್ತಾರೆ ಬಿಡ್ತಾರೆ ಸರ್, ಹೇಳ್ಬೇಕಾರೆ ಲೈಟ್ನಿಂಗ್ ಫ್ಲ್ಯಾಶಸ್ ಆಫ್ ಲೈಟ್ನಿಂಗ್ ಅಂತಂದರೆ ಜನಗಳಿಗೆ ದೇವರು ಕೊಡುವಂಥ ಚಿಕ್ಕ ಚಿಕ್ಕ ತಿಳುವಳಿಕೆ ಅಂತ ಹೇಳ್ತಾರೆ. ಏನ್ರಿ ಇದು ಬೈಬಲದ ಸತ್ಯಾಂಶಗಳಲ್ಲ, ಆದರೆ ದೇವ್ರ ಲೋಕದಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಜನಗಳಿಗೆ ಲೈಟ್ ಒಂದು ಬೆಳಕು ಕೊಡಬೇಕಾದ್ರೆ ಇದು ಹೆಂಗಿದೆ ಅಂತಂದರೆ ಹೈ ವೋಲ್ಟೇಜ್ ಕರೆಂಟ್ ಇದ್ದಂಗೆ ಅಂತ ಹೊಡೆದ ಹೆಂಗಿದೆ ಕರೆಂಟ ಎಫೆಕ್ಟ್ ಎಫೆಕ್ಟ್ ಐತೆ. ಅದರ ಎಫೆಕ್ಟ್ ನೆಕ್ಸ್ಟ್ ಏನು ಇವಾಗ ಏನು ಬರ್ತಾರೆ ಗುಡುಗು. ಅದರ ನೆಕ್ಸ್ಟ್ ಎಫೆಕ್ಟ್ ಏನು ಇವಾಗ ನೆಕ್ಸ್ಟು ವಾಯ್ಸಸ್ ಅಂತ ಹೇಳ್ತಾರೆ. ಕೀರ್ತನೆ 77 ಸಾಮ್ಸ್ 77:17-18 ಸಾಮ್ಸ್ 77:17-18 ನೋಡಿ. ನೋಡ್ರ ಅಂತರಿಕ್ಷವು ಗರ್ಜಿಸಿತು, ಆಕಾಶ ಮಂಡಲವು ಗರ್ಜಿಸಿತು. ಹಾ ಹಾ
ನೋಡ್ರ ಏನ್ ಬ್ಯೂಟಿಫುಲ್ ಡೈಲಾಗ್ ನೋಡ್ರಿ ಏನ್ ಹೇಳ್ತಾರೆ, ಮಿಂಚುಗಳು ನಿನ್ನ ಭೂಮಂಡಲವನ್ನು ಬೆಳಗಿಸಿದೆ. ಫ್ಲಾಶಸ್ ಆಫ್ ಲೈಟಿಂಗ್, ಸ್ವಲ್ಪ ಸ್ವಲ್ಪ ಬೆಳಕು ಇಡೀ ಭೂಮಿಗೆ ಏನ್ ಮಾಡಿದೆ ಅದು ಬೆಳಕು, ಜ್ಞಾನ ಬುದ್ಧಿ ತಿಳಿದು ಕೊಟ್ಟಿದ್ದೆ. ಫ್ಲಾಶಸ್ ಆಫ್ ಲೈಟಿಂಗ್ ಅಪ್ಪ ಜಾಸ್ತಿ ಕೂಡ ಒಂದೇಟು ಪಟ್ಟನ್ ಕೊಟ್ಟಿದ ತಕ್ಷಣ ಇತ್ತು ಎಲ್ಲರ್ಗೋ ಹಂಗೆ ಎಲ್ಲರಿಗೆ ಅಂತಾರೆ ಒಂದು ಅಲರ್ಟ್ ಆಗ್ಬಿಟ್ರು ಅಲ್ವರ. ಅದೇ ವಿಜಯ್ ಮಲೆ ಒಬ್ರು ಎಸ್ಕೇಪ್ ಆಗಿ ಹೋದ್ರು, ಗೌರ್ಮೆಂಟ್ ಆಫ್ ಇಂಡಿಯಾ ಏನಾಗಿಲ್ಲ, ಅಲರ್ಟ್ ಆಗಿಲ್ಲ. ಇನ್ನೊಬ್ರು ಹೋದ್ರು ಹಿಂದೆ, ಇವಾಗ ಏನಾಗ್ಬಿಟ್ರು ಅಲರ್ಟ್ ಆಗ್ಬಿಟ್ರೆ ಇದೆಲ್ಲ ಹೋಯ್ತಾರೆ ತಪ್ಪಿಸ್ಕೊಂಡು ಮುಟ್ಟೆ ಮಾಡ್ಬಿಟ್ರು. ಪಾಸ್ಪೋರ್ಟ್ ಎಲ್ಲರ ಮೇಲೂ ಏನ್ ಮಾಡಿ ಇವಾಗ, ದೊಡ್ಡ ದೊಡ್ಡವ್ರಿಗೆ ಪಾಸ್ಪೋರ್ಟ್ ಹಾಕ್ಬಿಟ್ಟು ಪಾಸ್ಪೋರ್ಟ್ ಸ್ಕೂಟರ್ ನಿಂತ್ಕೊಂಡು ಹಾಕ್ಬಿಟ್ಟವ್ರೆ. ಫಸ್ಟ್ ಅದೇನು ದೊಡ್ಡ ಶ್ರೀಮಂತರಲ್ಲ ಪರ್ಲೆ ಬಿಡಪ್ಪ ದೊಡ್ಡವ್ರು ಅಂತ ಬಿಡು, ಇವಾಗ ದೊಡ್ಡವ್ರು ಬಿಡಂಗಿಲ್ಲ. ಫಸ್ಟ್ ದೊಡ್ಡವ್ರು ಹೋಗ್ಬೇಕಾರೆ ಫಸ್ಟ್ ಇಡಪ್ಪ ಇವನ್ ಚೆಕ್ ಮಾಡಿ ಯಾಕೆ, ಯಾಕಂದ್ರೆ ಜ್ಞಾನ ಸ್ವಲ್ಪ ಸ್ವಲ್ಪ ಲೈಟಿಂಗ್ ನೋಡಿ ಸ್ವಲ್ಪ ಪಟ್ಟ ದೊಡ್ಡದೊಡ್ಡ ತಿರುಗಿ ಏನಾಯ್ತು ಎಲ್ಲ ಜನಗಳಿಗೆ ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆ, ಓಪನ್ ಆಗಿದೆ, ಓ ಹುಷಾರಾಗಿರ್ಬೇಕಪ್ಪ ಅಂತ ನೋಡಿ. ನೆಕ್ಸ್ಟ್ ಹಿಂಗಾಗಿದ ತಕ್ಷಣ ನೆಕ್ಸ್ಟ್ ಏನಾಗ್ತಂತಂದ್ರೆ ಅದು ಆಯ್ತಾ ವಚನ ಸರಿ, ಸಾಮ್ಸ್ 97:4 ಓದಿಂತೀನಿ. ಹಾ ಬೆಳಗಿಸಿದವು ಆಮೇಲೆ ನಡಗಿತ್ತು, ಇದೇ ಮೀನಿಂಗ್ ನೋಡ್ರಾ. ಭೂಮಿ ಅದನ್ನ ನೋಡ್ಬಿಟ್ಟು ಏನ್ಬಿಡುತ್ತೆ ಗಡ 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 ಅಂತ, ಅದೇನು ಸೊಸೈಟಿ ಸೊಸೈಟಿ ಅದನ್ನ ಗ್ರಹಿಸ್ಕೊಳಕ್ಕಾಗಲ್ಲ ನೋಡುತ್ತೆ. ಇದನ್ನಪ್ಪ ಇಂಥ ಟೆರಿಬಲ್ ಶಾಕ ಹಿಂಗೆಲ್ಲ ಇದೆಯಾ ಅಂದ್ಬಿಟ್ಟು ಅದೇ ನೋಡ್ಬೇಕು ಗುಡುಗುಗಳು ಅನ್ನೋ ಮೀನಿಂಗ್. ಅಂದ್ರೆ ಇದಾಗಿರೋದಕ್ಕೆ ಫಸ್ಟ್ ಎಫೆಕ್ಟ್ ಏನಂದ್ರೆ ಭೂಮಿಲಿ ಅಂತಾರೆ ಎಲ್ಲ ಕಡೆ ರೆವಲ್ಯೂಷನ್ಗಳು ಡಿಸ್ಟರ್ಬೆನ್ಸ್ ಗಳೇ ಅಂತಾರೆ ಆಗ್ತಾರೆ. ಅವಾಗ ನೆಕ್ಸ್ಟ್ ಏನ್ ಶುರು ಆಯ್ತದಲ್ಲಿ ಏನಂದ್ರೆ ಡಿಬೇಟ್ಸ್ಗಳು ವಾಯ್ಸಸ್ ಏನಂದ್ರೆ ಅದನ್ನ ಜನಗಳು ಅದನ್ನ ಸತ್ಯನ ಸ್ವೀಕಾರ ಮಾಡ್ಕೊಂಬೇಕಾದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆ ನಾವು ಓದಲ್ಲ ತುತ್ತೂರಿ ಬಗ್ಗೆ. ಒಂದು ತುತ್ತೂರಿ ಸರಿಯಾದ ಧ್ವನಿ ಕೊಡಲ ಅಂದ್ರೆ ಜನಗಳು ಏನಾಗಲ್ಲ ಯುದ್ಧ ಇಡಲ್ಲ. ಅಂದ್ರೆ ದೇವರು ಒಂದು ಸರಿಯಾದ ಧ್ವನಿ ಕೊಡ್ತಾರೆ ಅಂದ್ರೆ ಏನೇ ಧ್ವನಿ ಕೊಡಲಿ ಅದ್ ತಕ್ಕಂಥ ರಿಯಾಕ್ಷನ್ ಏನೇ ಇರ್ಬೇಕಿಲ್ಲ ಎಲ್ಲಿರ್ಬೇಕು ಅಂದ್ರೆ ಆ ಯುದ್ಧದ ಧ್ವನಿ ಇರಲಿ ಅಥವಾ ಜುಬ್ಲಿ ಧ್ವನಿ ಇರಲಿ ಅಥವಾ ಒಂದು ಸಮಾಧಾನ ಧ್ವನಿ ಇರಲಿ ಅದರ ಎಲ್ಲ ಒಂದು ಹಬ್ಬದ ಧ್ವನಿ ಇರಲಿ ಜನಗಳಿಗೆ ಏನ್ಬೇಕು ರಿಯಾಕ್ಷನ್ ಬಂದೇ ಬರಬೇಕು. ಆ ಥರ ಮಾಡ್ಬೇಕು ಲೋಕದಲ್ಲಿ ಇವೆಲ್ಲ ಬಡ್ತಾ ಇರ್ಬೇಕಾದ್ರೆ ಜನಗಳ ಮೇಲೆ ಒಂದಲ್ಲ ಒಂದು ರಿಯಾಕ್ಷನ್ ಏನಾಗ್ತದೆ ಆಗ್ತಾನೆ. ಇದಾಗ್ತಾ ಇದೆಯಲ್ಲ ನಮ್ಗೆ ಇದು ನಾನು ಎಕ್ಸ್ಪ್ರೆಷನ್ ಕೊಡೋದೇ ಬೇಕಾಗಿಲ್ಲ ನಿಮಗೆ ಚೆನ್ನಾಗಿ ಗೊತ್ತು. ಲೋಕದಲ್ಲಿ ಆಗಂಥ ಬದಲಾವಣಿಕೆಗಳಿಂದ ಭೂಮಿ ಆ ಥರ ಏನಾಗ್ತದೆ ಇವತ್ತು ನಡೀತಾ ಇದೆ ನಮ್ಗೆ ಏನಾಗ್ತದೆ ಇವತ್ತು ನಮ್ಗೆ ಕ್ಲಿಯರ್ ಗೊತ್ತು. ಅದರ ಏನ್ರ ಭೂಮಿನ ಕಂಟ್ರೋಲ್ ಮಾಡೋಕೆ ಏನು ಮಾಡೋಕ್ಕಾಗ್ತಲ್ಲ ಆಗ್ತಾನೆ ಇಲ್ಲ ಅಲ್ವರ. ಅದಕ್ಕೆ ಓದಿಂತೀನಿ ಏನು ವಚನ ಎಲ್ಲಿ ಅಂತ ಹೇಳ್ತಾರೆ ಪ್ರಕಟಣೆಯಲ್ಲಿ 8:5 ಓದಿಷ್ಟ ಭೂಮಿಯಲ್ಲಿ ಬಿಸಾಡದಂತೆ ಅಂದ್ರೆ ಯಜ್ಞ ವೇದಿಯಲ್ಲಿ ಇರುವಂತ ಕೆಂಡವನ್ನು ತಗೊಂಡು ಎಲ್ಲಿ ಬಿಸಾಕದಂತೆ ಭೂಮಿ ಮೇಲೆ ಬಿಸಾಕದಂತೆ. ನೋಡ್ರ ಸೇಮ್ ನೋಡ ಹಿಂಗ ಹೇಳ್ತಾರೆ ಅಂದ್ರೆ ಅದು ಬಿಸಾಕಿದ ತಕ್ಷಣ ಏನಾಯ್ತಂತೆ ಭೂಮಿ ಮೇಲೆ ಗುಡುಗುಗಳು ಏನಾಯ್ತಂತೆ ಅಲ್ಲಿ ಅಲ್ಲಿ ಆರ್ಡರ್ ಬೇರೆ ಮೋಸ್ಟ್ಲಿ ಅಂದ್ರೆ ಓದಿಂತೀನಿ ಉಲ್ಟಾ ಹೇಳ್ತಾರಲ್ವಾ ಆರ್ಡರೇ ಬೇರೆ. ನಿನ್ನಲ್ಗಲ್ ನೋಡ್ರ ಅದೇ ದೇವ್ರೇನ್ ಬಿಸಾಕಿರುತ್ತೆ ಫಸ್ಟ್ ಕೆಂಡನ್ ಬಿಸಾಕಿರುತ್ತೆ ಇವೆಲ್ಲ ಅರ್ಥ ಇದೆ. ಕೆಂಡನ್ ಬಿಸಾಕಿರೋ ಏನು ಅಂದ್ರೆ ಅದು ಬಿಸಾಕಿರ್ತೀನಿ ಯಾಕೆ ಆರ್ಡರ್ ಉಲ್ಟಾ ಹೊಡ್ಬಿಡ್ತು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ರಿವರ್ಸ್ ಕರೆಂಟ್ ರಿವರ್ಸ್ ಆರ್ಡರ್ ಅಲ್ವರ ಇದೇನಂತ ನೋಡಲ್ಲ ಅದರ ಸಾರಿತಿ ಭೂಮಿಯಲ್ಲಾಗಂಥ ರಿಯಾಕ್ಷನ್ಸ್ ಅಲ್ಲ ದೇವ್ರ ತನ್ನ ಕೆಲಸಗಳನ್ನ ಮಾಡ್ಬೇಕು. ಇನ್ನೊಂದು ವಚನ ಅಂತೀನಿ ಎಲ್ಲಿ ಅಂತಂದ್ರೆ ಕೀರ್ತನೆಯಲ್ಲಿ ಸಾರಿ ಅದೇ ಪ್ರಕಟಣೆಯಲ್ಲಿ 11:19 ಓದಿ ಪ್ರಕಟಣೆ 11:19 ನೋಡಿ. ದೊಡ್ಡ ಆನೆ ಕಲ್ಲಿನ ಮಳೆ ಉಂಟಾದ ಏನು ಏನು ಬ್ಯೂಟಿಫುಲ್ ಸೀಕ್ವೆನ್ಸ್ ಅದರ. ಅದಕ್ಕೆ ಆನೆ ಕಲ್ಲಿನ ಮಳೆ ಅಂತಂದ್ರೆ ಆನೆ ಕಲ್ಲು ಅದರ ಮಳೆ ಅಂತಂದ್ರೆ ಸಾಮಾನ್ಯವಾಗಿ ಹೇಳ್ತಾ ನೀರು ನೀರನ್ನು ಬೈಬಲ್ ಹೇಳ್ತಿದ್ವಿ ನಾವು ಸತ್ಯಗಳು ಅದರ ಆನೆ ಕಲ್ಲು ಅಂತಂದ್ರೆ ಗಟ್ಟಿಯಾದ ಅದರ ಅದೇ ನೀರು ಸಾಲಿಡ್ ಆಗಿರೋದು ಅದರ ಅದೇನ್ರಿ ಅದೇ ಇನ್ನೊಂದು ಕಡೆ ಹೇಳ್ಬೇಕಂದ್ರೆ ಸೈಜ್ ಹೇಳ್ತಾರೆ ಇಷ್ಟು ಇಷ್ಟು ಸೈಜ್ ಇತ್ತು ಅಂತಂದ್ಬಿಟ್ಟು ಅದರ ಅದೇ ಮೀನಿಂಗ್ ಸತ್ಯಗಳು ಏನೇ ಇವಾಗ ತಲೆ ಮೇಲೆ ಬಂದ್ಬಿಟ್ಟು ಆನೆ ಕಲ್ಲು ಮಳೆ ಹೊಡೆದಾಗಿರ್ತದೆ ತಲೆಗೆ ಏನಾಯ್ತದೆ ಪಟ ಪಟ ಅಂತ ಹೇಳ್ಬಿಡ್ತಾ ಅದರ ಚಿಕ್ಕ ಚಿಕ್ಕ ನೋಡು ದೊಡ್ಡ ದೊಡ್ಡ ಬಿದ್ರೆ ಅದರ ಹಂಗೇ ಮೀನಿಂಗ್ ದೇವರು ಭಯಂಕರ ದೊಡ್ಡ ದೊಡ್ಡ ಸತ್ಯಗಳನ್ನೇ ಮಾಡ್ತಾರೆ ಜನಗಳ ಮೇಲೆ ಹಾಕ್ಬೇಕಾದ್ರೆ ಜನಗಳು ಏನ್ ಮಾಡೋಕ್ಕಲ್ಲ ಅದನ್ನ ಅದನ್ನ ಗ್ರಹಿಸ್ಕೊಳಕ್ಕೆ ಅದನ್ನ ಏನಂತಾರೆ ತಡ್ಕೊಳಕ್ಕಾಗಲ್ಲ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಅವ್ರಿಗೆ ಆಗಲ್ಲ ಅದರ ಸರಿ ಏನೇ ನೋಡಿರ್ತೀನಿ ಇವಾಗ ಬನ್ನಿ ಸಾಮ್ಸ್ ಚಾಪ್ಟರ್ ಫಿಫ್ಟಿಯಲ್ಲಿ ಇವಾಗ ಹೇಳ್ತಾರೆ ಅಂತೀನಿ 50ಯಲ್ಲಿ ವರ್ಸ್ 1 ಇಂದ ಓದ್ಕೊ ಬನ್ನಿ. ಹಾ ಪೂರ್ವದಿಂದ
ಪಶ್ಚಿಮ ದಿಕ್ಕಿನವರೆಗೂ ಇರುವ ಭೂನಿವಾಸಿಗಳೆಲ್ಲರನ್ನು ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಗ್ರಹಿಸುತ್ತಾನೆ. ನೋಡಿ ಯಾವ ಡೈರೆಕ್ಷನ್ ಹೇಳಿದ್ರು ನೋಡಿ, ದೇವ್ರು ಹೇಳ್ತಾರೆ ಭೂಲೋಕದ ಎಲ್ಲಾ ನಿವಾಸಿಗಳಿಗೆ ಏನ್ ಹೇಳ್ತಾರೆ, ತನ್ನ ಸನ್ನಿಧಾನದಲ್ಲಿ ಬನ್ನಿ ಅಂತ ಹೇಳ್ತಾರೆ. ಅದೇನು ತನ್ನ ಸನ್ನಿಧಾನ ಅಂತಂದ್ರೆ, ನಾನು ಹೇಳ್ದಾಗ ಏನ್ ಮಾಡ್ರಿ ನೀವು, ನಾನು ಒಂದು ಆರ್ಡರ್ ಇಟ್ಬಿಟ್ಟಿದ್ದೀನಿ ಅದ್ರ ತಕ್ಕಂತ ನೀವೇನ್ ಮಾಡ್ರಿ ನೀವು ನೀವು ನಡ್ಕೊಳ್ಳಿ ಅಂತ ಮುಟ್ಟಿದ್ರೆ, ಅದ್ರ ಡೈರೆಕ್ಷನ್ ಏನಂತಂದ್ರು ಪೂರ್ವದಿಂದ ಪಶ್ಚಿಮ. ಇವಾಗ ಪೂರ್ವದಿಂದ ಪಶ್ಚಿಮ ಏನ್ ಬರ್ತದೆ, ಏನು ಕ್ರಿಸ್ತನ ರಾಜ್ಯದ ಆರಂಭದಿಂದ ಕ್ರಿಸ್ತನ ರಾಜ್ಯದ ಅಂತ್ಯದವರೆಗೂ ಒಂದ್ ಏನಾಗ್ಬಿಟ್ಟಿದೆ ನನ್ನ ಸನ್ನಿಧಾನ ಅಂತಂದ್ರೆ, ಅವ್ರ ಸನ್ನಿಧಾನ ರೂಲ್ಸ್ ಫಿಕ್ಸ್ ಮಾಡ್ಬಿಡ್ತಾರೆ. ಆ ರೂಲ್ಸ್ ತಕ್ಕಂತ ಏನ್ ಮಾಡೋಕ್ ಇವಾಗ ನಡ್ಕೊಂಡವ್ರಿಗೆ ಜೀವ ಇಲ್ಲ ಅಂದ್ರೆ ಏನ್ರಿ ಇವಾಗ, ಅವ್ರ ಫೇವರ್ ಇಲ್ದಿರೋ ಇದ್ರೆ ಬಾಳಕ್ಕೆ ಸಾಧ್ಯ. ಅದೇ ಕೀರ್ತನೆ ಎರಡನೇ ಅಂತ ಹೇಳ್ತಲ್ಲ, ಮಗನ್ಗೆ ಎಲ್ಲಿ ಕೋಪ ಬಂದ್ಬಿಡ್ತದೋ ಮಗನ್ಗೆ ಏನ್ ಮಾಡ್ರಿ ನೀವು, ಮೂತಿಟ್ರೆ ನೇಮಿ ನೀವು ಮಗನ್ ಹೇಳ್ದಾಗ ಏನ್ ಮಾಡ್ಬಿಡ್ರಿ ನೀವು, ನೀವು ಕೇಳ್ಬಿಡಿ. ಅದರ ಯೂದಾಸ್ಕರ್ ಮುತ್ತಿಸ್ಕೊಂಡು ಯೇಸುಕ್ರಿಸ್ತನ ಇಟ್ಕೊಂಡ್ಬಿಟ್ರು. ಇವಾಗೆಲ್ಲ ಈ ತರ ಎಲ್ಲ ನಾವು ಕಿಸ್ಬಿಟ್ರೆ ಯೇಸುಕ್ರಿಸ್ತ ಏನ್ ಮಾಡ್ತಾರೆ, ಅದೊಂಥರ ಅವಾಗ ಭೂ ಹೋಗ್ತಾ ಇರ್ಬೇಕು. ಇವಾಗ ಏನಾಗೋರು ಯೇಸುಕ್ರಿಸ್ತು ಅವ್ರಿಗೆಲ್ಲ ಗೊತ್ತಾನೆ ಮುಟ್ಕೊಡೋದು ಏನು ಅಂದ್ರೆ, ಆ ಕಂಪ್ಲೀಟ್ ಯಾರು ಸೆಂಟರ್ ಬಿಡ್ಬೇಕು, ಯೇಸುಗೆ ಸೆಂಟರ್ ಬಿಡ್ಬೇಕು ಅಂದ್ರೆ ಅದನ್ನ ನೋಡ್ಕೋತೀನಿ. ನೆಕ್ಸ್ಟ್ ನೋಡ್ರಾ, ಇವಾಗ ದೇವ್ರು ಜನಗಳಿಗೆ ಅಂದ್ರೆ ಏನೋ ದೇವ್ರು ಪ್ರಕಾಶಿಸ್ತಾರೆ ಅಂದ್ರೆ ಗುಣಗಳು ಪ್ರಕಾಶಿಸ್ತದೆ ಯಾರ ಮುಖಾಂತರ, ಅದೇ ಹೇಳ್ತದೆ ಜೀವನ್ ಅಂದ್ರೆ ಪ್ರಕಾಶವಾಗಿರುವಂತ ಜೀವನ್ ಅಂದ್ರೆ ಗ್ಲೋರಿಫೈಡ್ ಚರ್ಚ್. ಆಮ್ ನೆಕ್ಸ್ಟ್ ನೋಡ್ರ, ದೇವರು ಎಷ್ಟು ಮಾತ್ರವೂ ಸುಮ್ಮನೆ ಇರುವುದಿಲ್ಲ. ಆಮೇಲೆ ನೋಡ್ರ, ಆತರ ಮುಂದ್ಗಡೆ ಏನಿದೆ ಅಂತ ಇವಾಗ ಅವ್ರು ಈ ತರ ಕಾಣಿಸ್ಕೊಳ್ಬೇಕಾದ್ರೆ ಅಲ್ರ ಏನ್ರಿ, ಈ ತರ ಇರ್ಬೇಕಾದ್ರೆ ಏನ್ರಿ ಅವ್ರ ಮುಂದೆ ಏನಿರ್ತದೆ ಬೆಂಕಿ. ಆಮೇಲೆ ನೋಡ್ರ, ಆತನ ಸುತ್ತಲೂ ಇದೆ ಅಂತ ಇವಾಗ ಅದೇ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅದರ. ನೆಕ್ಸ್ಟ್ ಆಮೇಲೆ ನ್ಯಾಯ ವಿಚಾರಣೆ ಮಾಡ್ಬೇಕಾದ್ರೆ ಏನ್ ಮಾಡ್ತದೆ ಅವರು ಇಬ್ಬರಿಗೂ ಕಮೆಂಟ್ ಮಾಡ್ತಾರೆ, ಭೂಮಿ ಆಕಾಶಗಳ ನೇಮಿನಿಂಗ್. ಆಕಾಶ ಅಂದ್ರೆ ಇನ್ವಿಜಿಬಲ್ ರೂಲಿಂಗ್ ಶಿಪ್ ಅಂದ್ರ. ಆಮೇಲೆ ಏನಂತಾರೆ ಸೊಸೈಟಿ, ಭೂಮಿ ಅಂತ ಹೇಳ್ಬೇಕ್ರೆ ಸೊಸೈಟಿ. ಇವೆರಡಿಗೂ ದೇವ್ರೇನ್ ಮಾಡ್ತಾರೆ ಕಮಾಂಡ್ ಕೊಡ್ತಾರೆ ಅಂದ್ರೆ ಏನು ಜಜ್ಮೆಂಟ್ ಇಬ್ರಿಗೂ ಇದೆ ಅದರ. ಹೆವೆನ್ಸ್ ಅಂಡ್ ಅರ್ತ್ ಇವೆಲ್ಲ ಟೋಟಲ್ ಸಿಸ್ಟಮ್ಗೆ ಏನ್ರಿ ಇವಾಗ ಜಜ್ಮೆಂಟ್ ಮಾಡ್ತಾರೆ. ಯಾವಾಗ ಯಾವಾಗ ಅಂತಾರೆ, ಮೊದಲನೇ ವಚನ ಹೇಳ್ತಾರಲ್ಲ ಈ ತರ ಕಾಣಿಸ್ಕೊಬೇಕಾದ್ರೆ ಏನ್ರಿ, ಆತನ ಸೂರ್ಯ ಉದಯ ಆಗದಿಂದ ಅಸ್ತಮ ಆಗೋ ತನಕ ಅಂದ್ರೆ ಏನ್ರಿ ಆತನ ರಾಜ್ಯದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅದಿಗೆ ಹೇಳ್ಬೇಕಾದ್ರೆ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಅದಕ್ಕೆ ಆತನ ಒಂದು ಸನ್ನಿಧಾನದಿಂದ ಸಿಂಹಾಸನದಿಂದ ಏನ್ ಬರ್ತಂತಂದ್ರೆ ಅಲ್ಲಿ ಮಿಂಚುಗಳು ಆಮೇಲೆ ಗುಡುಗುಗಳು ನೆಕ್ಸ್ಟ್ ಬಂತು ವಾಣಿಗಳು ಬಂತು ಅಂತ ಈ ತರ ಅಂದ್ರೆ ದೇವ್ರೇನ್ ಮಾಡಿದ್ರು ಲೋಕನ ಜಡ್ಜ್ಮೆಂಟ್ಗೆ ತರೋದು ಅದರ. ಅದಕ್ಕೆ ಹೆಂಗೆ ಅಂತಂದ್ರೆ ನಮ್ಗೆ ದೇವರು ನ್ಯಾಯ ಪ್ರಮಾಣ ಕೊಡ್ಬೇಕಾದ್ರೆ ಮೋಸೆ ಮುಖಾಂತರ ಹೆಂಗ್ ಕೊಟ್ರು ಏನ್ರಿ, ಮೋಸೆ ಮಾಡ್ತಾರೆ ಪರ್ವತ ಮೇಲೆ ಹೋಗಿರ್ತಾರೆ ಅದರ. ಅವಾಗ ದೇವ್ರು ಹೇಳ್ತಾರೆ ನಾನು 3 ದಿವಸ ಬಿಟ್ಬಿಟ್ಟು ಇಸ್ರ ಜನಗಳ ಹತ್ರ ಮಾತಾಡ್ತೇನೆ, ನೀನು ಹೋಗ್ಬಿಟ್ಟು ಏನ್ ಮಾಡೋ ಇಸ್ರ ಜನಗಳಿಗೆ ಸಿದ್ಧತೆ ಮಾಡ್ಕೋ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ನನ್ನಪ್ಪ ನೀವೆಲ್ಲ ಪ್ಯೂರ್ ಆಗಿರ್ಬೇಕು ಅಂದ್ರೆ ಶುದ್ಧವಾಗಿರ್ಬೇಕು, ನೀವು ಹೋಲಿನೆಸ್ ನ ಮೇಂಟೈನ್ ಮಾಡಬೇಕು, ಅದಕ್ಕೆ ನೀವೆಲ್ಲ ಸ್ನಾನ ಮಾಡ್ಕೊಂಡು ಇಂಥ ದಿನ ಆಟಕ್ಕೆ ದೇವಸ್ಥಾನ ಬರಬೇಕು ಅಂತ ಹೇಳ್ತಾರೆ. ಅವಾಗ ಬರ್ಬೇಕಾದ್ರೆ ದೇವ್ರು ಹೆಂಗ ಜನಗಳಿಗೆ ಹತ್ರ ಮಾತಾಡಿದ್ರು ಅಂತ ಹೇಳಿದ್ರೆ ಗುಡುಗು ಮಿಂಚರ್ ಮುಖಾಂತರ ಅಂತ ಹೇಳ್ತಾರೆ. ಅದ್ರ ಅಂದ್ರೆ ದೇವ್ರು ಲಿಟ್ರಲ್ ಆಗೇನು ಗುಡುಗು ಮಿಂಚರ್ ಮುಖ ಮಾತಾಡ್ಬೇಕ್ರೆ ಅಂದ್ರೆ ದೇವ್ರು ಮಾತಾಡೋದು ನೇಮ್ ನಿಂಗು ಏನು ಲಿಟ್ರಲ್ ಆಗಿ ಮಾತಾಡೋದು ಅಂತಲ್ಲ, ದೇವ್ರ ಇನ್ಸ್ಟ್ರಕ್ಷನ್ಸ್ ಏನ್ ಮಾಡೋರೆ ಕೊಟ್ಟರೆ ಆ ಗುಡುಗು ಮಿಂಚಗಳ ಮುಂದೆ ಇದು ಆಗಿದ ತಕ್ಷಣನೆ ಜನಗಳು ಏನ್ ಮಾಡ್ತಾರೆ ದೇವ್ರ ಎಷ್ಟೋ ಒಂದು ಮಾತುಗಳನ್ನ ಅರ್ಥ ಮಾಡ್ಕೊಡ್ತಾರೆ. ಇವಾಗ ಏನಿಲ್ಲಪ್ಪ, ಯೇಸು ಕ್ರಿಸ್ತ ಸಿದ್ಧ ಸತ್ಯವಾಗಿದ ತಕ್ಷಣ ಆಲೆ ಏನಾಯ್ತು ತಿರಿತು ದೇವ್ರು ಹೇಳಿದ್ರ ಇದು ಅರ್ಥ ಏನು ಅಂತ ಹೇಳಿದ್ರ ಅರ್ಥ ಏನು, ಓಲ್ಡ್ ಟೆಸ್ಟಿಮೆಂಟ್ ನ್ಯೂ ಟೆಸ್ಟಿಮೆಂಟ್ ಆದಂಗೆ ಆಯ್ತು ಸರಿ. ಆಮೇಲೆ ಪರಲೋಕಕ್ಕೆ ಏನಾಯ್ತಂಗಾಯ್ತು ಆಕ್ಸಸ್, ಮಹಾಯಾಜಕ ಮಾತ್ರ ವರ್ಷಕ್ಕೊಂದು ಸಿದ್ಧ ಹೋಗ್ಬೇಕಾಯ್ತು. ಇವಾಗ ಯಾರು ಬೇಕಾದ್ರೆ ಮಾಡ್ಬೋದಾ ಹೋಗ್ಬೋದು ಅವ್ರ. ಇವಾಗ ಅದ್ ಹೇಳೋದ್ ಬೇಕಂತ ಇದೆಯಾ, ಅದ್ ಡೆಫಿನೇಷನ್ ಕೊಡ್ಬೇಕು ಎಕ್ಸ್ಪ್ರೆಷನ್ ಕೊಡ್ಬೇಕಂತ ಅವಶ್ಯಕತೆ ಇದೆಯಾ, ಅಂಡರ್ಸ್ಟುಡ್ ಅಷ್ಟೇ. ದೇವ್ರ ಅದೇ ತರ ಮಾತಾಡೋದು ಹೌದಾ, ಅದೇ ತರ ಏನ್ರಿ ಆತರ ರಕ್ತ ಬದಿ ತಕ್ಷಣ ಅಲ್ಲಿ ಪುಷ್ಪಗಳೇನಾದ್ರೆ ಎಷ್ಟೋ ಜನ ಎದ್ ಬಂದು ಅಂದ್ರೆ ಅದೇ ಸಾಕ್ಷಿ ಆಗೋಯ್ತು ಏನಂದ್ರೆ ಕ್ರಿಸ್ತನ್ ರಕ್ತಕ್ಕೆಲ್ಲ ಒಂದು ಸಂಬಂಧದ ಶಕ್ತಿ ಇದೆ ಅಂತ ಅಂತಂದ್ರ ಅದನ್ನ ಹೇಳಂತ ಅವಶ್ಯಕತೆ ಇತ್ತಾ ಇಲ್ಲ. ಅದೇ ತರ ಗುಡುಗುಗಳು ಮುಂಚಿನ ಮುಖಾಂತರ ಆ ಕಾಲದಲ್ಲಿ ಮೋಸೆ ಮುಖಾಂತರ ಧರ್ಮಸ್ಥಳ ಕೊಡ್ಬೇಕಂತ ದೇವ್ರ ಮಾತಾಡೋದು ಏನ್ ಮೀನಿಂಗ್ ಅಂದ್ರೆ ಇನ್ಸಿಡೆಂಟ್ಸ್ ಸಿಚುವೇಶನ್ಸ್ ಮುಖಾಂತರ ದೇವ್ರೆ ಮಾಡೋರೆ ಮಾತಾಡೋದು ಇದೇ ಅಂಡರ್ಸ್ಟುಡ್. ಇದನ್ನ ಫರ್ದರ್ ಹೇಳಂತ ಅವಶ್ಯಕತೆನೆ ಇಲ್ಲ ಯಾಕಂದ್ರ ಅದ್ ನೋಡ್ಬೇಕ್ರೆ ಏನ್ ಮಾಡೋದಲ್ಲಿ ಅಲ್ಲಿ ಸಿಂಹಾಸನ ಏನ್ ಬಂತಂತಲ್ಲಿ ಅಲ್ಲಿ ಈ ತರ ಬಂತು ಅಂತ ಹೇಳೋದು ಅಲ್ಲರ. ಆಮೇಲೆ ನೆಕ್ಸ್ಟ್ ಎಷ್ಟನೇ ವಚನ, 6ನೇ ವಚನ ಅಲ್ವಾ. ಸರಿ ನಾವು ಇಲ್ಲಿ ನಿಂತ್ಕೊಡೋಣ, ನೆಕ್ಸ್ಟ್ ವೀಕ್ ನಾವು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಬರೋ ತಿಂಗಳಲ್ಲಿ, ಯಾಕಂದ್ರೆ ಇನ್ನೊಂದು 5-6 ವಚನ ಇದೆ. ಓಕೆನಾ, ಹಾಂ ಸರಿ ನಾವು ಇಲ್ಲಿ ನಿಂತ್ಕೊಡೋಣ, ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ನಾವು ಐ ಮೀನ್ ನೆಕ್ಸ್ಟ್ ಮಂತ್ ನಾವು ಕಂಟಿನ್ಯೂ ಮಾಡೋಣ ಅಲ್ವರ.
ನೋಡಿ ಇದು ಇದು ರೆವಲೇಷನ್ ನೋಡಿ ಡಿಕೋಡ್ ಮಾಡೋದು ಈ ಥರ ಈ ಕೋಡ್ಗಳನ್ನ ಬರ್ಕೊಳ್ಳಿ ಅವಾಗ ನಿಮ್ಗೇನಾಗ್ತದೆ ನಿಮಗೆ ನಿಮ್ಮ ನಿಮ್ಮ ಸ್ಟಡಿಗೆ ಏನಾಗ್ಬೋದು ಯೂಸ್ ಆಗ್ಬೋದು ಅಂದ್ರೆ ನಾವು ಕೂಡ ನೋಡೋಣ ದೇವಚಿತ್ತ ಇದ್ರೆ ಯಾವ್ದಾರ ಒಂದು ಕೋಡ್ ಸ್ಕ್ರಿಪ್ಟ್ ಏನೋ ಸಿಗ್ತಾರೆ ಸಿಕ್ಕಲ್ಲಿ ಏನೋ ಕೋಡ್ಗಳು ಅಲ್ಲ ಒಂದು ಜಮಾನದಲ್ಲಿತ್ತು ನೋಡ್ತೀನಿ ಅಂದರೆ ಸಿಕ್ಕಿದ್ರೆ ನಿಮ್ಗೆ ಕೊಡ್ತೀನಿ ಅಂದ್ರೆ ಫುಲ್ ಬರೀ ಕೋಡ್ಸ್ಗಳೇ ಏನೆಲ್ಲ ಕೋಡ್ಗಳಿದೆ ಅಂತಂದ್ಬಿಟ್ಟು ಅವನ್ನ ಹೇಳ್ತಾರೆ ಅಂದ್ಬಿಟ್ಟು ನಿಮಗೆ ಪ್ರಯತ್ನ ಮಾಡೋಣ ಓಕೆನಾ ಸರಿ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸಲಿ ಆಮೇಲೆ ಇನ್ನೊಂದು ಇದು ಜೋಸಫ್ ಬಗ್ಗೆ ಸ್ಟಡಿ ಅಂತ ಹೇಳಿದ್ನಲ್ಲ ಸರಿ ಇವಾಗ ಜೋಸಫ್ ಬಗ್ಗೆ ಸ್ಟಡಿ ಅಂತ ಹೇಳ್ಬೇಕಾದ್ರೆ ಅದು ಬರೋ ಶುಕ್ರವಾರ ನಮ್ಮ ಅರುಣ್ ಬರೋ ಮನೇಲಿ ಇರ್ತಾರೆ ಅದರ ಸರಿ ಇವಾಗ ಅದಕ್ಕೆ ಏನು ಅಂತಂದರೆ ಒಂದು 7 ಸಹೋದರಗಳು ಬೇಕು 7 ಜನ ಸಹೋದರಗಳು ಮಾತಾಡೋಕ್ಕೆ ಆಯ್ತಾರ ಸೊ ಅದಕ್ಕೆ ನಾನು ಜಸ್ಟ್ ಒಂದು ಬ್ರೀಫ್ ಹೇಳ್ತೀನಿ ನೋಡಿ ಸೊ ಅದಕ್ಕೆ ನೀವು ಯಾರ್ಯಾರು ಮಾತಾಡೋಕ್ಕೆ ವಾಲಂಟಿಯರ್ ಬರ್ತೀರೋ ಅದು ಹೇಳ್ಬೋದು ಅದನ್ನ ಆಪ್ಷನ್ಸ್ ಕೊಡೋಣ ಓಕೆನಾ ಜೆನಿಸಿಸ್ 37 ಚಾಪ್ಟರ್ ನೋಡ್ಬೇಕಾದ್ರೆ ಸಹೋದರಗಳು ಯಾತ್ರ ಯೋಸಫ್ನ ದ್ವೇಷಿಸಿದ್ರು ಅಂತ ಏನ್ಬಿಡ್ತಾರೆ ಅಲ್ಲಿ ಫುಲ್ ಅದೇ ಹೇಳೋದು ಆ ದ್ವೇಷದಿಂದ ಯಾವ ಥರ ತೊಗೊಂಡು ಮಾರ್ಬಿಟ್ರು ಅಂತ ಏನ್ಬಿಡ್ತಾರೆ ಅದು ಹೇಳ್ತಾರೆ ಇದ್ರ ಬಗ್ಗೆ ಅವ್ರು ಮಾತಾಡ್ಬೇಕಾದ್ರು ಓಕೆನಾ ನೆಕ್ಸ್ಟ್ ಆದಿಕಾಂಡ 39ನೇ ಅಧ್ಯಾಯ 44 ಹೆಂಡತಿ ಬಂದ್ಬಿಟ್ಟು ಯಾವ ಥರ ಯೋಸೆಫ್ ವರ್ತನೆ ಮಾಡ್ತಾರೆ ಇದನ್ನ ಯೋಸೆಫ್ ಯಾವ ಥರ ಜಯಿಸ್ತಾರೆ ಇದನ್ನ ದೇವರು ಕೊಟ್ಟಂತ ಒಂದು ರಿವಾರ್ಡ್ ಸರ್ ಇದನ್ನ ಆಲ್ರೆಡಿ ನಮ್ಮ ವೈಟ್ ರಾಜ್ಯ ಬದಲು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಓಕೆನಾ ನೆಕ್ಸ್ಟ್ ಜೆನಿಸಿಸ್ ಚಾಪ್ಟರ್ 40 ಇದರಲ್ಲಿ ಬೇಕರ್ ಮತ್ತೆ ಬಟ್ಲರ್ ಅವರಿಬ್ಬರಿಗೂ ದರ್ಶನದ ಏನ್ ಮಾಡ್ತಾರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಅದರಲ್ಲಿ ಜೋಸೆಫ್ನ ಗುಣ ಏನ್ ನೋಡ್ಬೋದು ಅದರಲ್ಲಿ ಗುಣ ಏನ್ ಕಂಡಂತ ಒಂದು ಗುಣ ಏನೋ ಅದರ ಅಂತಂದ್ಬಿಟ್ಟು ಅದರಲ್ಲಿ ಓಕೆನಾ ಜೋಸೆಫ್ ಸೆರೆಮನಿ ಇದ್ರು ಸರಿ ಏನ್ ಮಾಡ್ತಾರೆ ಅಲ್ಲಿ ತನ್ನ ಒಂದು ಜೊತೆಗಿರಂತ ಏನ್ತಾರೆ ಒಂದು ಪ್ರಿಸನರ್ಸ್ ಅವ್ರದ್ದು ಇಂಟರ್ಪ್ರಿಟೇಷನ್ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಆಮೇಲೆ ಸಹಾಯ ಮಾಡ್ತಾರೆ ಅದರ ಅದು ಎಂತ ಗುಣ ಅಂತಂದ್ಬಿಟ್ಟು ಅದರ ನೆಕ್ಸ್ಟ್ ಜೆನಿಸಿಸ್ 41st ಚಾಪ್ಟರ್ ಅಲ್ಲಿ ಫೇರೋ ಕಂಡಂತ ದರ್ಶನ ಅದರಿಂದ ಯೋಸೆಫ್ ಯಾವ ಥರ ಇಂಟರ್ಪ್ರಿಟ್ ಮಾಡ್ತಾರೆ ಯೋಸೆಫ್ ಯಾವ ಥರ ಉನ್ನತವಾದ ಸ್ಥಿತಿಗೆ ತರ್ತಾರೆ ಯೋಸೆಫ್ ಅದಕ್ಕೆ ಕೊಟ್ಟಿದ ತಕ್ಷಣ ಹೆಂಗೆ ನಡ್ಕೊಂಡ್ರು ಅಂತ ಒಂದು ಪ್ರಮೋಷನ್ ಕೊಟ್ಟಿದ ತಕ್ಷಣ ಹೆಂಗೆ ಬಿಹೇವಿಯರ್ ಇತ್ತು ಜೆನಿಸಿಸ್ 41 ಬಂದ ಓಕೆನಾ ಆಮೇಲೆ ಜೆನಿಸಿಸ್ 42 ಅಲ್ಲಿ ಏನಿದೆ ಅಂದರೆ ಅವರು ಅಣ್ಣಂದರು ಅವ್ರ ಮನೆಗೆ ಬರ್ತಾರೆ ಐ ಮೀನ್ ಜೋಸೆಫ್ ಹತ್ರ ಬರ್ತಾರೆ ಬರ್ತಾರೆ ಅವಾಗ ಜೋಸೆಫ್ ಏನು ಮಾಡ್ತಾನೆ ಇವ್ರ ಅಣ್ಣಂದ್ರನ್ನ ತೊಗೊಂಡು ಜೈಲಿಗೆ ಹಾಕ್ಬಿಡ್ತಾರೆ ಆಮೇಲೆ ವಾಪಸ್ ಏನು ಮಾಡ್ತಾರೆ ಜೈಲಿನ ಹೊರಗಡೆ ಏನು ಮಾಡ್ತಾರೆ ಕರೆಸ್ತಾರೆ ಏನಕ್ಕೆ ಕರೆಸ್ಬೋದು ಕರೆಸ್ಬೇಕಾದ್ರೆ ಏನು ಏನೋ ಅಂದರೆ ಬದಲಾವಣೆ ಆಯಿತು ಅದರ ಆಮೇಲೆ ಆ ಚಾಪ್ಟರ್ಲ್ಲಿ ಏನು ನಡೆಯೋದು ಫುಲ್ಲು ಅದರ ಅವ್ರ ಅಣ್ಣಂದ್ರನ್ನ ಯಾವ ಥರ ಮನೆಗೆ ಕಳಿಸ್ಕೊಡ್ತಾರೆ ಆ ಮೂಟೆಗಳಲ್ಲಿ ದುಡ್ಡು ಹಾಕ್ಬಿಟ್ಟು ಕಳಿಸ್ಕೊಡ್ತಾರೆ ಅದರ ಏನಕ್ಕೆ ಜೋಸೆಫ್ ಈ ಥರ ಮಾಡ್ದ ಇದರಲ್ಲಿ ನಮ್ಗೇನು ಕ್ಯಾರೆಕ್ಟರ್ ಇದೆ ಓಕೆನಾ ನೆಕ್ಸ್ಟ್ ಜೆನಿಸಿಸ್ 43rd ಚಾಪ್ಟರ್ಲ್ಲಿ ಜೆನಿಸಿಸ್ 43rd ಚಾಪ್ಟರ್ಲ್ಲಿ ಇವ್ರ ಅಣ್ಣಂದ್ರು ಅವ್ರ ಅಪ್ಪನ ಮನೆಗೆ ಹೋಗ್ಬಿಡ್ತಾರೆ ಅದರ ತಿರ್ಗಾ ಬರಬೇಕು ಈಜಿಪ್ಟಿಗೆ ಏನು ತೊಗೊಳಕ್ಕೆ ಅವ್ರ ಅಪ್ಪ ಬಿಡ್ತಾರ ಅವ್ರ ಅಪ್ಪ ಬಿಡೋದಿಲ್ಲ ಅವಾಗ ಅಯ್ಯೋ ಇವ್ರ ಬೆಂಜಮಿನ್ ಹೋಗ್ಬಿಟ್ಟು ಹೆಂಗೆ ಅಂತ ಹೇಳ್ತಾರೆ ಅವಾಗ ಇವ್ರ ಅಣ್ಣಂದ್ರೆಲ್ಲ ಏನು ಮಾಡ್ತಾರೆ ಅವ್ರ ಅಪ್ಪನ ಕನ್ವಿನ್ಸ್ ಮಾಡ್ತಾರೆ ಅದರ ಸೊ ಅವ್ರು ಕನ್ವಿನ್ಸ್ ಮಾಡೋದ್ರಲ್ಲಿ ಅವ್ರ ಅಣ್ಣಂದ್ರಲ್ಲಿ ಕಾಣಿಸಿದಂಥ ಒಂದು ಬದಲಾವಣಿಕೆಗಳೇನು ಅಂದರೆ ಏನು ಬದಲಾವಣಿಕೆ ಇತ್ತು ಏನು ನಾವು ನೋಡೋ ಅದನ್ನ ನಾವೇನು ಕಲಿಬೋದು ಏನು ಕ್ಯಾರೆಕ್ಟರ್ಗಳು ಓಕೆನಾ ನೆಕ್ಸ್ಟು ಜೆನಿಸಿಸ್ ಕೆಲವೊಂದು ಇದು 44 ಚಾಪ್ಟರ್ ಬಿಟ್ಬಿಟ್ಟಿದ್ದೀನಿ ನಾನು ಓಕೆನಾ ಆಮೇಲೆ 45th ಚಾಪ್ಟರ್ 45th ಚಾಪ್ಟರಲ್ಲಿ ಜೋಸೆಫು ತನ್ನ ಅಣ್ಣಂದನಿಗೆ ಏನು ಮಾಡ್ತಾರೆ ಕ್ಷಮಾಪಣೆ ಕೊಡೋದು ಫರ್ಗಿವ್ನೆಸ್ ಓಕೆನಾ ಏನು ಸಿಂಪಲ್ ಆಗಿದಾವ ಅರುಂಬದ ಸ್ಮೈಲ್ ಕೊಡ್ತಾರೆ ನನ್ನ ಹೆಸರು ಮುಟ್ಟಿಗೆ ಇದು ತುಂಬ ಕಾಸ್ಟ್ಲಿ ಬಿಡ್ಡಿಂಗ್ ಜಾಸ್ತಿ ಅದರ ಸರಿ ಇದ್ರ ಜೊತೆಗೆ 45th ಚಾಪ್ಟರ್ ಯಾರು ಮಾತಾಡ್ತಾರೋ ಆ ಬ್ರದರ್ಸು ಜೆನಿಸಿಸ್ ಚಾಪ್ಟರ್ 50:15-21 ಅಲ್ಲೂ ಕೂಡ ಫರ್ಗಿವ್ನೆಸ್ ಬಗ್ಗೆ ರಿಪಿಟೇಷನ್ ಬರ್ತಾರೆ ಜೆನಿಸಿಸ್ ಚಾಪ್ಟರ್ 50:15-21 ಬಂದಿದೆ ಫಸ್ಟ್ ಬರೋದು ಜೆನಿಸಿಸ್ 45th ಚಾಪ್ಟರ್ ಆಯಿತಾ ಅದಕ್ಕೆ ಸೈಮಿಲ್ಟೇನಿಯಸ್ ಆಗಿ 50ನೇ ಅಧ್ಯಾಯ 15:21 ಈ ವಚನ ಕೂಡ ಸೇರ್ಸಿ ಮಾತಾಡ್ಬೋದು ಓಕೆನಾ ಸೊ ಎಷ್ಟಾಯ್ತು 7 ಆಯ್ತಾ ಸೊ 7 ಪಾಯಿಂಟ್ಸ್ಗಳು ಮಾತಾಡಬೇಕು ಅದರ ಇದು ಯಾರೋ ಬ್ರದರ್ಸ್ಗಳು ಮಾತಾಡ್ತಾರೆ ನೋಡಿ ಯಾರು ಬ್ರದರ್ಸ್ಗಳು ಯಾವ ಸಬ್ಜೆಕ್ಟ್ ಮಾತಾಡ್ತಾರೆ ಹೇಳಿ ಯಾರು ಬೇಕಾದ್ರೂ ಮಾತಾಡಿ ನೋಡ್ಬೇಕು ರಾಜ ಬುಧರು ಒಂದು ಮಾತಾಡ್ತೀನಿ ಅಂತ ಹೇಳಿದ್ರೆ ಯಾರು ವೈಟ್ ರಾಜ ಬುಧರು ಅದಕ್ಕೆ ಬೇರೆ ಯಾರ್ಯಾರು ಮಾತಾಡ್ತಾರೆ ಹೇಳಿ ಎಲ್ಲ ಓದಿದ್ದೀರಾ ಓದಿ
ಯಾವುದು ಬ್ರದರ್ ಅದೇ ಫರ್ಗಿನ್ನೆಸ್ಸಾ ಶಭಾಷ್ ಬ್ರದರ್ ಶಂಕರ್ ಆಮೇಲೆ ಬರಬೇಕು ಆವತ್ತಿನ ದಿನ ಮಳೆ ಚಳಿ ಗಾಳಿ ಏನಾದರೂ ಬರಬೇಕು ಆಮೇಲೆ ಬಂದಿದ್ದೀರಿ ಬೇಸಿಕ್ ಕ್ಲಾಸ್ ಯಾವುದಿಲ್ಲ ಸರ್ ನೀವು ಬರ್ರಪ್ಪ ಅದೇ ನಮ್ಗೆ ವಯಸ್ಸಾಯಿತು ಇವೆಲ್ಲ ನೀವೆಲ್ಲ ಸಪೋರ್ಟ್ ಕೊಡ್ರಿ ಜಾಸ್ತಿ ಬರ ನೀವೇ ಬಂದಿರ್ತೀರಾ ಸಿಕ್ತನಾ ಸಿಕ್ತ ಅಂದ್ರೆ ಯಾವ್ದು ಸರ್ ಸಹೋದರಗಳು ಅವ್ರ ಅಪ್ಪನ ಕನ್ವಿನ್ಸ್ ಮಾಡೋದು ಅದ್ರ ಬಗ್ಗೆನ ಸರಿ ಓಕೆ ನೀವು ಹೇಳಿದ್ರು ನೀವು ಬಿಟ್ಬಿಡಿ ಬಲಾಜಿ ಸರ್ ಮಾಡಿಬಿಟ್ಟು ಎಲ್ಲರಿಗೂ ವಾಟ್ಸಪ್ ಮಾಡಿಬಿಡಿ ನಮ್ಮಲ್ಲಿ ಇದು ಯಾವುದೋ ಜೆನಿಸಿಸ್ 42 ಯಾರು ಮಾತಾಡ್ತೀರಾ ಆಯ್ತು ಬಿಡಿ 37 ಇದೆ ಬಾಲಾಜಿ ಆಮೇಲೆ 40 ಇದೆ 41 ಇದೆ 42 ಇದೆ 37 ಏನು ಅಂದ್ರೆ ಬಿಗಿನಿಂಗು ಅವ್ರ ಅಣ್ಣಂದ್ರು ಯೋಸಫ್ನ ಏನಕ್ಕೆ ಈ ಥರ ಮಾಡಿ ವಿರೋಧಿಕರದ್ದು ಹೇಟ್ರೆಡ್ ದ್ವೇಷ ಅದನ್ನ ಹೇಳ್ಬಿಟ್ಟು ಏನ್ ಗೊತ್ತ ಮಾಡ್ಬೇಕು ಇದು ಏನಂದ್ರೆ ಔಟ್ಲೈನ್ ಕೊಡ್ತೀವಿ ನೋಡಿ ಇದು ಹೇಳ್ಬಿಟ್ಟು ಕೀರ್ತನೆಗಳಿಂದ ವಚನಗಳು ತೊಗೊಳ್ಳಿ ಕೀರ್ತನೆಗಳು ಜ್ಞಾನಕ್ತಗಳಿಂದ ಕೋಪ ಇದ್ರೆ ಹಿಂಗಾಗ್ತದೆ ಇದು ನಮ್ಗೇನು ಪಾಠ ಅದನ್ನ ಟೈಪ್ ಆ್ಯಂಡ್ ಟೈಪ್ ಬೇಡ ಆಯ್ತಾ ಕೀರ್ತನೆಗಳಿಂದ ತೊಳಿ ವಚನಗಳು ಜ್ಞಾನಕ್ತಗಳಿದೆ ಕೋಪಿಷ್ಟ ಅಂತ ಏನಿರ್ತದೆ ಇವೆಲ್ಲ ಗುಣಗಳು ಹೆಂಗಿದ್ರೆ ಏನಾಗ್ತದೆ ಕೋಪ ಇಲ್ದಿರೋದು ಏನಾಗ್ತದೆ ಇವೆಲ್ಲ ಹೇಳ್ಬೋದು ನೀವು ಅದರ ಕೋಪಕ್ಕೆ ಆಪೋಸಿಟ್ ಆಗಿರೋದು ಸೇರಿ ಹೇಳಿ ಫಸ್ಟ್ ಕೋಪದ ಬಗ್ಗೆ ಹೇಳ್ಬೋದು ಕೋಪ ಇದ್ರೆ ಏನೆಲ್ಲ ಆಗ್ತದೆ ಕೋಪಕ್ಕೆ ಆಪೋಸಿಟ್ ಅದರ ಇದ್ರೆ ಹೆಂಗೆ ಬೆಳೀತದೆ ಸೊ ಇದು ಹೆಂಗೆ ಓವರ್ಕಮ್ ಮಾಡೋದು ಅದರ ಅದು ಕೂಡ ಹೇಳಿ ಚೆನ್ನಾಗಿರ್ತದೆ ಸರಿ ದೋಸೆ ಬುದ್ಧರು ಒಂದು ಲಿಸ್ಟ್ ಮಾಡಿ ಬಂದಿದ್ದೀವಿ ಬಿಡ ಎಲ್ಲರೂ ಸಾಕುಟ ಜೆನಿಸಿಸ್ 40 ಯಾರು ಮಾತಾಡ್ತೀರಾ ಅದು ಅದಿರ ಬಿಟ್ಟು ಅದು ಫಿಕ್ಸ್ ಆಗಿಬಿಡಿ ವೈಟ್ ಆಗಿ ಬಿಡೋದು ಅಲ್ಲ ಅದು 39 ಬಿದರ್ ಹೌದು ಬಿದರ್ 39 ಅದೇ 44 ವೈಫ್ 39 ಪಾರ್ಟಿಯಲ್ಲಿ ಅದು ಬಟ್ಲರ್ ಮತ್ತೆ ಬೇಕರ್ ಕಣ್ಣದ ದರ್ಶನ ಫಾರ್ಟಿ ಒನ್ ಅಂದ್ರೆ ಫೇರೋ ಕಂಡಂತಕ್ಕಂಥ ಯಾವ ತರ ಉನ್ನತ ಸ್ಥಿತಿಗೆ ಹೋಗ್ತಾರೆ ಅಂತ ವೆರಿ ಗುಡ್ ಫಾರ್ಟಿ ಟೂ ಮತ್ತೆ 40 ಇದೆ ಬ್ಯಾಲೆನ್ಸ್ ಬಲಜಿ ನೀವು ಯಾವ್ದು ಮಾಡ್ತೀರಿ ಹೇಳಿ 42 ಮಾಡ್ತೀರಾ ಹಾಂ 42 ಅಂದ್ರೆ ಏನಂದ್ರೆ ಯೋಸೆಫ್ ಏನಕ್ಕೆ ಅವ್ರ ಅಣ್ಣನ ಫಸ್ಟ್ ಕೋಪದಿಂದ ರಿಯಾಕ್ಟ್ ಮಾಡ್ತಾರೆ ಆಮೇಲೆ ಏನಕ್ಕೆ ಇದೆಲ್ಲ ಕೋಪಲ್ಲ ಬಿಟ್ಬಿಟ್ಟು ಏನಕ್ಕೆ ಬೇರೆ ಥರ ರಿಯಾಕ್ಷನ್ ಮಾಡ್ತಾರೆ ಅಂತ ಹಾಂ ಚೆನ್ನಾಗಿದೆ ವರ್ಷ ವರ್ಷ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಹಾಂ 40 ಬಟ್ಟಲ್ ಮತ್ತೆ ಬೇಕಾದ್ರು ಏನಕ್ಕೆ ಒಂದು ಸಹಾಯ ಮಾಡ್ಬೇಕಾಯ್ತು ಅವನು ಏನೋ ರೀಸನ್ ಇತ್ತಾ ಅಲ್ವಾ ಅದೇನಂತ ಥಿಂಕ್ ಮಾಡಿ ಸರಿ ನಾನು ಹೇಳ್ಬಿಡ್ತೀನಿ ಕೇಳಿ ಒಂದ್ಸರಿ ಲಿಸ್ಟ್ ಬಲಜಿ ನೋಡಿ ಕರೆಕ್ಟ್ ಆಗಿದೆ ಅಂತ ಜೆನಿಸಿಸ್ 37 ಚಾಪ್ಟರ್ ಬ್ರದರ್ ಜೋಸಫ್ ಜೆನಿಸಿಸ್ 39 ಚಾಪ್ಟರ್ ಬ್ರದರ್ ವೈಟ್ರಾಜು ಜೆನಿಸಿಸ್ 40 ಬ್ರದರ್ ಅರುಣ್ ಜೆನಿಸಿಸ್ 41 ಬ್ರದರ್ ವೆಂಕಟೇಶ್ ಬ್ರದರ್ ಜೆನಿಸಿಸ್ 42 ಬ್ರದರ್ ಬಾಲಾಜಿ 43 ಬ್ರದರ್ ದಾಸ್ ಆಮೇಲೆ ಶಂಕರ್ ಬ್ರದರ್ 46 ಓಕೆನಾ 45 ಅಲ್ಲ ಫಾರ್ಟಿ ತ್ರೀ ಬಂದು ಇದು ಅಣ್ಣ ತಮ್ಮಿ ಬಂದಿದ್ದೆ ಅವ್ರ ಅಪ್ಪನ ಕನ್ವಿನ್ಸ್ ಮಾಡ್ಸೋ ಬರ್ತೀನಿ ಅಂತ 43 ಅಂತ ಆಮೇಲೆ ಇದೇನು ಗೊತ್ತಾ ನಾವು ಇದಕ್ಕೆ ನೀವು ಸಪೋರ್ಟ್ ಆಗಿರೋದು ವಚನಗಳು ಬೇಕಾದ್ರೆ ನೋಡಿ ಬೇರೆ ಎಲ್ಲ ಇವಾಗ ಹೊಸ ಹೊಡ್ಲಿಕ್ಕೆ ನಮಗೆಲ್ಲ ಕ್ಯಾರೆಕ್ಟರ್ ಎಲ್ಲ ಇದೆ ಪಾಯಿಂಟ್ಸ್ಗಳು ಅದಕ್ಕೆ ನೋಡಿ ಇಂಥ ವಚನ ಸಪೋರ್ಟ್ ಆಗ್ತದೆ ತೊಳಿ ಒಂದು 10 ಮಿನಿಟ್ಸ್ ಮಾತಾಡಿ ಹಾಂ ಆಮೇಲೆ ಲಾಸ್ಟಲ್ಲಿ ಒಂದು ಚಿಕ್ಕದು ಒಂದು ಕ್ವಿಜ್ ಇಟ್ಟಿದ್ದೀನಿ ಓಕೆನಾ ನೋಡೋಣ ಒಂದು ಚಿಕ್ಕದೊಂದು ಹಾಂ ಬೇರೆ ಹಾಂ ಇದೇ ಟೈಮ್ ಆಗ್ಬಿಡ್ತಾರೆ ಅದೇ ನೋಡೋಣ ಅಂತ ಹೇಳ್ತಾರೆ ಫಿಕ್ಸ್ ಇಲ್ಲ ಟೈಮ್ ಇತ್ತು ಹಾಂ ಇದು ಇವತ್ತು ನಾವು ಅವತ್ತು ಹೆಂಗೆ ಮಾಡಿದೆ ಗೊತ್ತಾ ಬರಜೆ ಇದೆಲ್ಲ ಆಮೇಲೆ ನೆಕ್ಸ್ಟ್ ಬೇರೆ ಅವ್ರ ಸಜೆಷನ್ಸ್ ಕೇಳೋಣ ಆ ಚಾಪ್ಟ್ರಲ್ಲಿ ಏನೋ ವ್ಯೂಸ್ ಕೊಡಿದ್ಯಾ ಅಂತ ಕೇಳೋಣ ಅವ್ರೇನು ಕೊಡ್ತಾರೋ ಪಾಯಿಂಟ್ಸ್ಗಳು ಕರೆಕ್ಟ್ ಮಾಡೋಣ ನಾವು ಬರೆಯೋಣ ಓಕೆನಾ ಸರಿ ಏನು ಬೇರೆ ಇದೆಯಾ ಹಾಂ ಸರಿ ಇವಾಗ ಹಾಂ ಹ್ಞೂ ಹೇಳ್ಬಿಡಿ ಬರಲಿ ಹೇಳಿ ಒಂದ್ಸತಿ ಇವಾಗ
ಸರಿ ಫ್ರೈಡೆ ಎಲ್ಲರೂ ಬಂದ್ಬಿಡಿ ಹಾ ಸ್ವಲ್ಪ ಬೇರೆ ಎಲ್ಲೂ ದೂರ ಇಟ್ಟಿಲ್ಲ ಈ ಸ್ಟಡಿ ಮೀಟಿಂಗ್ಗಳಿಗೆ ನಮಗೆ ಹತ್ರ ಇದ್ರೆ ಸಹಾಯ ಆಗ್ತದೆ ನಮ್ಗೆ ಸೊ ದಯವಿಟ್ಟು ಅಟ್ಲೀಸ್ಟ್ ಒಂದು 7:45 ಬಂದ್ಬಿಟ್ರೆ 7:45 8:45 ಸಾಕು ಒನ್ ಅವರ್ ಕರೆಕ್ಟ್ ಆಗಿದ್ರೆ ಒನ್ ಅವರ್ ಮುಗಿಸ್ಬೋದು ಅದೇ ಅದೇ ಎಲ್ಲರೂ ಬಂದ್ಬಿಡ್ರಿ ಹಾಂ ಓ ಧಾರಾಳ ಮಾತಾಡಲಿ ನಿಮ್ಗೆ ಲೇಟ್ ಆಗೋಬೇಕು ಅಂದ್ರೆ ನನಗೇನು ಅಬ್ಜೆಕ್ಷನ್ಸ್ ಇಲ್ಲ ಅದರ ಇರ್ತೀರಿ ಅಂದ್ರೆ ಮಾಡಿ ಅದಕ್ಕೆ ಆಯಲ್ ಮಾಡ್ಬಿಟ್ಟಿನಿ ಯಾಕಂದ್ರೆ ಸಾಮಾನ್ಯ ನೀವೆಲ್ಲ ಅಲ್ಲೇ ಇರೋದು ಸೊ ಹಂಗೆ ಜಂಪ್ ಹೊಡೆದಾಗ ಮನೆಗೆ ಹೋಗೋದು ಅದಕ್ಕೆ ಅಂದ್ರೆ ಸರಿ ಹ್ಞೂ